ಶ್ರೀ ವಿಶ್ವೇಶತೀರ್ಥರ ಉಪದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಚಕ್ರವರ್ತಿಗಳಾದ ಶ್ರೀ ವಿಶ್ವೇಶತೀರ್ಥರ ಬಹು ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ವಿಶೇಷ ಒಡನಾಟಗಳನ್ನು ಇರ್ತಕ್ಕಂತಹ ವಿಶೇಷ ವ್ಯಕ್ತಿಗಳು ಆಗಮಿಸಿದ್ದಾರೆ. ಆಗಮಿಸಿದಂತಹ ವಿದ್ಯಾಲಯದ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಇಎಸ್ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕು ಎಂಬುದಾಗಿ ನಿಮ್ಮಲ್ಲಿ ವಿದ್ಯಾಮಾನ್ಯಶ್ವರಂ ಪ್ರಪಂಚಮಾನ್ವಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ಹರಿಪಾದವನ್ನು ಸೇರಿದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಸಮಾಜಮುಖಿ ವ್ಯಕ್ತಿತ್ವ ಶ್ರೀಪಾದಂಗಳು ಯಾವತ್ತೂ ಕೂಡ ಹೇಳ್ತಾ ಇದ್ದರು, ಸಮಾಜದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಶಿಕ್ಷಣದಲ್ಲಿ ಅಡಗಿದೆ. ಒಳ್ಳೆ ಶಿಕ್ಷಣ ದೊರೆತಾಗ ಸಮಸ್ಯೆಗಳು ಎಲ್ಲವೂ ಕೂಡ ತಾನೇ ಪರಿಹಾರ ಆಗ್ತಾ ಹೋಗುತ್ತೆ ಎಂಬುದಾಗಿ, ಅದರ ತುಂಬಾ ಪ್ರಧಾನವಾದದ್ದು ಶಿಕ್ಷಣ ಎಂಬುದಾಗಿ ಶ್ರೀಪಾದಂಗಳವರಿಗೆ ಈ ಚಿಂತನೆ ಬಂದಿದ್ದು ಅವರ 14-15 ವಯಸ್ಸಿನಲ್ಲಿ. ಆದ್ದರಿಂದ ಅವರು 89 ವರ್ಷದವರೆಗೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂತಹ ಒಂದು ಬದಲಾವಣೆ, ಒಂದು ಜ್ಞಾನ ದಾನ, ಅದರ ಹೆಚ್ಚಿದ ಕೈ ಬೇಜಾವರ ಶ್ರೀಪಾದಂಗಳು. ಅವರು ಪ್ರಪ್ರಥಮವಾಗಿ ಮಾಡಿದ್ದು ನಮ್ಮ ಭಾರತೀಯ ಶಾಸ್ತ್ರ ಪರಂಪರೆ ತತ್ವಶಾಸ್ತ್ರ ಅದು ಉಳಿಬೇಕು, ಅದಕ್ಕೋಸ್ಕರವಾಗಿ ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿದ್ರು. ಶ್ರೀಪಾದಂಗಳವರ ಹೆಬ್ಬಯಕೆ ಆಚೆ ಲೌಕಿಕ ವಿದ್ಯೆಯನ್ನು ಬಿಡಬಾರದು, ಶಾಸ್ತ್ರ ವಿದ್ಯೆಯನ್ನು ಕೂಡ ಬಿಡಬಾರದು, ಎರಡನ್ನೂ ಕೂಡ ಸಮಾನವಾದ ರೇಖೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ಆಧುನಿಕತೆಗೆ ಅನುಗುಣವಾಗಿ ಶ್ರೀಪಾದಂಗಳವರು ಆಯಾಯ ಕಾಲಕ್ಕನುಗುಣವಾಗಿ ಹೊಸ ಹೊಸ ಹೆಜ್ಜೆಗಳು, ಹೊಸ ಹೊಸ ಚಿಂತನೆಗಳು ಶ್ರೀಪಾದಂಗಳವರು ಮಾಡ್ತಾ ಇದ್ದಿ. ಅದಕ್ಕನುಗುಣವಾಗಿ ಅವರಿಗೆ ಅಪೇಕ್ಷೆ ಆಚಾರ್ಯರು ಅವತಾರ ಮಾಡಿರ್ತಕ್ಕಂತಹ ಭೂಮಿಯಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಎಂಬುದಾಗಿ ಶ್ರೀಪಾದಂಗಳವರು ಯೋಚನೆ ಮಾಡಿ ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿದ್ಮೇಲೆ ಯಾವ ಅಡಚಣೆಗಳು ಕೂಡ ಬರದೆ ಅದು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು, ಅದಕ್ಕೊಳ್ಳೆ ತಕ್ಷರಾದ ವ್ಯಕ್ತಿಗಳು ಬೇಕು. ಶ್ರೀಪಾದಂಗಳವರು ಸಮಾಜದಲ್ಲಿ ಅದನ್ನ ತುಂಬಾ ಅನ್ವೇಷಣೆ ಮಾಡಿ ಅದರ ಸಮಗ್ರ ಜವಾಬ್ದಾರಿಯನ್ನು ಕೊಟ್ಟಿದ್ದು ಇವತ್ತಿನ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ನಾಗರಾಜ್ ಬಲ್ಲಾಳ್ರಿಗೆ. ಬಲ್ಲಾಳ್ರು ತುಂಬಾ ಸಮರ್ಥತೆಯಿಂದ ದಕ್ಷತೆಯಿಂದ ಆ ಕಾರ್ಯವನ್ನ ನಿರ್ವಹಣೆ ಮಾಡಿದರು. ಶ್ರೀಪಾದಂಗಳವರಿಗೆ ಬಹಳಷ್ಟು ಅಭಿಮಾನ ನಾಗರಾಜ ಬಲ್ಲಾಳ್ರ ಮೇಲೆ. ಶ್ರೀಪಾದಂಗಳವರು ಅದನ್ನ ಮನಸ್ಸು ಬಿಚ್ಚಿ ಯಾವತ್ತೂ ಕೂಡ ಬಲ್ಲಾಳ್ರನ್ನ ಬಹಳ ಪ್ರಶಂಸೆ ಮಾಡ್ತಾ ಇದ್ರು. ಅವರು ಬಲ್ಲಾಳ್ರು ಎದುರಿಗಿದ್ದಾಗ ಮಾತ್ರ ಅಲ್ಲ, ಎದುರಿಗಿದ್ದಾಗಿದ್ದರೆ ಮುಖಸ್ತುತಿ ಅಂತ ಆಗ್ಬಿಡತ್ತೆ, ಅವ್ರು ಎದುರಿಗಿಲ್ಲದೆ ಇರಬೇಕಾದ್ರೆ ಪರೋಕ್ಷವಾಗಿಯೂ ಕೂಡ ಶ್ರೀಪಾದಂಗಳವರು ನಮ್ಮ ಜೊತೆಗೆ ವೈಯಕ್ತಿಕವಾಗಿ ಮಾತನಾಡಬೇಕಾದರೂ ಕೂಡ ಬಲ್ಲಾಳ್ರನ್ನ ಬಹಳಷ್ಟು ಪ್ರಶಂಸೆ ಮಾಡ್ತಾ ಇದ್ರು. ಹೀಗೆ ನಾಗರಾಜ ಬಲ್ಲಾಳ್ರು ಶ್ರೀಪಾದಂಗಳವರ ವಿಶೇಷ ಅಭಿಮಾನಕ್ಕೆ ಪಾತ್ರರಾದವರು. ಬಲ್ಲಾಳ್ ಡೆವಲಪರ್ಸ್ ಎಂಬುದಾಗಿ ತುಂಬಾ ದೊಡ್ಡ ಸಂಸ್ಥೆ, ಆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಬಲ್ಲಾಳ್ರು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರೋರು. ಈ ದೇಶದ ತುಂಬಾ ದೊಡ್ಡ ರೈಲ್ವೆ ಯೋಜನೆ ಕೊಂಕಣ ರೈಲ್ವೆ ಯೋಜನೆ, ಅದರಲ್ಲೂ ಕೂಡ ಬಲ್ಲಾಳ್ರು ಪಾತ್ರ ಇದೆ. ಅಲ್ಲೂ ಕೂಡ ಸಮರ್ಥವಾಗಿ ದಕ್ಷತೆಯಿಂದ ಅಲ್ಲೂ ಕೂಡ ಕಾರ್ಯನಿರ್ವಹಣೆಯನ್ನು ಮಾಡಿ
ಒಂದೊಳ್ಳೆ ಸಮಾಜಕ್ಕೆ ಒಂದೊಳ್ಳೆ ಸೇವೆ ಎಲ್ಲಾದ್ರಿಂದ ಸಾಗಿರ್ತನ ಅವತ್ತಿನ ಸಹ ಅವ್ರು ನಡೆಸ್ಕೊಟ್ಟಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅದನ್ನ ಸ್ಮರಣೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅವ್ರು ಇವಾಗ ನಮ್ಮ ಎರಡು ಸಂಸ್ಥೆಗಳು, ಒಂದು ವಿದ್ಯೋದಯ, ಇನ್ನೊಂದು ಪಾದಕ ಪ್ರತಿಷ್ಠಾನ, ಪಾದಕ ಪ್ರತಿಷ್ಠಾನದಿಂದ ನಡೀತಾ ಇರ್ತಕ್ಕಂತಹ ಸಂಸ್ಥೆ ಆನಂದ ತೀರ್ಥ ವಿದ್ಯಾಲಯ, ಅದಕ್ಕೆ ಹಗಲು ರಾತ್ರಿ ದುಡಿತಾ ಇರ್ತಕ್ಕಂಥವ್ರು ನಾಗರಾಜ್ ಬಲ್ಲಾಳ್ ಶ್ರೀಪಾದಂಗಳವರ ಕನಸು ನನಸಾಗಬೇಕು. ಅದಕ್ಕೋಸ್ಕರವಾಗಿಯೇ ತಮ್ಮನ್ನ ಸಂಪೂರ್ಣವಾಗಿ ಅದಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿಕೊಂಡು ದುಡಿತಾ ಇರ್ತಕ್ಕಂಥವ್ರು ನಾಗರಾಜ ಬಲ್ಲಾಳ್ರು. ಅವ್ರ ಬಗ್ಗೆ ಒಂದು ವಿಚಾರ ನಾನು ಹೇಳಬೇಕಾಗಿರ್ತಕ್ಕಂಥದ್ದು, ಶ್ರೀಪಾದಂಗಳವರು ತಮ್ಮ 5ನೇ ಪರ್ಯಾಯದ ಅವಧಿಯಲ್ಲಿ, ಹಿಂದೆ 3ನೇ ಪರ್ಯಾಯದ ಅವಧಿಯಲ್ಲಿ ರಾಜಾಂಗಣದ ನಿರ್ಮಾಣವನ್ನ ಮಾಡಿದ್ರು ಶ್ರೀಪಾದಂಗಳವರು. ಆಮೇಲೆ ಮಧ್ವಾಂಗಣ ಎಂಬುದಾಗಿ ಒಂದು ದೊಡ್ಡ ಬೃಹತ್ತಾದ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು, ಅದು ಎಲ್ಲಾ ಸಭೆ ಸಮಾರಂಭಗಳು ಎಲ್ಲಾ ರೀತಿ ಕಾರ್ಯಕ್ರಮಗಳಿಗೂ ಕೂಡ ಅನುಕೂಲವಾಗಿರಬೇಕು ಅಂತ ಒಂದು ದೊಡ್ಡ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಎಂಬುದಾಗಿ ಶ್ರೀಪಾದಂಗಳವರ ಅಪೇಕ್ಷೆ. ಅದರ ಜವಾಬ್ದಾರಿಯನ್ನ ನಾಗರಾಜ ಬಲ್ಲಾಳ್ರಿಗೆ ಶ್ರೀಪಾದಂಗಳವರು ಕೊಟ್ಟಿತ್ತು. ಶ್ರೀಪಾದಂಗಳವರಿಗೆ ಅಷ್ಟು ಇವರ ಬಗ್ಗೆ ಖಾತ್ರಿ, ಇವರು ಖಂಡಿತವಾಗಿಯೂ ಕೂಡ ಅದನ್ನು ನಿರ್ವಹಣೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಎಂಬುದಾಗಿ. ಆ ಮಧ್ವಾಂಗಣ ನಿರ್ಮಾಣವನ್ನ ಶ್ರೀಪಾದಂಗಳವರು ಕೊಟ್ಟಿತ್ತು ನಾಗರಾಜ ಬಲ್ಲಾಳ್ರಿಗೆ. ಇನ್ನೇನು ಪರ್ಯಾಯ ಮುಗಿತಾ ಬಂದಿದೆ, ಕೊನೆ ಪ್ರಾಯ ಒಂದು 4 ತಿಂಗಳು ಅಥವಾ 5 ತಿಂಗಳು ಇರಬಹುದೋ ಏನೋ, ಆ 4 ತಿಂಗಳ ಒಳಗಡೆ ಅದನ್ನ ಮುಗಿಸಿಕೊಡ್ಬೇಕು. ಅಷ್ಟು ದೊಡ್ಡ ಕಟ್ಟಡ, ಅದನ್ನ ಮುಗಿಸಿಕೊಡ್ಬೇಕು. ನಾಗರಾಜ ಬಲ್ಲಾಳ್ರು ಅದನ್ನ ತೆಗೆದುಕೊಂಡ್ರು, ಅದನ್ನ ನಾನು ಮಾಡ್ತೀನಿ ಎಂಬುದಾಗಿ 4 ತಿಂಗಳಲ್ಲೇ ನಿರ್ಮಾಣ ಮಾಡಿಕೊಡ್ಬೇಕು. ಇನ್ನು ಪ್ರಾಯ 2 ತಿಂಗಳು ಅಥವಾ 3 ತಿಂಗಳು ಆಗಿತ್ತೋ ಏನೋ, ಅಷ್ಟರಲ್ಲೇ ಹಾಗೆ ಉತ್ತರಾದಿ ಮಠದ ಪರಮಪೂಜ್ಯ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಒಂದು ನ್ಯಾಯಸುಧಾ ಮಂಗಳ ಮಹೋತ್ಸವವನ್ನ ಮಾಡಿದರು. ಅಷ್ಟೊತ್ತಿಗೆ ಆ ಕಟ್ಟಡ ಬೇಕಾಯಿತವಾಗ, ಅಲ್ಲಿ ಸಭೆ ಸಮಾರಂಭಗಳು ಊಟ ಪ್ರತಿಯೊಂದಕ್ಕೂ ಕೂಡ ಆ ಕಟ್ಟಡದ ಅಗತ್ಯ ತುಂಬಾ ಅವಶ್ಯವಾಗಿತ್ತು. ನಾಗರಾಜ ಬಲ್ಲಾಳ್ರಿಗೆ ಶ್ರೀಪಾದಂಗಳವರು ಹೇಳಿದ್ರು, ಇನ್ನು 3 ದಿವಸ ಇದೆ, ಇನ್ನು 3 ದಿವಸದಲ್ಲಿ ನನಗೆ ಆ ಕಟ್ಟಡ ಬೇಕು ಎಂಬುದಾಗಿ ನಾಗರಾಜ ಬಲ್ಲಾಳ್ರು ಹಗಲು ರಾತ್ರಿ ಅಲ್ಲೇ ನಿಂತುಕೊಂಡು ದುಡಿದು ಅದನ್ನು 3 ದಿವಸದಲ್ಲೇನೆ ಅದನ್ನ ಸಿದ್ಧತೆ ಮಾಡಿಕೊಟ್ರು. ಆ ಸಭೆಯ ಸಮಾರಂಭಗಳು ತುಂಬಾ ಚೆನ್ನಾಗಿ ನಡೀಲಿಕ್ಕೆ ಒಳ್ಳೆ ಅವಕಾಶ ಅದನ್ನ ಮಧ್ವಾಂಗಣವನ್ನ ಅವತ್ತು ನಡೆಸಿಕೊಟ್ಟವರು ನಾಗರಾಜ ಬಲ್ಲಾಳ್ರು. ಹೀಗೆ ನಾಗರಾಜ ಬಲ್ಲಾಳ್ರು ಒಳ್ಳೆ ಯಾವುದೇ ಕಾರ್ಯಗಳನ್ನ ವಹಿಸಿಕೊಂಡ್ರು ಕೂಡ ಒಳ್ಳೆ ಸಿಪಾಯಿಗಳಂತೆ, ಒಳ್ಳೆ ದಂಡ ನಾಯಕರಾಗಿ ಅದನ್ನ ಒಂದು ಚಾಲೆಂಜ್ ಆಗಿ ಅದನ್ನ ತೆಗೆದುಕೊಂಡು ಆ ಗುರಿಯನ್ನ ಯಶಸ್ಸನ್ನ ಬರತಕ್ಕಂತಹ ಒಂದು ದೊಡ್ಡ ಶಕ್ತಿ ಅವರಿಗೆ ಗುರುಗಳ ಅನುಗ್ರಹದಿಂದ ನಾಗರಾಜ್ ಬಲ್ಲಾಳ್ರಿಗೆ ಬಂದಿದೆ. ಆನಂದ ತೀರ್ಥ ವಿದ್ಯೋದಯ ಶಾಲೆ ಮೊದಲಿಂದಲೂ ಕೂಡ ನಡೀತಾ ಇತ್ತು, ಆದ್ರೆ ಅದು ಕೇವಲ 14 ವಿದ್ಯಾರ್ಥಿಗಳಾಗಿ ಇನ್ನೇನು ಶಾಲೆ ಮುಚ್ಚುವ ಪ್ರಸಂಗ ಬಂದಿತ್ತು. ನಾಗರಾಜ ಬಲ್ಲಾಳ್ರು ಆ ಸಂಸ್ಥೆಯನ್ನ ತಮ್ಮ ಕೈಗೆ ತೆಗೆದುಕೊಂಡ್ರು, ಶ್ರೀಪಾದಂಗಳವರು ಅವರಿಗೆ ಕೊಟ್ರು. ಇವತ್ತು 2500ಕ್ಕಿಂತಲೂ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ತಾವು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದರ ಯಶಸ್ಸು ರಿಸಲ್ಟ್ 100% ರಿಸಲ್ಟ್ ಇದೆ. ಅಲ್ಲಿ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇತ್ತೀಚೆಗೆ 5-6 ರ್ಯಾಂಕ್ಗಳನ್ನ ಪಡೆದುಕೊಂಡಿದ್ದಾರೆ. ಹೀಗೆ ಆ ಒಂದು ಉತ್ತಮ ಶಿಕ್ಷಣ ಆ ಸಂಸ್ಥೆಯಿಂದ ನಡೀಲಿಕ್ಕೆ ಒಬ್ಬ ದಕ್ಷ ಅಧಿಕಾರಿ ಕಾರಣ, ಅವರೇ ನಾಗರಾಜ ಬಲ್ಲಾಳ್ರು. ಅದೇ ರೀತಿ ಆನಂದ ತೀರ್ಥ ವಿದ್ಯಾಲಯ 2 ವಿಧವಾಗಿರ್ತಕ್ಕಂಥ ಶಾಸ್ತ್ರ ವಿದ್ಯೆ ಆಕೆ ಲೌಕಿಕ ವಿದ್ಯೆ ಎರಡನ್ನೂ ಕೂಡ ನೀಡಬೇಕು ಎಂಬುದಾಗಿ ಶ್ರೀಪಾದಂಗಳವರ ಹೆಬ್ಬಯಕೆಗೆ ಅನುಗುಣವಾಗಿ ಇವತ್ತಿಗೂ ಕೂಡ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅದೇ ನಿಟ್ಟಿನಲ್ಲಿ ಗುರುಗಳ ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿಯೇ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ಸಾಧ್ಯ. ಆನಂದ ತೀರ್ಥ ವಿದ್ಯಾಲಯ ಇವತ್ತು ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಸುಮಾರು 1.5 ಸಾವಿರ 2 ಸಾವಿರ ಮಂದಿ ವಿದ್ಯಾರ್ಥಿಗಳು ಇವತ್ತಲ್ಲಿ ಉಚಿತವಾಗಿ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಶಾಸ್ತ್ರ ವಿದ್ಯೆಯನ್ನು ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಅನ್ನದಾನದ ವ್ಯವಸ್ಥೆಯೂ ಕೂಡ ಇದೆ. ಹೀಗೆ ಎಲ್ಲಾ ರೀತಿ ವ್ಯವಸ್ಥೆಗಳು ಅದನ್ನೆಲ್ಲ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವರು ನಾಗರಾಜ ಬಲ್ಲಾಳ್ರು.
ನಾಗರಾಜ ಬಲ್ಲಾಳರು ಕುಟುಂಬನೇ ಹೀಗೆ ಅಂತ ಅನ್ಸತ್ತೆ. ಯಾಕೆಂದ್ರೆ ನಾಗರಾಜ ಬಲ್ಲಾಳರು ಹೀಗೆಲ್ಲ ದುಡಿತಕ್ಕಂಥವ್ರು, ಅವರ ಮನೆಯವರು ಕೂಡ ಹಾಗೇನೆ. ಶ್ರೀಮತಿ ರೂಪಾ ಬಲ್ಲಾಳರು ಅವರು ಕೂಡ ಜ್ಞಾನದಾನದಲ್ಲಿ, ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ತಮ್ಮ ಮನೆಯಲ್ಲೇ ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಜ್ಞಾನದಾನವನ್ನ ಅವರ ಮನೆಯವರು ಶ್ರೀಮತಿಯವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಅಭಿನಂದನೀಯವಾದ ಸಂಗತಿಯಾಗಿದೆ. ಹೀಗೆ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು ನಾಗರಾಜ ಬಲ್ಲಾಳ್. ಅಂತಹ ನಾಗರಾಜ ಬಲ್ಲಾಳ್ರನ್ನ ನಾವು ಮೊನ್ನೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಈ ಒಂದು ವಿಶ್ವೇಶತೀರ್ಥ ವಿಶ್ವದರ್ಶನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಶ್ರೀಪಾದಂಗಳವರಿಂದ ನಿಮ್ಗೆ ಯಾವ ರೀತಿ ಸ್ಫೂರ್ತಿ ಸಿಕ್ಕಿದೆ, ಅವರಲ್ಲಿ ಯಾವ ಗುಣಗಳನ್ನ ನೀವು ಕಂಡುಕೊಂಡ್ರಿ, ಅದನ್ನ ನೀವು ಸಮಾಜಕ್ಕೆ ತಿಳಿಸಿಕೊಡ್ಬೇಕು ಅಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವ್ರು ಆಯ್ತು ನಾನು ಖಂಡಿತವಾಗಿಯೂ ಕೂಡ ಮಾತನಾಡ್ತೀನಿ ಎಂಬುದಾಗಿ ತುಂಬು ಹೃದಯದಿಂದ ಉದಾರವಾಗಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅವರು ಇವತ್ತು ಅದಕ್ಕೆ ಅನುಗುಣವಾಗಿ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಎಲ್ಲ ಸದಸ್ಯರು ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ನಾಗರಾಜ ಬಲ್ಲಾಳರು ತಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದೆ. ಆಚಾರ್ಯ ವಾಸು ಕೇಳ್ತಾ ಉಂಟ ನಂದು? ಹಾ ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದ್ದೀರಲ್ಲ? ಹಾ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮ ದೇವಿ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಮಾಮತ ಪಾಂಡವಾಶ್ಚಂದ್ರಂಜಯ ಸಂಜಯ ಉವಾಚ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾ ನೀತಿ ಮತಿರ್ಮಮ. ನಾನು ವಿದ್ವಾಂಸನಾಗಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ಸ್ವಾಮಿಯರ ಒಂದು ಸಹವಾಸದಿಂದ ಅಲ್ಪ ಸ್ವಲ್ಪ ಈ ಲೈನ್ನಲ್ಲಿ ನನಗೆ ಒಂದು ಬರುವಂತ ಭಾಗ್ಯ ಸಿಕ್ಕಿತ್ತು. ಭದ್ರಿ ಆಚಾರ್ಯರು ಈಗ ಒಂದು 10-15 ನಿಮಿಷ ನನ್ನ ಬಗ್ಗೆ ಬಹಳಷ್ಟು ಹೇಳಿದ್ರು, ಆದ್ರೆ ಅದರಲ್ಲಿ ಒಂದು 1% ಆದ್ರೂ ನಾನಿದ್ರೆ ನನಗೆ ಅದೊಂದು ದೊಡ್ಡ ನನ್ನ ಒಂದು ಯೋಗವೇ ಅಂತ ನಾನು ಹೇಳಿಸ್ತೇನೆ. ಶ್ರೀಗಳು ನನ್ನ 1994 ಅನಂತೇಶ್ವರ ಶಾಲೆ, ಅನಂತೇಶ್ವರ ಶಾಲೆಯ ಸಣ್ಣ ಹಿಸ್ಟ್ರಿ ಅಂದ್ರೆ ಆ ಶಾಲೆಯಲ್ಲಿ ನಾನು ಆ ಶಾಲೆಯಲ್ಲಿ ಓದಿದ್ದು, ನನ್ನ ತಂದೆಯವರು ಅದೇ ಶಾಲೆಯಲ್ಲಿ ಓದಿದ್ದು, ಕೊನೆಗೆ ಈಗ ನನ್ನ 3ನೇ ಜನರೇಷನ್ ನನ್ನ ಮಗನು ಅಲ್ಲೇ ಓದಿದ್ದು. ಇದು ಅನಂತೇಶ್ವರ ಶಾಲೆಯ ನನ್ನ ಫ್ಯಾಮಿಲಿಯ ಸಣ್ಣ ಹಿಸ್ಟ್ರಿ. ನಮ್ಮ ಮನೆಯ ಎಲ್ಲ ನನ್ನ ಅಕ್ಕ ತಂಗಿಯಂದ್ರು 6-7 ಜನರು ಸಹ ಅದೇ ಶಾಲೆಯಲ್ಲಿ ಓದಿದ್ರು. ಸೊ ಈ ಒಂದು ಅನಂತೇಶ್ವರ ಶಾಲೆ ಹಿಸ್ಟ್ರಿ. ಆ ಶಾಲೆ 1994 ಮುಚ್ಚುವ ಪರಿಸ್ಥಿತಿಗೆ ಬಂತು. ಮುಚ್ಚುವ ಪರಿಸ್ಥಿತಿ ಅಂದ್ರೆ ಒಂದು ಟೀಚರು ಕಮಲಾ ಟೀಚರ್ ಅಂತ, 14 ಮಕ್ಕಳು 1ನಿಂದ 7ನೇ ಕ್ಲಾಸ್ವರೆಗೆ ಇಷ್ಟು ಮಕ್ಕಳು ಇರುವಾಗ, ಆ ವರ್ಷ ಅದು ಏಡೆಡ್ ಸ್ಕೂಲ್ ಇದ್ದಾಗ ಆ ವರ್ಷ ಆ ಟೀಚರು ರಿಟೈರ್ ಆಗ್ಲಿಕ್ಕೆ ಹೊರಟಿದ್ರು, ರಿಟೈರ್ ಆಗುವವರಿದ್ರು. ಬರುವ ವರ್ಷ ಆ ಶಾಲೆ ಕ್ಲೋಸ್ ಆಗ್ತದೆ ಹೇಳಿ ಒಂದು ಊರಲ್ಲೆಲ್ಲ ಒಂದು ಸುದ್ದಿ ಹಬ್ಬಿ. ಆಗ ಶ್ರೀಗಳು, ಅದು ಪೇಜಾವರ ಮಠಕ್ಕೆ ಸಂಬಂಧಿಸಿದ ಶಾಲೆ, ಶ್ರೀಗಳಿಗೂ ಬಹಳ ಒಂದು ಮುಜುಗರ ಇತ್ತು. ಏನು ಮಾಡುದಪ್ಪ, ಶಾಲೆ ಮುಚ್ಚಬಾರದು, ಯಾರಿಗೆ ಈ ಜವಾಬ್ದಾರಿಯನ್ನು ಕೊಡುದು, ಏನು ಮಾಡುದು ಎಂಬುದು ಅವ್ರದ್ದೊಂದು ದೊಡ್ಡ ಒಂದು ಮನಸ್ಥಿತಿ ಇತ್ತು. ಕಾಕತಾಳೀಯವೆಂಬಂತೆ ಆ ಏಪ್ರಿಲ್ ಮೇ ತಿಂಗಳೊಳಗೆ ನನಗೆ ಕಲಿಸಿದ ಟೀಚರು ಅವರು ನನ್ನನ್ನು ಒಂದು ದಿವಸ ಇದೇ ರಥಬೀದಿಯಲ್ಲಿ ಅಣ್ಣಾಚಾರ ಮಠದ ಎದುರಿನಲ್ಲಿ ನನಗೆ ಸಿಕ್ಕಿ ನನಗೆ ಒಂದು ರೀತಿಯ ಒಂದು ಶಾಕ್ ಕೊಟ್ರು. ಏನಂತ ಹೇಳಿದ್ರೆ, ನನ್ನನ್ನು ಕರೆದು ಬಿಟ್ಟು, ನೀನು ಹೀಗೆ ಒಂದು ಪ್ರೈಮರಿ ಟೀಚರ್ಗೆ ಎಷ್ಟು ಹಕ್ಕು ಇರ್ತದೆ ಅಂತ ನಾನು ಹೇಳ್ಬೇಕೇನೆ, ನಾಗರಾಜ ಇಲ್ಲಿ ಬಾ ಅಂತ ಕರೆದು. ನಾನಲ್ಲೇ ಹೋಗ್ತಾ ಇದ್ದೆ ರಥಬೀದಿಯಲ್ಲಿ, ಇಲ್ಲಿ ಬಾ ಅಂತ ಕರೆದು ಹೋದೆ. ನಾನು ಅವರನ್ನು ನೋಡದೆ, ನಾನು ಅಲ್ಲಿ ಐ ಥಿಂಕ್ ಶಾಲೆ ಬಿಟ್ಟ ನಂತರ ನಾನು ಅವರನ್ನು ಯಾವತ್ತು ಮೀಟ್ ಆದ್ದು ನನಗೆ ನೆನಪಿರಲಿಲ್ಲ.
ಬಟ್ ಅವರಿಗೆ ನಾನು ನಾಗರಾಜ್ ಅಂತ ಹೇಳಿ ಅವರಿಗೆ ಟೀಚರ್ಗೆ ಕರೆಕ್ಟ್ ಗೊತ್ತುಂಟು. ಕರೆದು ಅವ್ರ ಹತ್ರ ಹೋದೆ, ಒಂದೇ ಮಾತು ಹೇಳಿದ್ರು, ನೀನು ಬಹಳ ದೊಡ್ಡ ಮನುಷ್ಯ ಅಲ್ವಾ ಅಂತ ಹೇಳಿದ್ರು. ಇವ ನಂಗೆ ಶಾಕ್ ಆಯ್ತಿದ್ದು, ಯಾಕಪ್ಪ ಇವರು ಈ ರೀತಿ ಸರ್ಕಾಸ್ಟಿಕ್ ಆಗಿ ಏನ್ ಮಾತಾಡ್ತಿದ್ದಾರೆ. ಅದಕ್ಕೆ ನಾನು ನನ್ನ ಉತ್ತರ ಇರ್ಲಿಲ್ಲ, ಏನು ಟೀಚರ್ ಏನಾಯ್ತು ಹೇಳಿ. ಏನೂ ಆಗ್ಲಿಲ್ಲ, ನಿನ್ನ ಮನೆ ನನ್ನ ಈ ಶಾಲೆಯಿಂದ 100 ಮೀಟರ್ ದೂರವಂತರು. ನಿನ್ನ ಶಾಲೆ ಮುಗಿದ ನಂತರ, ಪ್ರೈಮರಿ ಮುಗಿದ ನಂತರ ಒಂದು ದಿನ ಆದ್ರೂ ಈ ಶಾಲೆ ಕಡೆಗೆ ನೀನು ಮುಖ ಹಾಕಿದ್ಯಾ ಒಂದು ಪ್ರಶ್ನೆ ಕೇಳು. ಖಂಡಿತ ನನಗೆ ಅದರ ಹತ್ರ ಉತ್ತರ ಇರಲಿಲ್ಲ. ಕೂಡಲೇ ಹೇಳಿದ್ರು, ಆ ಶಾಲೆ ಬರುವ ವರ್ಷ ಮುಂಚೆ ಹೋಗ್ತದೆ. ಈ ರೀತಿ ನಾನು ಕೊನೆಯ ಟೀಚರು, ನಾನು ನಾಡ್ದು ರಿಟೈರ್ ಆಗ್ತೇನೆ, ಶಾಲೆ ಮುಚ್ಚಿ ಹೋಗ್ತದೆ. ನಿಮ್ಮ ಶ್ರೀಗಳು ಅಲ್ಲಿ ಇನ್ನೇನಾದ್ರೂ ಕಲ್ಯಾಣ ಮಂಟಪ ಇದ್ದದ್ದು ಏನಾದ್ರು ಕಟ್ಟಬಹುದು ಅಂತ ಹೇಳಿ ಒಂದೊಮ್ಮನೆ ಟಾಂಟ್ ರೀತಿಯಲ್ಲಿ ನನಗೆ ಹೇಳಿದೆ. ನನಗೆ ನಾನು ಒಂದೇ ಮಾತು ಹೇಳಿದೆ, ಇಲ್ಲ ಟೀಚರ್, ನಾನು ನಾಳೆ ಶಾಲೆಗೆ ಬರ್ತೇನೆ. ಕಾಕತ್ತೆ ಹೇಳುವಂತೆ ಅದೇ ದಿನ ರಾತ್ರಿ ಅಣ್ಣಾಚಾರ ಮಠದ ಪದ್ಮರಾಜ ಆಚಾರ್ಯರು, ಇವತ್ತು ನಮ್ಮ ಟ್ರೆಜರರ್ ಆಗಿದ್ದಾರೆ ಅವರು, ಅವರು ಮತ್ತೆ ಗುಜ್ಜಾಡಿಯವರ ಮಗ ಗೋಪಾಲಕೃಷ್ಣ ಇನ್ನೊಂದೆರಡು ಜನ ಒಟ್ಟಿಗೆ ರಾತ್ರಿ ನಮ್ಮ ಮನೆಗೆ ಬಂದರು. ಈ ಮಾತನ್ನು ಕೇಳಿ ಬಂದು ನಾನು ಅಮ್ಮನ ಹತ್ರ ಹೇಳಿದೆ, ಅಮ್ಮ ಹೀಗೀಗ ಆಯ್ತು, ಟೀಚರ್ ನನ್ನ ಕತೆ ಹೀಗೆ ಹೇಳಿದ್ರು. ನಮ್ಮ ಅಮ್ಮನಿಗೆ ಒಂದು ಮನಸ್ಸಲ್ಲಿ ಆ ಅನಂತ ಶಾಲೆ ಏನಾದ್ರು ಮಾಡಬೇಕು ಎಂಬುದು ಅವ್ರಿಗೆ ಎಷ್ಟು ಅವರ ಹಂಬಲ. ಯಾಕಂದ್ರೆ ಅವರ ಗಂಡ ಕಲಿತ ಶಾಲೆ ಅಲ್ಲಿ ಏನಾದ್ರು ಮಾಡಿ ಅಲ್ಲಿ ಏನಾದ್ರು ಮಾಡ್ಬೇಕು. ಅವ್ರು ಒಂದೇ ಮಾತು ಹೇಳಿದ್ರು, ಅದನ್ನು ಆ ಇದಕ್ಕೆ ನೀನು ಒಪ್ಪಿಕೊ, ನಾನು 1 ಲಕ್ಷ ರೂಪಾಯಿ ಕೊಡ್ತೇನೆ ನಿನಗೆ, ಆ ಶಾಲೆಯನ್ನು ಮೇಲೆತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡು. ಕಾಕತಾಳಿ ಎಂಬಂತೆ ಪದ್ಮರಾಜಿಯವರೆಲ್ಲ ಬಂದ್ರು, ಅವರು ಇದೇ ಉದ್ದೇಶದಿಂದ ಮನೆಗೆ ತಂದ್ರು. ಏನು ಕೇಳಿದ್ರೆ, ಹೀಗೀಗೆ ಅನಂತೇಶ್ವರ ಶಾಲೆ ಮುಚ್ಚುದ್ರಲ್ಲೊಂದು, ಅದನ್ನೆಲ್ಲ ನಾವೆಲ್ಲ ಸೇರಿ ಮೇಲೆ ತರುವ ಒಂದು ಪ್ರಯತ್ನ ಮಾಡುವನ, ನೀವು ನಾವು ಮುಂದಾಡ ತೋರಿಸಿದಾರೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ನನಗೆ ಒಂದು ಆನೆ ಬಲ ಬಂದಾಗ ಅಯ್ಯೋಪ್ಪ, ನನಗೆ ಅಮ್ಮ ಹೇಳಿದ್ದಾರೆ ಕೆಲಸ ಮಾಡಬೇಕು, ನನಗೆ ಶಾಲೆ ಬಗ್ಗೆ ABCD ನಾಲೆಜ್ ಇಲ್ಲ, ಎಂತ ಮಾಡುದಪ್ಪ ಶಾಲೆಯಲ್ಲಿ ಅಂತ ಹೇಳಿ. ಆದ್ರೆ 2-3 ಜನ ಸೇರಿದ್ರೆ ಖಂಡಿತ ಆಗ್ತದೆ. ಮರುದಿವಸ ಶ್ರೀಗಳಿಗೆ ಹೋಗಿ ಈ ಮಾತನ್ನ, ಶ್ರೀಗಳಿಗೆ ಆದ ಆನಂದ ಅಂತ ಹೇಳಿದ್ರೆ ನಂಗೆ ಇವತ್ತಿಗೆ ನೆನಪಾಗ್ತದೆ. ಅತಿ ಆನಂದ ಆಯ್ತು, ಅವರು ಇದೇ ಮೂಡ್ನಲ್ಲಿದ್ರು, ಯಾರಿಗೆ ಇದನ್ನು ವಹಿಸಿಕೊಡುದು ಅಂತ ಹೇಳಿ ನಾವು ಹೋಗಿ ಅದೇ ವಿಷಯ ಮಾತಾಡಿದ್ಕೊಂಡೆ. ತುಂಬಾ ಖುಷಿ ಪಟ್ಟು, ಖಂಡಿತ ನೀವು ಮಾಡಿ, ನಾನು ನಿಮ್ಮೊಂದಿಗೆ ಇದ್ದೇನೆ. ಇಲ್ಲಿ 1994 ಆ ಶಾಲೆಯನ್ನು ತಗೊಂಡು 14 ಮಕ್ಕಳು ಇದ್ದ ಶಾಲೆ. ನಾನು ಇನ್ನು ಉಳಿದದ್ದೆಲ್ಲ ಹಿಸ್ಟ್ರಿ ಅಂತ ಹೇಳ್ಬೋದು. ಇವತ್ತಿಗೆ ನಮ್ಮಲ್ಲಿ 3,000 ಮಕ್ಕಳವರೆಗಿದ್ದಾರೆ ಅನಂತೇಶ್ವರ ಶಾಲೆಯಲ್ಲಿ. ಆದ್ರೆ 350 ಮಕ್ಕಳು ಅಲ್ಲಿ ಫ್ರೀ ಎಜುಕೇಶನ್ ಕನ್ನಡ ಮೀಡಿಯಂ. 1 ರೂಪಾಯಿ ನಾವು 10 ರೂಪಾಯಿ ಅಡ್ಮಿಷನ್ ಫೀ ಬಿಟ್ರೆ 1 ರೂಪಾಯಿ ತಗೊಳ್ಳೋದಿಲ್ಲ. ಆದ್ರೆ ಏನಾಯ್ತಂದ್ರೆ, ನಾವು 3-4 ವರ್ಷ 1994 to 1997 ಎಲ್ಲಾ ರೀತಿಯ ಪ್ರಯತ್ನ ಅಂದ್ರೆ ನಾವು ಮನೆ ಮನೆಗೆ ಅಲ್ಲಿ ಬಯಲಿಗೆ ಹೋಗಿ, ನನ್ನ ಮಿಸಸ್ ಆಗ ಲಯನೆಸ್ ಪ್ರೆಸಿಡೆಂಟ್ ಆಗಿದ್ಲು, ವಿ ಹ್ಯಾವ್ ಅಡಾಪ್ಟ್ ಮಾಡಿದ್ದ ಆ ಸ್ಕೂಲ್ ಅನ್ನು. ಅಲ್ಲಿ ಏನು ಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿ ಮಾಡಿ, ಮನೆ ಮನೆಗೆ ಹೋಗಿ ಎಲ್ಲರ ಹತ್ರ ಹೇಳಿ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ, ಖಂಡಿತ ನಾವು ಶಾಲೆಯಲ್ಲಿ ಇದು ಮಾಡ್ತೇವೆ ಅಂತ ಹೇಳಿ ಎಲ್ಲ ಹೇಳಿದ್ದು. ಆದ್ರೂ ನಮ್ಮ ಸ್ಟ್ರೆಂತ್ 3 ವರ್ಷಗಳಿಗೊಂದು 40 ಮಕ್ಕಳವರೆಗೆ ಆಯ್ತು. ಮತ್ತೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇವೆ, ಅದಕ್ಕೆ ಬೇಕಾದ ಪ್ರತಿಫಲ ನಮಗೆ ಸಿಗ್ತಾ ಇಲ್ಲಲ್ಲ ಅಂತೇಳಿ ನಾವು ಯೋಚನೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ನಾವು ಪ್ರಶ್ನಿಸ ಮನಸ್ಸಲ್ಲಿ ಬಂದು, ನಾವು ಯಾಕೆ ಪ್ಯಾರಲಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಶುರು ಮಾಡ್ತೇವೆ, ICSE ಸೆಂಟ್ರಲ್ ಸಿಲೆಬಸ್ ಮಾಡ್ಬೇಕು ಹೇಳಿ ನಾವು ಯೋಚನೆ ಮಾಡಿದ್ದು. ನಾವು ಶ್ರೀಗಳ ಹತ್ರ ಹೋಗಿ ಮಾತು, ಅವರು ಫಸ್ಟ್ ಗೆ ಒಂದ್ಸರ್ತಿ ಅಯ್ಯೋ ಇಂಗ್ಲಿಷ್ ಮೀಡಿಯಂ ಅಂದ ಕೂಡಲೇ ಅವ್ರು ಸ್ವಲ್ಪ ಮುಜುಗರ ಆಯ್ತು ಅವ್ರಿಗೆ, ಅಯ್ಯೋ ಯಾಕೆ ಯಾಕೆ ಏನಾಯ್ತು ಅಂತ ಹೇಳಿದ್ರು. ಸ್ವಾಮೀಜಿ, ಇಂಗ್ಲಿಷ್ ಮೀಡಿಯಂ ಮಾತ್ರ ನಮ್ಮ ನಮ್ಮಲ್ಲಿ ಇಲ್ಲಿ ಕಾನ್ವೆಂಟ್ ಕಲ್ಚರ್ ಅನ್ನು ನಾವು ತರುವುದಿಲ್ಲ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನುಂಟು ಆ ಪ್ರಕಾರವೇ ಮಾಡ್ತೇವೆ. ಯಾಕಂದ್ರೆ ಇವತ್ತಿಗೆ ನಮ್ಮ ಇದ್ರೊಳಗೆ ಹೇಗೆ ಆಗಿದೆ ಅಂದ್ರೆ, ಯಾರೇ ಆಗಿಲ್ಲ, ಈಗ ನಮ್ಮ ಮಕ್ಕಳು ನಾವು ಕನ್ನಡ ಮೀಡಿಯಂ ಕಲ್ಸಿದ್ರೆ ಅವ್ರಿಗೆ ಫ್ಯೂಚರ್ ಇಲ್ಲ ಅಂತ ಹೇಳಿ ಪ್ರತಿ ಅದು ಉಡುಪಿ ಎಲ್ಲ ಹೈಲಿ ಎಜುಕೇಟೆಡ್ ಪ್ಲೇಸ್. ನಮಗೆ ಗೊತ್ತಂತು ಇವನೊಬ್ರು ರಿಕ್ಷಾ ಡ್ರೈವರ್ ಆದ್ರೂ ಅವ್ರಿಗೆ ಅವ್ರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ಬೇಕಾದ್ರೆ ಆಸೆ ಇರ್ತದೆ. ಆ ಒಂದು ಇದೊಳಗೆ ನಾವು ಶ್ರೀಗಳ ಹತ್ರ ಹೇಳಿದಾಗ ಅವ್ರು ಒಪ್ಪಿಗೆ ಕೊಟ್ಟರು, ಒಪ್ಪಿಗೆ ಕೊಟ್ಟರು 1997. ಆ ನಂತರ ಬೇರೆ ಬೇರೆ ರೀತಿಯ ಹಣದ ವ್ಯವಸ್ಥೆ ಆಗ್ಬೇಕು, ಇದಾಗ್ಬೇಕು, ನಾವು ಟ್ರಸ್ಟೀಸು, ನಾವು ರಘುರಾಮಾಚಾರ್ಯ
ರೋಗದ ಮಾತ್ರೆ ಆ ಟೈಮಲ್ಲಿ ನಮಗೆ ತುಂಬಾ ಹೆಲ್ಪ್ ಮಾಡಿದೆ. ಯಾಕಂದ್ರೆ ಅಲ್ಲಿ 3-4 ಬಾಡಿಗೆ ಮನೆಗಳಿತ್ತು ಎದುರಿನಲ್ಲಿ. ಆ ಬಾಡಿಗೆ ಮನೆಯಿಂದ ಒಕ್ಕಲು ಎಬ್ಸ್ಬೇಕು ನಾವು. ಕೊನೆಗೆಲ್ಲ ಮೀಟಿಂಗ್ ಮಾಡಿ ಇದೆಲ್ಲ ಮಾಡಿ ರಘುರಾಮ್ ಆಚಾರ ಅವರು, ಪೋಣಿ ಶೇಟು, ಬೇರೆಯವರೆಲ್ಲ ಇದ್ರು ಅವ್ರನ್ನೆಲ್ಲ, ಅವ್ರು ಪೋಣಿ ಶೇಟ್ ನಮ್ಮ ಒನ್ ಆಫ್ ದ ಟ್ರಸ್ಟೀಸ್, ಹಾಗೆ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಮನೆ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ಒಪ್ಪಿದ್ರು. ಬೇರೆ 2-3 ಮನೆಯವರಿಗೆ ಅಲ್ಲಿ ಪಕ್ಕದಲ್ಲಿ ಒಂದು 2 ಸೆಂಟ್ ಜಾಗದಲ್ಲಿ ಅವರ ದುಡ್ಡಿನಲ್ಲಿ ಒಂದು ಮನೆ ಕಟ್ಟಿ ಕೊಡುವಂತ ಒಂದು ಅರೇಂಜ್ಮೆಂಟ್ ಮಾಡಿದ್ರು. ಎಲ್ಲ ಆಗಿ ನಮಗೆ ಆ ಎದುರಿನ ಜಾಗ ಪೂರ ನಮಗೆ ಸಿಕ್ಕಿತ್ತು. ಕೊನೆಗೆ ಆಗುವಾಗ ಮೈನ್ ದುಡ್ಡು ಹೇಳಿದಾಗ ಯಾವುದು ಆರಂಭ ಮಾಡುವಾಗ ಯಾರನ್ನು ಕೇಳಿದ್ರು ಎಲ್ಲರೂ ನೆಗೆಟಿವ್ ಹೇಳೋದು. ನಾವು ಹೋಗಿ ಒಂದು ಡೊನೇಷನ್ ಕೇಳಿದ್ರು ಒಂದು 500 ರೂಪಾಯಿ ಕೊಡ್ಲಿಕ್ಕೂ ನೆಗೆಟಿವ್ ಹೇಳುದು. ಯಾರು ಹಾಕುದು, ಯಾರು ದುಡ್ಡು ಹಾಕ್ಬೇಕು? ಈಗ ನಮಗೆ ಫಸ್ಟ್ ಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಗೆ 3 ಕ್ಲಾಸ್ರೂಮ್ ಪ್ಲಸ್ ಟಾಯ್ಲೆಟ್ ಬ್ಲಾಕ್ ಆಫೀಸ್ ಇತ್ತು, 5 ಕ್ಲಾಸ್ರೂಮ್ ನಮಗೆ ಆಗ್ಲೇಬೇಕು. ಒಂದು ನಮಗೆ ಒಂದು 5-6 ಲಕ್ಷದ ಖರ್ಚು ಬಂದು ಏನ್ ಮಾಡುದು ಅಂತೇಳಿ ಕೊನೆಗೆ ನನಗೆ ಒಂದ್ ನನ್ನ ಮನಸ್ಸಲ್ಲಿ ಬಂತು, ಇರ್ಲಿ ನಾನು ಕಲ್ತ ಶಾಲೆ ಆ ಶಾಲೆಗೊಂದು ನಾನೊಂದು ಏನಾರು ಒಂದು ಹೆಲ್ಪ್ ಮಾಡುವ. ಯಾಕಂದ್ರೆ ಈ ಕೆಲಸ ಇನ್ನು ನಮಗೆ ಟೈಮ್ ಇಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಜೂನ್ ಒಳಗೆ ಹಾಕ್ಬೇಕು ನಮಗೆ. ಜನವರಿಯಲ್ಲಿ ಮೀಟಿಂಗ್ ಆಗಿದೆ, ಜೂನ್ ಒಳಗೆ ಶಾಲೆ ಓಪನ್ ಮಾಡ್ಬೇಕು. ನಾವಿನ್ನು ಯಾರ ಹತ್ರ ಕೇಳಿ, ನಮಗೆ ಹಾಗೆಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ಯಾರ ಹತ್ರ ಕೇಳಿ ಅಭ್ಯಾಸವಿಲ್ಲ. ಈಗ ನಾವು ಬಿಸ್ನೆಸ್ ಅಲ್ಲಿರೋರು, ನಾವು ಓದೋದು ಇನ್ನೊಬ್ಬರ ಹತ್ರ ಕೇಳೋದು ಮಾಡೋದೆಲ್ಲ ತಪ್ಪಾಗಿ ನಮಗೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ನನ್ನ ತಾಯಿಯವರು 1 ಲಕ್ಷ ಕೊಟ್ರು, ಶ್ರೀಗಳು ಸಿ ಮನೆಯನ್ನು 1 ಲಕ್ಷ ಕೊಟ್ರು. ಇದನ್ನೆಲ್ಲ ಸೇರಿಸಿ ಮತ್ತೆ ನಾನು ಒಂದು ಮೀಟಿಂಗ್ ನಲ್ಲಿ ಹೇಳಿಬಿಟ್ಟೆ, ಆಯ್ತು ಇನ್ನು ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಿ, ಬಿಲ್ಡಿಂಗ್ ನನ್ನ ಲೆಕ್ಕದಲ್ಲಿ ನನ್ನ ತಂದೆ ಹೆಸರನ್ನು ನಾನು ಕಳಿಸಿಕೊಡ್ತೇನೆ. ಒಂದೇ ಒಂದು ಮಾತು ಹೇಳಿದೆ. ಆ ದಿವಸ ರಘುರಾಮಾಚಾರ ಆ ಮಾತನ್ನು ಯಾವಾಗ್ಲೂ ಹೇಳ್ತಾರೆ, ನಿಮ್ಮ ಆ ದಿವಸದ ಒಂದು ಮೀಟಿಂಗ್ ಇಂದ ಮಾತು ಅದು ಒಂದು ಎಲ್ರಿಗೊಂದು ಧೈರ್ಯ ಬಂತು. ಯಾಕಂದ್ರೆ ದುಡ್ಡಿಲ್ಲದೆ ಯಾವುದು ನಡೆಯುದಿಲ್ಲ. ಕೊನೆ ಒಬ್ಬ ಒಂದು ಬಿಲ್ಡಿಂಗ್ ಈಗ ದುಡ್ಡು ನೀವು ಕೊಡ್ತೇನೆ ಅಂತ ಹೇಳಿದ್ರೆ ಮುಂದೆದ್ದು ಏನು ನಾವು ಮಾಡ್ಬೋದು ಅಂತೇಳಿ ಅವ್ರು ಯಾವಾಗ್ಲೂ ಒಂದು ಮೀಟಿಂಗ್ ನನಗೆ ಹೇಳ್ತಾ ಇದ್ರು. ಸೊ ಆ ನಂತರ ನಾವು ಅದನ್ನು ಹಿಂದೆ ನೋಡ್ಲಿಲ್ಲ. 97 ನಲ್ಲಿ ಬಿಲ್ಡಿಂಗ್ ರೆಡಿ ಆಯ್ತು. 20 LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಒಟ್ಟಿಗೆ ಒಂದು 30-35 ಮಕ್ಕಳು ಸೇರಿ, ಆವಾಗ ನನ್ನ ಮಗ ಅವನನ್ನು ನಾವು LKG ಸೇರಿಸುವಂತ ಒಂದು ಪ್ರಸಂಗ. ನನ್ನ ಮಗ LKG, ಪದ್ಮರಾಜ್ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್. ಇವರಿಬ್ರು ಈಗ ನಾವು ಯೋಚನೆ ಮಾಡ್ತಾ ಇತ್ತು, ಇವರನ್ನು ಎಲ್ಲಿ ಸೇರಿಸೋದು? ನನ್ನ ಮಗನಿಗೆ ಆಲ್ರೆಡಿ ನಾವು ಲಿಟರ್ ರಾಕ್ ಅಲ್ಲಿ ಸೇರಿಸೋದು ಹೇಳಿ ಅಪ್ಲಿಕೇಶನ್ ತಂದಾಗಿದೆ. ಆವಾಗ ಮನೆಯಲ್ಲಿ ಮಾತಾಡುವಾಗ ನಮಗೆ ಗಂಡ ಹೆಂಡತಿಗೆ ಒಂದು ಬಂತು, ಹೇಗೆ ಅವನನ್ನು ಅಲ್ಲಿ ಸೇರಿದ, ಹಾಗಾದ್ರೆ ನಮ್ಮ ಶಾಲೆ ಓಪನ್ ಆಗುವಾಗ ನಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಹಾಕಿದ್ರೆ, ನಾವು ಬೇರೆ ಶಾಲೆ ಹಾಕಿದ್ರೆ ಬೇರೆ ಪೇರೆಂಟ್ಸ್ ನಮ್ಮ ಬಗ್ಗೆ ಏನು ತಿಳಿದಾರು ಅಂತ, ನಮ್ಮ ಶಾಲೆ ಮೇಲೆ ನಮಗೆ ಧೈರ್ಯ ಇಲ್ದಿದ್ರೆ ಇದು ಹೇಗೆ ಸಾಧ್ಯ ಅಂತೇಳಿ ನಾವು ಒಂದೇ ಮನಸ್ಸಲ್ಲಿ ಇಬ್ರು ಗಂಡ ಹೆಂಡತಿ ಇಬ್ರು ಸೇರಿ ಎಣಿಸಿತು, ಅದು ಏನೇ ಆಗ್ಲಿ ನಮ್ಮ ಮಗ ವಿದ್ಯೋದಯ ಪಬ್ಲಿಕ್ ಸ್ಕೂಲಿಗೆ ಸೇರ್ಬೇಕಾದ ಮನಸ್ಸು ಮಾಡಿ ನಾವು ಕೂಡ್ಲೆ ನಮ್ಮ ಮಗನನ್ನ ಅಲ್ಲಿ ಸೇರಿಸಿದ್ರು. ಪದ್ಮರಾಜ್ ಅವರ ಮಗಳನ್ನು 1ನೇ ಕ್ಲಾಸ್ ಸೇರಿಸಿದ್ರು. ದೇವರು ನಡೆಸಿ ಮತ್ತೆ ಆ ವಿಷಯ ನಾವು ಹೇಳಲಿಕ್ಕೆ ಇಲ್ಲ ವಿದ್ಯೋದಯದ ಬಗ್ಗೆ. ಇವತ್ತಿನವರೆಗೆ ನನ್ನ ಮಕ್ಕಳು, ಇಬ್ರು ಮಕ್ಕಳು ಅಲ್ಲಿ ಓದಿದ್ರು, ಪದ್ಮರಾಜ ಆಚಾರ್ಯ ಮಕ್ಕಳು ಇಬ್ರು ಅಲ್ಲಿ ಓದಿದ್ರು, ಇನ್ನೊಬ್ರು ನಮ್ಮ ಟ್ರಸ್ಟಿ ಗಣೇಶ್ ರಾವ್ ನಮ್ಮ ಸೆಕ್ರೆಟರಿ, ಅವರ ಇಬ್ರು ಮಕ್ಕಳು ಅಲ್ಲಿ ಓದಿದ್ರು. ಎಲ್ಲ ಓದಿ ಅಲ್ಲಿ ಮುಗಿದು ಪದ್ಮರಾಜದ ಮಗಳು ಮಾರ್ಗರೇಟ್ ಮದುವೆ ಆಗಿ ಮುಂದೆ ಹೋಗಿದ್ದಾರೆ. ಅವರ 2ನೇ ಮಗಳು ಐಶ್ವರ್ಯ, ಅವರು MBA ಎಲ್ಲ ಮಾಡಿಬಿಟ್ಟು ಅವರಿಗೂ ಇದಾಗಿದೆ. ನನ್ನ 2 ಮಕ್ಕಳು ಡಾಕ್ಟರ್ ಆಗಿ, ನನ್ನ ಮಗಳು ಅಮೆರಿಕದಿದ್ದಾಳೆ, ನನ್ನ ಮಗ ಇಲ್ಲಿ MBA ಮಾಡ್ತಾ ಇದ್ದಾನೆ. ಗಣೇಶ್ ರಾವ್ ಇಬ್ರು ಮಕ್ಕಳು, ಒಬ್ರು ಡಾಕ್ಟರ್ ಆಗಿದ್ದಾರೆ. ಹಾಗೆ ನಮ್ಮ ಎಲ್ಲ ಮಕ್ಕಳು ಅತಿ ಉತ್ತಮ ರೀತಿಯಲ್ಲಿ ವಿದ್ಯೋದಯದಲ್ಲಿ. ಹಾಗಾಗಿ ನಾವು ಧೈರ್ಯದಲ್ಲಿ ಯಾರಿಗೂ ಹೇಳ್ಬೋದು ನಮ್ಮ ಶಾಲೆ ಒಳ್ಳೆದುಂಟು. ಯಾಕಂದ್ರೆ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ನಮ್ಮ ಮಕ್ಕಳನ್ನ ಅಲ್ಲಿ ಸೇರಿಸಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಇವತ್ತಿಗೆ ನಮ್ಮ ವಿದ್ಯೋದಯ ಎಷ್ಟು ಮೇಲೆ ಬಂದಿದೆ ಅಂದ್ರೆ, ಯಾವುದೇ ಒಬ್ಬ ದೊಡ್ಡ ಆಫೀಸರ್, ಈಗ ಮೊನ್ನೆ DC ಬಂದ್ರು, ಹೊಸ DC ನಮ್ಮಲ್ಲಿ ಬಂದ್ರು, ಬಂದ ಕೂಡಲೇ ಅವರೆಲ್ಲ ಆಫೀಸರ್ಸ್ ಮಾರ್ಕೆಟ್ ಸರ್ವೆ ಮಾಡ್ತಾರೆ, ವಿಚ್ ಇಸ್ ಅ ಬೆಸ್ಟ್ ಟೂಲ್ ಇನ್ ಟೌನ್ ಅಂತೇಳಿ. ಫೈನಲಿ ದ ಎಂಡ್ ಅಪ್ ವಿತ್ ವಿದ್ಯೋದಯ DC. ಇದು ನಾವು ಮಾಡಿದಂತ ಒಂದು ಹೆಸರು ನಮ್ಮ ಉಡುಪಿಯಲ್ಲಿ. ನಮ್ಮ DC ಮಕ್ಕಳು, ಜಡ್ಜ್ ಮಕ್ಕಳು, ಯಾರೇ ಇರ್ಲಿ ಗವರ್ಮೆಂಟ್ ಆಫೀಸರ್ಸ್, ಆಲ್ವೇಸ್ ಅವ್ರಿಗೆ ಏನು ಕಷ್ಟ ಇಲ್ಲ, ಸರ್ವೆ ಮಾಡಿ ಮಾರ್ಕೆ ಹೇಳ್ಬಿಡ್ತಾರೆ ಯಾವ ಚಲೋ ಅಂತ ನಮ್ಮ ಶಾಲೆಗೆ ಗೊತ್ತಾಗ. ಸೊ ನಾನು ಎಣಿಸುದು ಇದೆಲ್ಲ ಆಗ್ಲಿಕ್ಕೆ ಏನ್ ಕಾರಣ ಇದೆ, ಏನ್ ಹೇಗಾಯ್ತು ಅಂತೇಳಿ ಅಂದ್ರೆ, ನಮ್ಮ ಶ್ರೀಗಳದ್ದು ಒಂದು ಮಹಾತ್ಮೆ ಅಂತ ಹೇಳಿದ್ರೆ, ಅವರು ಏನೇ ಒಂದು ನಿಶ್ಚಯ ಮಾಡಿ ಒಂದು ಮಂತ್ರಾಕ್ಷತೆ ನಮ್ಮ ಕೈ ಕೊಟ್ರೆ ಅದು ಅಸ್ತು ಅಂತ ಹೇಳಿದ್ರೆ ಅದು ಮೇಲಕ್ಕೆ ಬಂದೇ ಬರ್ತದೆ.
ಇದು ನನ್ನ ಎಕ್ಸ್ಪೀರಿಯನ್ಸ್ ಅವರೊಟ್ಟಿ. ಯಾವುದೇ ವಿಷಯ ಅವರು ಒಂದು ಆ ದಿವಸ ವಿದ್ಯೋದಯ ಓಪನಿಂಗ್ ಆಗುವಾಗ ಒಂದು ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತಿಗೆ ನಮಗೆ ಕಂಡು ಉಂಟು. ಅಂದ್ರೆ ಈ ರೀತಿ ಅದು ವರ್ಷ ವರ್ಷ ಮೇಲ್ ಬರ್ತಾ ಇರೋದು ನೋಡುವಾಗ ಅವರು ಪ್ರತಿ ತಮ್ಮ ಆನ್ಯುವಲ್ ಡೇಗೆ ಬಂದಾಗ ಅವ್ರು ಒಂದು ಮಾತು ಹೇಳ್ತಾ ಇದ್ರು, ನಾವು ಮೂರು ಜನ, ನಾನು ಗಣೇಶ್ ರಾವ್ ಮತ್ತೆ ಪದ್ಮರಾಜು, ನಾವು ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳಿದ್ರು, ನಮಗೆ ನೀವು ಮೂರು ಜನ ಇದ್ದು ಬಿಟ್ರೆ ಇದೊಂದು ದೊಡ್ಡ ಒಂದು ಶಕ್ತಿ ಅದು ನಮ್ಮ ವಿದ್ಯೋದಯಕ್ಕೆ. ಆ ರೀತಿಯಲ್ಲಿ ಯಾವಾಗಲೂ ನಮ್ಮನ್ನು ಪ್ರೋತ್ಸಾಹಿಸ್ತಿತ್ತು. ಹಾಗಾಗಿ ವಿದ್ಯಾರ್ಥಿ ಅದೇ ರೀತಿ ಮೇಲೆ ಬಂತು. SLC ಮುಗಿಯುವಾಗ ನಮಗೆ ಬಂತು. ಏನಾಯ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ SLC ಮುಗಿಯುವಾಗ ಈ ಸ್ಟೇಟ್ ಸಿಲೆಬಸ್, ಸೆಂಟ್ರಲ್ ಸಿಲೆಬಸ್, ಸೆಂಟ್ರಲ್ ಸಿಲೆಬಸ್ ಇದು ರಿಸಲ್ಟ್ ಬರುವುದು ತಡ, ಸ್ಟೇಟ್ ಸಿಲೆಬಸ್ ಬೇಗ. ನಮ್ದು ಸೆಂಟ್ರಲ್ ICSE ಸಿಲೆಬಸ್ ಆದ ಕಾರಣ ನಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜ್ ನಲ್ಲಿ ಸೀಟ್ ಸಿಕ್ಕುದಿಲ್ಲ, ಯಾಕಂದ್ರೆ ಸ್ಟೇಟ್ ಸಿಲೆಬಸ್ ಮೊದಲೇ ಬರುವ ಕಾರಣ ರಿಸಲ್ಟ್ ಅದೆಲ್ಲ ಫುಲ್ ಆಗಿತ್ತು. ನಾವು ಯೋಚನೆ ಮಾಡಿತ್ತು, ನಮ್ಮ ಮಕ್ಕಳು ಫಸ್ಟ್ ಬ್ಯಾಚ್ ಹೊರ ಬರುವಾಗ ಯಾಕೆ ನಮ್ಮದ್ದೇ PU ಕಾಲೇಜ್ ಇರಬಾರದು ಎಂಬ ಒಂದು ಚಿಂತನೆಯನ್ನು ಮಾಡಿತ್ತು. ನಮ್ದು ಎಲ್ಲ ಚಿಂತನೆ ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡಿದ್ರೆ ನಮಗೆ 6 ತಿಂಗಳಲ್ಲೇ ಕೆಲಸ ಆಗಬೇಕು. ಹಾಗಾಗಿ ಜನವರಿಯಲ್ಲಿ ಯೋಚನೆ ಮಾಡಿದ್ರು, ಇಲ್ಲ ನಾವು ಬಿಲ್ಡಿಂಗ್ ಕಟ್ಟೇ ಬಿಡ್ತೇವೆ, PUC ಮಾಡಿಯೇ ಮಾಡ್ತೇವೆ ಅಂತ ಹೇಳಿ 1992 ನಮ್ಮ ಫಸ್ಟ್ ಬ್ಯಾಚ್ SLC ಹೊರಬರುವಾಗ ನಾವು ನಮ್ಮ ಕಾಲೇಜ್ ಅನ್ನು ಬಿಲ್ಡಿಂಗ್ ಅನ್ನು ರೆಡಿ ಮಾಡಿದ್ದು. ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಇದಾಗ್ಬೇಕು ಅಂತ ಹೇಳಿ, ಬಟ್ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ನಮ್ಮ ಪ್ರಿನ್ಸಿಪಾಲ್ ಛಾತ್ರ ಸರ್ ಪ್ರಿನ್ಸಿಪಾಲ್ ಆಗಿ PUC ಸೇರಿದ್ರು. ಅವರು ಆ ನಂತರ ನಮ್ಮ PUC ಎಂಬುದು ಇವತ್ತಿಗೆ ಇಡೀ ನಮ್ಮ ಹೆಗ್ಗಳಿಕೆ ಅಂತ ಹೇಳುವುದಲ್ಲ, ನಮ್ಮ PUC ಆ ಮಕ್ಕಳು ಕಲಿಯುವ ರೀತಿ ಯಾವುದೇ ಕಾಲೇಜ್ನಲ್ಲಿ ಖಂಡಿತ ಇಂಥ ಎಜುಕೇಶನ್ ಸಿಕ್ಕಲು ಸಾಧ್ಯ. ಕೆಲವೊಮ್ಮೆ ನಮ್ಮ ಪ್ರಿನ್ಸಿಪಾಲ್ ತುಂಬಾ ಸ್ಟ್ರಿಕ್ಟ್ ಅವ್ರು, ಅವ್ರಿಗೆ ಅದು ಒಟ್ಟಾರೆ ಮಕ್ಕಳು ಓದಬೇಕು. ಯಾವುದೇ ಮಕ್ಕಳಲ್ಲಿ ಓದಿಕೆಯಲ್ಲಿ ಅವ್ರು ಹೆಚ್ಚು ಕಮ್ಮಿ ಆದ್ರೆ ಅವರಿಗೆ ಟಾಲರೇಟ್ ಮಾಡ್ಲಿಕ್ಕೆ ಆಗುದು. ಸೊ ಅಷ್ಟು ಮಕ್ಕಳ ಬಗ್ಗೆ ಎಲ್ಲಾ ಮಕ್ಕಳ ಫೋನ್ ನಂಬರ್ ಅವರ ಕೈಯಲ್ಲಿ. ಒಂದು ಮಗು ಒಂದ್ ದಿವಸ ಅಬ್ಸೆಂಟ್ ಆದ್ರೆ ಕಾಲೇಜ್ ಲೆವೆಲ್ ಅಲ್ಲಿ ಯೋಚನೆ ಮಾಡಿ, ಹೈಸ್ಕೂಲ್ ಇದಲ್ಲ, ಅವ್ರು ಕೂಡಲೇ ಫೋನ್ ಹೋಗಿ ಆಗ್ತದೆ, ಯಾಕೆ ನಿಮ್ಮ ಮಗ ನಿನ್ನೆ ಬರ್ಲಿಲ್ಲ. ಅಷ್ಟು ಒಂದು ಮಕ್ಕಳ ಬಗ್ಗೆ ಒಂದು ನಿಗಾ ಇಟ್ಟುಕೊಂಡು ಅವರು ಕಾಲೇಜ್ ಅನ್ನು ನಡ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲ ತಂದೆಗಳಿಗೆ ಆ ಶಾಲೆಗೆ ಆ ಕಾಲೇಜಿನ ಮಕ್ಕಳು ಸೇರಿದ್ರೆ ಆ ಡಿಸಿಪ್ಲಿನ್ ಇರ್ತದೆ, ಮಕ್ಕಳಿಗೂ ಒಳ್ಳೆ ಮಾರ್ಕ್ಸ್ ಸಿಗ್ತದೆ, ಎಲ್ಲದರಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿ ನಮಗೆ ಒಳ್ಳೆ ಅಡ್ಮಿಷನ್ ಆಗ್ತಾ ಉಂಟು. ಸುರಿಗೆ 100-150 ಮಕ್ಕಳು ಅಡ್ಮಿಷನ್ ಆಗ್ತಾ ಇತ್ತು. ಈ ಸರ್ತಿ ನಮ್ಮ ಅಡ್ಮಿಷನ್ 545 ಆಗಿದೆ PUC. ಹಾಗಾಗಿ PUC ನಾವು ಒಂದು ಒಳ್ಳೆ ರೆಕಾರ್ಡ್ ಮಾಡಿದ್ದೇವೆ. 13 PUC ರಿಸಲ್ಟ್ ಅಲ್ಲಿ ಖಾಲಿ 3 ಮಾತ್ರ ಒಂದೊಂದು ಹುಡುಗ ಫೈಲ್ ಆಗಿ ಬೇರೆ 10 ನಾವು 100% ರಿಸಲ್ಟ್. ಐ ಥಿಂಕ್ ಇಟ್ ಇಸ್ ಎ ರೆಕಾರ್ಡ್ ಇನ್ ದ ಕರ್ನಾಟಕ ಸ್ಟೇಟ್. ಮೋರ್ ದನ್ ಎನಿಥಿಂಗ್, ಈ ವರ್ಷ ಫಸ್ಟ್ ರ್ಯಾಂಕ್, ಸೈನ್ಸ್ ನಲ್ಲಿ ಫಸ್ಟ್ ರ್ಯಾಂಕ್ ನಮ್ಮ ಅಭಿಜ್ಞಾ ಎಂಬ ನಮ್ಮ ಹುಡುಗಿ ತಗೊಂಡಿದ್ದಾಳೆ. ಅದರೊಂದಿಗೆ 4 ಬಂತು. ಹಾಗಾಗಿ ಇದೊಂದು ದೊಡ್ಡ ಹೆಗ್ಗಳಿಕೆ ನಮಗೆ ವಿದ್ಯೋದಯಕ್ಕೆ. ಈ ಸರ್ತಿ ನಮ್ಮ PU ಕಾಲೇಜು ದೊಡ್ಡ ಹೆಗ್ಗಳಿಕೆ. ಅದೇ ರೀತಿ ನಮ್ಮ ICSE ಪಬ್ಲಿಕ್ ಸ್ಕೂಲ್ ನಲ್ಲಿ SLC ರಿಸಲ್ಟ್ ನಾ 1 ಇದುವರೆಗೆ ನಮಗೆ 100% ರಿಸಲ್ಟ್. ಅಲ್ಲಿಯೂ ನಮ್ಮ ಪ್ರಿನ್ಸಿಪಾಲ್ ಸುಧಾರಾವ್ ಹೇಳಿದ್ದಾರೆ, ಅದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಬೇರೆ ಎಲ್ಲ ಕೊಟ್ಟರು ಸಹ ಅಕಾಡೆಮಿಕಲಿ ಅವ್ರು ನಮಗೆ ಫುಲ್ ರಿಲೀಫ್ ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟು ಜವಾಬ್ದಾರಿ ತಗೊಳ್ತಾರೆ. ನಮ್ಮ ಎಲ್ಲಾ ಸ್ಕೂಲು ಕಾಲೇಜ್ ಹೆಡ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅದು ಅನಂತೇಶ್ವರದ ಹೆಡ್ ಆಗಲಿ, ವಿದ್ಯೋದಯದ ಆಗಲಿ, ಯಾವುದೇ ಇದ್ದು ಅವ್ರು ಅಷ್ಟು ಒಂದು ಅದು ಏನಂದ್ರೆ ಅದು ಇದೆಲ್ಲದಕ್ಕೂ ಕಾರಣ ನಮ್ಮ ಶ್ರೀಗಳ ಅಂತ ಹೇಳಿದ್ರು. ಯಾಕೆಂದ್ರೆ ಅವರ ಮೇಲೊಂದು ಭಕ್ತಿಯಿಂದ ಅವ್ರು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳುದು. ಹಾಗಾಗಿ ನಮಗೊಂದು ದೊಡ್ಡ ರಿಲೀಫ್. ಬೇರೆ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಇದು ನಾವು ಕೊಡ್ಬೋದು. ಅಕಾಡೆಮಿಕಲಿ ನಾವು ಯಾವ ರೀತಿ ಸಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಉಂಟು ಶಾಲೆಗೆ? ಆ ನಮಗೆ ಬಂದ ನಮ್ಮ ಹೆಡ್ಸ್ ಅಷ್ಟು ಚಂದ ಇದ್ರೆ ಮಾತ್ರ ಆ ಸ್ಕೂಲ್ ಅಷ್ಟು ಚೆನ್ನಾಗಿ ನಡೀತದೆ. ಸೊ ಅವ್ರು ಎಲ್ಲರೂ ನಮಗೆ ಪ್ರತಿ ಒಬ್ಬರು ನಮಗೀಗ ಆ ಹೆಡ್ಸ್ ನಮಗೆ ಬೇಕಾದ ಇದು ಕೊಟ್ಟಿದ್ದಾರೆ. ನಮ್ಮ ಮೇನ್ ವೈಲ್ ನಾವು ಒಂದು ಪ್ರಾಮಿಸ್ ಮಾಡಿತ್ತು ನಮ್ಮ ಸ್ವಾಮೀಜಿ ಏನಂತ ಹೇಳಿದ್ರೆ, ಇಂಗ್ಲಿಷ್ ಮೀಡಿಯಂ ಮಾಡುವಾಗ ಯಾವುದೇ ಕಾರಣದಲ್ಲಿ ನಮ್ಮ ಅನಂತೇಶ್ವರ ಶಾಲೆ ಕನ್ನಡ ಮೀಡಿಯಂ ಕ್ಲೋಸ್ ಮಾಡುವುದಿಲ್ಲ ನಾವು ಎಂಬ ಪ್ರಾಮಿಸ್ ಅನ್ನು ಮಾಡಿದೆ. ಅದು ಇಟ್ಟುಕೊಳ್ಳೋದು ಬಹಳ ಕಷ್ಟದ ಕೆಲಸ. ಯಾಕೆಂದ್ರೆ ಕನ್ನಡ ಮೀಡಿಯಂಗೆ ಅಡ್ಮಿಷನ್ ಆಗುದಂದ್ರೆ ಇವತ್ತಿಗೆ ಅದೊಂದು ದೊಡ್ಡ ಸಾಹಸವೇ. ಇವತ್ತಿಗೆ ನಮ್ಮ ಗವರ್ಮೆಂಟ್ ಸ್ಕೂಲ್ ಉಡುಪಿಯಲ್ಲಿ ಒಂದು 7-8 ಸ್ಕೂಲ್ ಉಂಟು. ನೀವು ಹೋಗಿ ನೋಡಿದ್ರೆ
ಕೆಲವದ್ರಲ್ಲಿ 10 ಮಕ್ಕಳು, 20 ಮಕ್ಕಳು, 50 ಮಕ್ಕಳು ಈಗಿದ್ದಾರೆ. ಅಂಥದ್ರಲ್ಲಿ ನಮ್ಮ ಅನಂತೇಶ್ವರ ಶಾಲೆಗೆ ಎಲ್ಲಾ ಕ್ಲಾಸ್ನಲ್ಲಿ 40-45 ಮಕ್ಕಳಿದ್ದಾರೆ. ಬರುವ ವರ್ಷಕ್ಕೆ ಏನ್ ಮಕ್ಕಳು ಬೇಕು ನಮಗೆ ಮೊದಲೇ ಬಂದು ಅಡ್ವಾನ್ಸ್ ಹಾಕಿ ಇದು ಮಾಡ್ತಾರೆ. ಅದಕ್ಕೂ ಕಾರಣ ಮತ್ತೇನಲ್ಲ, ನಮ್ಮ ಸಿಸ್ಟಮ್, ನಮ್ಮ ಡಿಸಿಪ್ಲಿನ್. ನಾವು ಯಾವುದೇ ರೀತಿಯ ತಾರತಮ್ಯ ಮಾಡುವುದಿಲ್ಲ. ಅನಂತೇಶ್ವರದಲ್ಲಿ ಫ್ರೀ ಸ್ಕೂಲ್ ಅಂತ ಹೇಳಿ ಈ ಮಕ್ಕಳಿಗೆ ಏನು ಫೆಸಿಲಿಟಿ ಉಂಟು ಅದು ಎಲ್ಲಾ ಫೆಸಿಲಿಟಿಯನ್ನು ನಾವು ಅಲ್ಲಿಯೂ ಕೊಟ್ಟಿದ್ದೇವೆ. ಅವ್ರ ಯೂನಿಫಾರ್ಮ್ ಆಗ್ಲಿ, ಅವರ ಶೂ ಆಗ್ಲಿ, ಅವರ ಬುಕ್ಸ್ ಆಗ್ಲಿ, ಪ್ರತಿ ಒಂದರೊಳಗೂ ನಾವು ಯಾವುದೇ ಒಂದು ತಾರತಮ್ಯ ಮಾಡದೆ ಆ ಅನಂತೇಶ್ವರ ಸ್ಕೂಲ್ ಅನ್ನು ನಾವು ನೋಡ್ಕೊಂಡು ಬಂದಿವಿ. ಯಾಕಂದ್ರೆ ವಿದ್ಯೋದಯಕ್ಕಿಂತ ಹೆಚ್ಚು ನಮಗೆ ಸೆಂಟಿಮೆಂಟಲ್ ವ್ಯಾಲ್ಯೂ ಅನಂತೇಶ್ವರ. ಯಾಕಂದ್ರೆ ನಾವು ಕಲ್ತದ ಅನಂತೇಶ್ವರ ಶಾಲೆ, ನಾವು ಎಲ್ಲಾ ಟ್ರಸ್ಟೀಸ್ ಅನಂತೇಶ್ವರ ಶಾಲೆಯಲ್ಲೇ ಕಲ್ತು ಬಂದವರು. ಹಾಗಾಗಿ ನಾವು ಅದನ್ನು ಯಾವ ರೀತಿಯೂ ನೆಗ್ಲೆಕ್ಟ್ ಮಾಡುವಾಗಿಲ್ಲ, ಮತ್ತೆ ಅದನ್ನು ನಾವು ಇದೇ ರೀತಿ ಮುಂದಿದ್ಕೊಂಡು. ನಾವು ಏನ್ ಮಾಡಿದ್ದಂದ್ರೆ ಅನಂತೇಶ್ವರದ ಮಕ್ಕಳು 7ನೇ ಕ್ಲಾಸ್ ಪಾಸ್ ಆದ ನಂತರ ಅವರು ಮತ್ತೆ ಆ ಮಕ್ಕಳು ಬೇರೆ ಕಡೆಗೆ ಎಲ್ಲಿ ಹೇಗೆ ಮಾಡ್ತಾರೆ, ಎಲ್ಲಿ ಓದ್ತಾರೆ ಎಂಬ ಒಂದು ಚಿಂತನೆ ಬಂದು ನಾವು ಕೂಡಲೇ ಏನ್ ಮಾಡಿದ್ದಂದ್ರೆ ಅನಂತೇಶ್ವರದ್ದು ಹೈಸ್ಕೂಲ್ ಮಾಡಿದ್ವಿ 8, 9, 10. ಅದನ್ನು ನಾವು ಸ್ಟೇಟ್ ಸಿಲೆಬಸ್ ಇಂಗ್ಲಿಷ್ ಮೀಡಿಯಂ ಮಾಡಿದ್ವಿ. ಆವಾಗ ಏನಂದ್ರೆ ಈ ಮಕ್ಕಳು ಓದಿದವರು ನಾವು ಅಲ್ಲಿ ಹೋದ್ರೆ ಪಿ ಯು ಸಿ ಬರುವಾಗ ಅವ್ರು ಇಂಗ್ಲಿಷ್ ಮೀಡಿಯಂ ಮಕ್ಕಳಾಗಿ ಹೊರಗೆ ಬರ್ತಾರೆ, ಅವ್ರು ಪುನಃ ನಮ್ಮ ಕಾಲೇಜಿಗೆ ಬರಬಹುದೆಂಬ ಇದರಿಂದ ನಾವು ಅಲ್ಲಿ ಅನಂತೇಶ್ವರ ಹೈಸ್ಕೂಲ್ ಮಾಡಿ ಆ ಹೈಸ್ಕೂಲ್ ನಮ್ಮದು 100% ರಿಸಲ್ಟ್, ಅತಿಮಂತ ಒಳ್ಳೆ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾ ಇದ್ದಾರೆ. ಆದ ಕಾರಣ ಆ ಶಾಲೆಯು ಒಳ್ಳೆ ರೀತಿಯಲ್ಲಿ ನಡೀತಾ ಪ್ರತಿ ಆನ್ಯುವಲ್ ಡೇ ನಮ್ಮ ದೊಡ್ಡ ಇದರೊಳಗೆ ನಮ್ಮ ಟ್ಯಾಲೆಂಟ್ಸ್ ಎಲ್ಲ ಎಕ್ಸಿಬಿಟ್ ಮಾಡುವಾಗ ಪ್ರತಿಯೊಬ್ಬರು ನಮ್ಮ ಪೇರೆಂಟ್ಸ್ ಆಗ್ಲಿ ಇದರಾಗ್ಲಿ ತುಂಬಾ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿ ಹೇಳ್ತಾರೆ. ಅವರ ಪೇರೆಂಟ್ಸ್ ಸಹಕಾರ ನಮಗೆ ದೊಡ್ಡ ಸಹಕಾರ. ಪ್ರತಿಯೊಬ್ಬ ಪೇರೆಂಟು ನಮಗೆ ಬಂದು ನಮಗೆ ಹೇಳಿ ಹೋಗ್ತಾರೆ, ಇಷ್ಟು ಚಂದ ಆರ್ಗನೈಸ್ ಮಾಡಿದ್ದೀರಿ, ಇಷ್ಟು ಚಂದ ಡಿಸಿಪ್ಲಿನ್ ಅಲ್ಲಿ ನೀವು ಶಾಲೆಯನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ತುಂಬಾ ನಮಗೆ ಅದನ್ನ ಅಪ್ರಿಷಿಯೇಟ್ ಮಾಡಿ ಹೋಗ್ತಾ ಇದ್ದಾರೆ. ನಾನು ಒಂದೇ ಒಂದು ಹೇಳುದು, ಯಾವುದೇ ಒಂದು ಕೆಲಸ ಒಬ್ಬ ಮನುಷ್ಯನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಟ್ರಸ್ಟೀಸ್ ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿರಾಗಿದ್ದೆ. ನಾನು, ಗಣೇಶರಾವ್ ಪದ್ಮರಾಜು, ನನ್ನ ಮಿಸಸ್ ರೂಪಾ ಮೇಡಮ್, ಮತ್ತೆ ರಘುರಾಮಾಚಾರು, ದಾಮೋದರು, ನಮ್ಮ ಕೋಣಿಶೇಟು, ಯಾವುದೇ ಒಂದು ವೈಮನಸ್ಥೆ ಇಲ್ಲದೆ 26 ವರ್ಷ ಒಂದು ಟ್ರಸ್ಟ್ ಇಷ್ಟು ಚಂದ ನಡ್ಕೊಂಡು ಹೋಗ್ಬೇಕಾದ್ರೆ ಇದು ಇಡೀ ಇಡೀ ಎಲ್ಲದಕ್ಕೂ ನಾನು ಖಂಡಿತ ನಾನು ಹೇಳ್ತೇನೆ. ನಾನು ಸುಮಾರು ಟ್ರಸ್ಟ್ ಬೇರೆ ಕಡೆಯಲ್ಲಿ ನೋಡಿದ್ದೇನೆ. ಒಂದು ಟ್ರಸ್ಟ್ ಮಾಡಿದ ಕೂಡಲೇ ಏನೆಲ್ಲ ಪ್ರಾಬ್ಲಮ್ ಬರ್ತದೆ, ಏನೆಲ್ಲ ಇದಾಗ್ತದೆ ಅಂತ ಹೇಳಿ, ಬಟ್ ಯಾವುದೇ ಇಲ್ಲದೆ, ಒಂದೇ ಒಂದು ವೈಮನಸ್ಸು ಇಲ್ಲದೆ ಯಾವುದು ನಾವು, ಯಾಕಂತ ಹೇಳಿದ್ರೆ ನಾವು ಯಾವುದು ನಮ್ಮ ಪರ್ಸನಲ್ ಆಗಿ ತಗೊಳ್ಳೋದಿಲ್ಲ. ಮೀಟಿಂಗ್ ನಲ್ಲಿ ನಾವು ಫೈಟ್ ಮಾಡ್ತೇವೆ, ವಿ ಲಿಟ್ರಲಿ ಫೈಟ್, ಬಟ್ ದ ಮೊಮೆಂಟ್ ವಿ ಕಮ್ ಔಟ್ ವಿ ಆರ್ ಫ್ರೆಂಡ್ಸ್. ಅದಲ್ಲಿ ಫೈಟ್ ಮಾಡೋದು ಯಾವುದಕ್ಕೋಸ್ಕರ, ಶಾಲೆಗೋಸ್ಕರ, ಬೇರೆ ಯಾವ ವಿಚಾರದಲ್ಲಿ ನಾವು ಫೈಟ್ ಮಾಡಲ್ಲ, ಅದರಲ್ಲೇ ಬಿಟ್ಟು ಬಿಡ್ತೇವೆ. ಮತ್ತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಇಲ್ಲ ಇದು ಸರಿ ಅಂತ ಹೇಳಿಸ್ಕೊಂಡ ರೀತಿನೂ ಇದು ಒಂದೇ ಕಾರಣ ಆ ಶಾಲೆ ಮೇಲೆ ಬರ್ಲಿಕ್ಕೆ ನಾನು ಹೇಳಿದೆ. ಮೋರ್ ದನ್ ಎನಿಥಿಂಗ್ ಇಟ್ ಈಸ್ ಡನ್ ಇಟ್ ಸಚ್ ಎ ಟ್ರಾನ್ಸ್ಪರೆಂಟ್ ವೇ. ಇವತ್ತಿಗೆ ನಮ್ಮ ವಿದ್ಯೋದಯದಲ್ಲಿ ನಾವು ಸುರಿಗೆ ವಿದ್ಯೋದಯ ಸ್ಟಾರ್ಟ್ ಮಾಡುವಾಗ ನಮಗೆ ಸಂಬಳ ಕೊಡ್ಲಿ ದುಡ್ಡು ಇದ್ದಿರಲಿಲ್ಲ. ಅದು ನನಗೆ ಗೊತ್ತಿಲ್ಲ, ನಾನು ಹೇಗೆ ನಾನು ಅದನ್ನೆಲ್ಲ ಲೆಕ್ಕ ಇಟ್ಟಿಲ್ಲ ನೋಡ್ಲಿಲ್ಲ. ಸಂಬಳ ಬೇಕು ಅಂತ ಆಗುವಾಗ ಅದು ದುಡ್ಡು ನಾವು ಎಲ್ಲರೂ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ಹಾಕ್ತಿತ್ತು, ಸಂಬಳ ಕೊಡ್ತಾ ಇತ್ತು. ಅನಂತೇಶ್ವರ ಸಂಬಳ ಕೊಡುವಾಗ ನನ್ನ ಬ್ರದರ್ ಸಿಸ್ಟರ್ಸ್ ಅವರೆಲ್ಲ ಓಲ್ಡ್ ಸ್ಟೂಡೆಂಟ್ಸ್, ಅವ್ರು ಒಂದೊಂದು ಟೀಚರ್ ಅನ್ನು ಸ್ಪಾನ್ಸರ್ ಮಾಡ್ಬೇಕು ಅಂತ ಹೇಳಿದೆ, ಅವರು ಅದ್ರ ಸಂಬಳ ಕೊಡ್ತಾ ಇದ್ರು ಈ ರೀತಿ. ಸೊ ಅದು ಯಾವುದೇ ರೀತಿಯಲ್ಲಿ ತೊಂದರೆ ಆಗಿರಲಿಲ್ಲ. ನಮ್ಮ ಫಸ್ಟ್ ಸ್ಯಾಲರಿ ಅನಂತೇಶ್ವರ ನಮ್ಮ ಶಾಲೆ ತಗೊಂಡು ಹೋದಾಗ ಐ ಸ್ಟಿಲ್ ರಿಮೆಂಬರ್ ಇಟ್ ಈಸ್ ಸ್ಯಾಲರಿ ಬಿಲ್ ಪರ್ ಮಂತ್ ವಾಸ್ 4,500 ಅಂಡ್ ಟುಡೇ ಮೈ ಸ್ಯಾಲರಿ ಬಿಲ್ ಪರ್ ಮಂತ್ ಈಸ್ 45 lakhs. ದಿಸ್ ಈಸ್ ಅ ಗ್ರೋತ್ ವಾಟ್ ಯು ಹ್ಯಾವ್ ಡನ್. ಇವತ್ತಿಗೆ ನಮಗೆ ಖಾಲಿ ವರ್ಷಕ್ಕೆ 5 ಕೋಟಿ ರೂಪಾಯಿ ಖಾಲಿ ಸ್ಯಾಲರಿ ಬಿಲ್ ಬರ್ತದೆ. ನಾವು ಯೋಚನೆ ಮಾಡೋದು, ಒಂದೊಂದು ನಾವು ಫಸ್ಟ್ 10 ಲಕ್ಷ ಸಾಲ ತೆಗೆಯುವಾಗ ಬ್ಯಾಂಕ್ ಅಲ್ಲಿ ತುಂಬಾ ಯೋಚನೆ ಮಾಡಿದ್ದೇವೆ. 10 ಲಕ್ಷ ಸಾಲದ ಸ್ವಾಮಿ ಹತ್ರ ಹೋಗಿ ಹೇಳುದು, ಸ್ವಾಮೀಜಿ ಹೀಗೀಗ 10 ಲಕ್ಷ ಸಾಲ ತೆಗೀತಾ ಇದ್ದೆ, ಅಯ್ಯೋ ಏನ್ ತೊಂದ್ರೆ ನಿಮಗೆ ಕಟ್ಟಲಿಕ್ಕೆ ಆಗ್ತದಾ ಕೇಳುದು. ಪಾಪ ಅವ್ರಿಗೆ ಎಂತ ಗೊತ್ತಿಲ್ಲ, ಹೌದು ಇಲ್ಲ ಇಲ್ಲ ನಾವು ಇಷ್ಟಿಷ್ಟು ಫೀಸ್ ಬರ್ತಾ ಉಂಟು, ಹೀಗೀಗ ಆಗ್ತಾ ಉಂಟು ಹೀಗೀಗ ಅಂತ ಹೇಳಿದ್ರು. ಆ ನಂತರ ನಾವು 1 ಕೋಟಿ ಸಾಲ ಬೇಕು ಹೇಳಿದ್ರು.
ಸ್ವಾಮಿ ಹೇಳ್ತೇವೆ, ಸ್ವಾಮೀಜಿ ಹೀಗೀಗಾಗಿದೆ. ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೆ, ನಂಗೆ ಗೊತ್ತುಂಟು ಶ್ರೀಗಳಿಗೆ ಅವರ ಕೈಯಲ್ಲಿ 1000 ಪ್ರಾಜೆಕ್ಟ್ ಉಂಟು. ನಾವು ಆದಷ್ಟು ಏನೋ ಅವರಿಗೆ ಅದರಲ್ಲಿ ಅದರ ಒಂದು ಬಿಸಿ ಮುಟ್ಟದಂತೆ ನಾವು ನಡೆಸ್ಕೊಂಡು ಹೋದ್ರೆ ಮಾತ್ರ ನಾವು ಪ್ರಯೋಜನ. ಯಾಕಂದ್ರೆ ನಾವು ಶಾಲೆ ನಮ್ಮ ಶಾಲೆ ಅದು. ಆದ ಕಾರಣ ಶ್ರೀಗಳಿಗೆ ಉಪದ್ರ ಕೊಡದೆ ಯಾವುದೇ ರೀತಿಯಲ್ಲಿ ಅವರಿಗೆ ಇದಾಗದೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದ 1 ಕೋಟಿ ಸಾಲ ತೆಗೆದು. ಆವಾಗೆಲ್ಲ ಸ್ವಲ್ಪ ನಮಗೆ ಇದ್ದ ಬ್ಯಾಂಕ್ ನಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸಾಲ ಕೊಡ್ತೀವಿ ಆದ್ರೆ ನೀವು 3 ಜನ ಪರ್ಸನಲ್ ಗ್ಯಾರಂಟಿ ಕೊಡ್ಬೇಕು. ನಾವು ಅಂದ್ರೆ ನಮಗೆ ಶಾಲೆ ಅಂತ ಯೋಚನೆ, ನಾವು ಯಾವ್ದಕ್ಕೂ ರೆಡಿ ಪರ್ಸನಲ್, ಒಟ್ಟಾರ ನಮಗೆ ದುಡ್ಡು ಕೊಡಿ. ಸೊ ನಾವು ಪರ್ಸನಲ್ ಗ್ಯಾರಂಟಿ ಕೊಟ್ಟು ಸಾಲ ತೆಗೆದು 1 ಕೋಟಿ ಸಾಲ ತೆಗೀತು, ಅದು ಮುಗೀತು. ಈಗ ಹೇಳಿದ್ರೆ ಬಹಳ ಆಶ್ಚರ್ಯ ಆಗ್ಬೋದು ನಿಮಗೆ. ಮೊನ್ನೆ ನಮ್ಮ ಹೊಸ ಬಿಲ್ಡಿಂಗ್ ನಾವು 20 ಕೋಟಿ ರೂಪಾಯಿದು, ಮೊನ್ನೆ 1 ಲಕ್ಷ ರೂಪಾಯಿ 1 ಲಕ್ಷ ಸ್ಕ್ವೇರ್ ಫೀಟ್ ಇದ್ದ ಬಿಲ್ಡಿಂಗ್ ಕಟ್ಟಿತ್ತು. ಆವಾಗ ನಾವು ಕರ್ನಾಟಕ ಬ್ಯಾಂಕ್ ನಲ್ಲಿ 15 ಕೋಟಿ ಸಾಲ ತೆಗೆ. ಬ್ಯಾಂಕ್ ನವರು ನಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿದ್ರು, ಎಲ್ಲ ಸರಿ ಉಂಟು ಹೇಳಿದ್ರು. ಕೊನೆಗೂ ಅವರು ಹೇಳಿದ್ದು ಕೊನೆಗೆ ಲಾಸ್ಟಿಗೆ ಬಂದೆ, ನಿಮ್ಮ ಪರ್ಸನಲ್ ಗ್ಯಾರಂಟಿ ಕೊಡ್ತೀರಲ್ಲ ಅಂತ, ಕೊಡ್ತೇವೆ ಅಂತ. ಸೊ ಅದು ಮಾಡಿದ್ದು, ನಮಗೆ ಫುಲ್ ಕಾನ್ಫಿಡೆನ್ಸ್ ಉಂಟು. ನಾವು ವರ್ಷ ವರ್ಷ ಮಾಡಿ 5 ವರ್ಷದಲ್ಲಿ ನಾವು ತೀರಿಸ್ತೇವೆ ಅಂತ ಹೇಳಿ, ನಮಗೆ 10 ವರ್ಷ ಎಲ್ಲ ಬೇಡ, 5 ವರ್ಷದೊಳಗೆ ನಾವು ತೀರಿಸ್ತೇವೆ ಅಂತ ಹೇಳಿ ಆ ಮಾತನ್ನು ಹೇಳಿಬಿಟ್ಟು ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾ ಇವತ್ತಿಗೆ ನಾವು 70 ಸೆಂಟ್ಸ್ ಜಾಗದಲ್ಲಿ ಸುರಿಗೆ ನಾವು ಶುರು ಮಾಡುವಾಗ ನಮ್ಮ ಮಠದ ಜಾಗ 70 ಸೆಂಟ್ಸ್ ಜಾಗ ಇತ್ತು. ಅದರೊಳಗೆ ನಾವು ಬಿಲ್ಡಿಂಗ್ ಕಟ್ಟಿ ನಾವು ಅನಂತೇಶ್ವರ ಹೈಸ್ಕೂಲ್ ಕಾಲೇಜ್ ಇಷ್ಟು ಒಂದೇ ಕಡೆಯಲ್ಲಿ ಇಷ್ಟಿತ್ತು. ಈಗ 3 ವರ್ಷ ಐ ತಿಂಕ್ ಹೊಸ ಬಿಲ್ಡಿಂಗ್ ಆಗಿ ಒಂದು 3 ವರ್ಷ ಆಯ್ತು. ಅಂದ್ರೆ ನಮಗೆ ಅಲ್ಲಿ ಇಟ್ ಇಸ್ ಪ್ಯಾಕ್ಡ್ ಫುಲ್, ಇನ್ನಲ್ಲಿ ಏನೋ ಜಾಗ ಇಲ್ಲ, ಯಾವ್ದಕ್ಕೂ ಜಾಗ ಇಲ್ಲ, ಆಟಕ್ಕೆ ಯಾವ ಜಾಗವೇ ಇಲ್ಲ, ಕ್ಲಾಸ್ ರೂಮ್ಗೆ ಜಾಗ ಇಲ್ಲ ಅಂತ. ಅದ್ಕೊಳ್ಳಿ ನಾವು 7-8 ವರ್ಷದ ಹಿಂದಿನಿಂದ ಆಚೆ ಬಯಲಿನಲ್ಲಿ ಜಾಗ ತಗೊಳ್ಳಿ ಶುರು ಮಾಡಿತ್ತು. 30 ಸೆಂಟ್ಸ್ 60 ಸೆಂಟ್ಸ್ ಶುರು ಶುರುಗೆ ನಾವು ಫಸ್ಟ್ ಲ್ಯಾಂಡ್ ವಾಸ್ ಡೆಲ್ಟ್ ಅಟ್ 28,000%. ದ ಲಾಸ್ಟ್ 40 ಸೆಂಟ್ಸ್ ಜಾಗವನ್ನು 1 ಸೆಂಟ್ಸ್ಗೆ 10 ಲಕ್ಷ ಕೊಟ್ಟು, ಅಂದ್ರೆ 4 ಕೋಟಿ ಆಯ್ತು 40 ಸೆಂಟ್ಸ್ಗೆ ಕೊಟ್ಟು ತಗೊಳ್ತು. ನಮ್ಮ ಹತ್ರ ಈಗ ಸಾಧಾರಣ 6 ಎಕರೆಯಷ್ಟು ಜಾಗ ನಮ್ಮ ಇದರೊಳಗೆ ಉಂಟು. ಯಾಕಂದ್ರೆ ನಮಗೆ ದೊಡ್ಡ ಪ್ರಾಬ್ಲಮ್ ಬಂದಂದ್ರೆ ICICI ಮಿನಿಮಮ್ 2 ಎಕರೆ ಜಾಗ ಇದ್ರೆ ಮಾತ್ರ ನಮಗೆ ಪರ್ಮಿಷನ್ ರಿನ್ಯೂವಲ್ ಎಲ್ಲ ಆಗ್ತದೆ. ಆ ಉದ್ದೇಶದಿಂದ ನಾವು ಜಾಗ ತಗೊಳ್ಳಿ ಶುರು ಮಾಡಿದ್ದು. 6 ಎಕರೆ ಜಾಗ ಆಗಿದೆ. ಅಲ್ಲಿಯೂ ಜಾಗ ತಗೊಳ್ಳುವಾಗ ನಾವು ನಮಗೆ ಒಂದು ನಿರ್ಬಂಧ ಹಾಕೊಳ್ತು. ಯಾಕಂದ್ರೆ ನಾವು 3 ಜನ ಸಹ ಬಿಸ್ನೆಸ್, ಅದು ನಾನು ಡೆವಲಪರ್, ಎರಡು ಎಕರೆ ಜಾಗ ತಗೊಳ್ಬೇಕೇಳಿ ಹೋದವ್ರು ನಾವು. ನನಗೆ ಗೊತ್ತುಂಟು ಹತ್ರ ಮೊತ್ತ ಜಾಗ, ಶಾಲೆ ಹೆಸರು ಹೇಳಿದ್ರೆ ನಾವು 2.5 ಮಾಡ್ಬೋದು, 4.5 ಮಾಡ್ಬೋದು ಹೇಳಿ ಗೊತ್ತಿತ್ತು. ಕೊನೆಗೆ ನಮಗೆ ಎಲ್ಲಿನ ದುರಾಶೆ ಹುಟ್ಟಬಾರದು, 2 ಎಕರೆ ಸ್ವಾಮಿ ಇದಾಯ್ತಲ್ವಾ, ಮತ್ತೊಂದು 2 ಎಕರೆ ನಾವು ಯಾಕೆ ತಗೊಂಡು ನಾವು ಡೆವಲಪ್ ಮಾಡಬಾರ್ದ, ಒಂದು ದುರಾಶೆ ನಮಗೆ ಬರಬಾರ್ದು ಹೇಳಿ ನಮಗೆ ನಾವು ಒಂದು ಬಂಧನವನ್ನು ಹಾಕೊಳ್ತಂದ್ರೆ, ನಾವು 3 ಜನ ನಾವು ಟ್ರಸ್ಟೀಸು ಯಾವುದೇ ಕಾರಣಕ್ಕೆ ಆ ಬಯಲುಕೆರೆಯಲ್ಲಿ 1 ಇಂಚು ಜಾಗ ಪರ್ಚೇಸ್ ಮಾಡ್ಲಿಕ್ಕಿಲ್ಲ, ನಮಗೆ ನಾವೇ ನಿರ್ಬಂಧ ಹಾಕ್ಬೋದು. ನಾನು ಯಾಕೆ ಮಾತು ಹೇಳ್ತಿದ್ದೇನೆಂದ್ರೆ, ನಮ್ಮ ಟ್ರಸ್ಟ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಉಂಟು ಅಂತ ಹೇಳಿದ್ರೆ, ಇವತ್ತಿಗೆ ಒಂದೇ ಒಂದು ರೂಪಾಯಿ ಆ ಟ್ರಸ್ಟ್ ಇಂದ ಇವತ್ತಿಗೆ ಬೇಡದ್ದಕ್ಕೆ ಹೋಗ್ಲಿಲ್ಲ, ಯಾವುದೇ ಟ್ರಸ್ಟಿಗೆ ಪರ್ಸನಲ್ ಇದಕ್ಕೆ ಹೋಗ್ಲಿಲ್ಲ, ಅಥವಾ ಬೇರೆ ಯಾವುದೇ ಇದಕ್ಕೆ ಅಲ್ಲಿ ನಾವು ಒಂದು ಶಾಲೆ ಮೇಲೆ ಬರಬೇಕಾದ ಇದು ಬಹಳ ಮುಖ್ಯ. ಬಿಕಾಸ್ ನಾವು ನಾರ್ಮಲಿ ಬಜೆಟ್ ಮಾಡ್ತೇವೆ ಶಾಲೆಯಲ್ಲಿ, ಹೀಗೀಗಾಯ್ತು, ಇಷ್ಟಿಷ್ಟಾಯ್ತು, ಇಷ್ಟು ದುಡ್ಡು ಬರ್ತದೆ, ಇಷ್ಟು ಫೀಸ್ ಬರ್ತದೆ, ಇಷ್ಟು ನಮಗೆ ಬರ್ತದೆ, ನಾವು ಇಷ್ಟು ತೆಗೆದು ಹೊರಗೆ ತಗೊಂಡು ಹೋಗ್ಬೋದು ಅಂತ. ಇಲ್ಲಿ ಹೊರಗೆ ತಗೊಂಡು ಹೋಗ್ಲಿಕ್ಕೆ ಇಲ್ಲವೇ ಇಲ್ಲ. ಹಾಗಾಗಿ ಆ ಶಾಲೆ ಇಷ್ಟು ಮೇಲೆ ಎವ್ರಿ ಪೈ ಸ್ಪೆಂಡ್ ಆನ್ ದ ಸ್ಕೂಲ್ ಫಾರ್ ದ ವೆಲ್ಫೇರ್ ಆಫ್ ದ ಟೀಚರ್ಸ್ ಅಂಡ್ ಫಾರ್ ದ ಎಕ್ಸ್ಪಾನ್ಷನ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್. ದೀಸ್ ಆರ್ ದ 2 ಥಿಂಗ್ಸ್. 25 ವರ್ಷ ಅಷ್ಟು ದುಡ್ಡು ಆ ಶಾಲೆಗೆ ಬಿದ್ದ ಕಾರಣ ಇಷ್ಟು ಹೆಮ್ಮರ ಆಗಿ ಬೆಳೀತು ಅಂತ. ಈ ರೀತಿ ನಮ್ಮ ವಿದ್ಯೋದ್ಯಮ ಮುಂದೆ ಬಂತು. ಶ್ರೀಗಳಿಗೆ ಪುಣ್ಯಕ್ಕೆ ನನಗೆ ಒಂದೇ ಒಂದೇ ತಂದೆ ಆ ದೊಡ್ಡ ಬಿಲ್ಡಿಂಗ್ ಮೊನ್ನೆ ಓಪನ್ ಆಗುವಾಗ ಅವರು ವೀಲ್ ಚೇರ್ ಅಲ್ಲಿ ಬಂದ್ರು. ನಾವು ಕೆಳಗೆ ಮಾತ್ರ ತೋರಿಸಿ ಸಭಾಂಗಣ ವಿಶ್ವೇಶ್ವರ ಸಭಾಂಗಣ ಹೇಳಿ ನಮ್ಮ ದೊಡ್ಡ ಸಭಾಂಗಣ ಓಪನ್ ಮಾಡಿಸಿದ್ರು. ಅದನ್ನ ನೋಡಿ ಸ್ವಾಮೀಜಿ ಮೇಲೆ ನೋವು ಹೇಳಿದ್ರು, ಅವ್ರು ಕೇಳಲಿಲ್ಲ, ನನಗೆ ಮೇಲೆ ಎಲ್ಲ ನೋಡ್ಬೇಕು ಅಂತ. ಕೊನೆಗೆ ಲಿಫ್ಟ್ ಪುಣ್ಯ ಲಿಫ್ಟ್ ಇತ್ತು, ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಾ ಫ್ಲೋರ್ನ ಎಲ್ಲಾ ರೂಮ್ ಅನ್ನು ಆ ಇನಾಗ್ರೇಷನ್ ಹೋಗಿ ನೋಡಿದ್ರು.
ಅಷ್ಟು ಖುಷಿ ಪಟ್ಟರು ಅಂದ್ರೆ ನಾನು ಹೇಳಿದೆ, ಅದು ನಮ್ಮ ಯಾವ ಯೋಗ ಅಂತ ನಂಗೆ ಗೊತ್ತಿಲ್ಲ. ಅಷ್ಟು ಒಂದು ಸಂತೋಷ ಪಟ್ರು. ನಮ್ಮ ಎಲ್ರಿಗೂ 3 ಜನರಿಗೂ, ನಮ್ಮ 4 ಜನರಿಗೂ ಅವ್ರು ಹರಿಸಿದ್ದಾರೆ ಆ ದಿವಸ. ಇಷ್ಟು ಖುಷಿ ಪಟ್ರು ನಮಗೆ, ಅದೊಂದು ಬಹಳ ಒಂದು ಸಂತೋಷ. ಅವರ ಕಣ್ಣಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನೊಂದು ನೋಡುವಂತ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು, ಅದನ್ನು ತೋರಿಸುವಂತ ಭಾಗ್ಯ ನಮಗೆ ಸಿಕ್ಕಿತ್ತು ಅಂತ ಹೇಳಿ ನಾನು ತುಂಬಾ ಸಂತೋಷ ಪಟ್ಟೆ. ನಾನು ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಹೇಳಬೇಕು ಬಯಸ್ತೀನಿ. ಏನಂತ ಹೇಳಿದ್ರೆ, ಮನುಷ್ಯ ಹೇಗೆ ಚೇಂಜ್ ಆಗ್ತಾನೆ ನೋಡಿ. ನಾವೆಲ್ಲ ಬಿಸ್ನೆಸ್ ಅಲ್ಲಿ ಇದ್ದವರು, ನನಗೆ ಮೊದಲು ಒಂದು 25 ವರ್ಷದ ಹಿಂದಿನ ಯೋಚನೆ ಮಾಡಿದ್ರೆ ನನಗೆ ದೇವರು ಇದು ಎಂಬುದ ಬಗ್ಗೆ ಒಂದು ತುಂಬಾ ಒಂದು ಇದಿರ್ಲಿಲ್ಲ. ಕರೆಕ್ಟ್, ನಾನು ಡ್ಯೂಟಿ ಮಾಡ್ತಿದ್ದೆ, ಇದು ಮಾಡ್ತಿದ್ದೆ. ಕೆಲವೊಮ್ಮೆ ಏನಂದ್ರೆ ಐ ವಾಸ್ ಸೋ ಬಿಸಿ ಆ ಏಜ್ ಅಲ್ಲಿ. ನಾನು ಮನೇಲಿ ಬಂದು ಹೇಳುದು, ಅಮ್ಮ ಹೇಳುದು ಒಂಚೂರು ಜಪ ಮಾಡ್ತಾ ಇಲ್ಲ, ಅಮ್ಮ ಪುರ್ಸತ್ತಿಲ್ಲ ಎಂತ ಹೇಳುದು, ಪುರ್ಸ ಒಂಚೂರು ದೇವಸ್ಥಾನ ಹೋಗ್ತೀಯ ಬದಿ ಪುರ್ಸತ್ತಿಲ್ಲ, ಯಾವ್ದಕ್ಕೂ ಪುರ್ಸತ್ತಿಲ್ಲ. ಕೊನೆಗೆ ನಾನು ಈ ಶ್ರೀಗಳ ಸಹವಾಸ ಬಂದ ನಂತರ ನಾನು ತುಂಬಾ ಚೇಂಜ್ ಆಗಿದೆ. ನಾನೊಬ್ಬ ಅಲ್ಲ, ನಾನು ಹೇಳ್ತೇನೆ, ನಾವು 3 ಜನ ಸರ್. ಎಷ್ಟು ಚೇಂಜ್ ಆಗಿದೆ ಅಂದ್ರೆ, ವಿ ಹ್ ಗಾಟ್ ಸರ್ಟನ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಸೊಸೈಟಿ, ಬಿಕಾಸ್ ವಿ ವೆನ್ ವಿ ಪ್ರೀಚ್ ಸಮಥಿಂಗ್ ವಿ ಹ್ಯಾವ್ ಟು ಬಿಹೇವ್ ಅವರ್ ಸೆಲ್ಫ್. ನಾವು ಸಮಾಜಕ್ಕೆ ನಾನು ಆನ್ಯುವಲ್ ಡೇಗೆ ಒಂದು ಸ್ಪೀಚ್ ಕೊಡ್ತೇನೆ, ಮಕ್ಕಳ ಬಗ್ಗೆ ಹೀಗೀಗ ಅಂತ ಹೇಳ್ತೇನೆ, ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತೇನೆ. ಆವಾಗ ದೇರ್ಸ್ ಎ ಕ್ವಶನ್ ಮಾರ್ಕ್. ಈಗ ನಾನು ಹಾಗಿಲ್ಲದಿದ್ರೆ ನಾನು ಮಕ್ಕಳಿಗೆ ಹೇಳೋ ರೈಟ್ ನನಗೆ ಇಲ್ಲ ಅಂತ ಕಾಣ್ತೇನೆ. ಸೊ ಹಾಗಾಗಿ ನಾವು ಬಿಸ್ನೆಸ್ ಅಲ್ಲಿ ಇದ್ರು ನಾವು ಬಹಳ ಜಾಗ್ರತೆ ಆಗಿದ್ದೇವೆ. ವಿ ಆರ್ ಸೋ ಟ್ರೂತ್ಫುಲ್ ಇನ್ ಅವರ್ ಬಿಸ್ನೆಸ್ ಟು ಐ ಕ್ಯಾನ್ ಬೋಲ್ಡ್ ಇಟ್ ಅಲ್. ಯಾವತ್ತಿಗೂ ನಾವು ಉದ್ದೇಶ ಪೂರ್ವಕವಾಗಿ ಯಾವುದಕ್ಕೊಂದು ಮೋಸ ಆಗ್ಲಿ ವಂಚನೆ ಆಗಿ ನಾವು ಮಾಡುದಿಲ್ಲ ಎಂಬುದು ನಮ್ಮ ಮನಸ್ಸಿಗೆ ನಾವು ಮಾಡ್ತಾ ಇದ್ದೇವೆ. ಆ ರೀತಿ ನಾವು ನಡೀತಾ ಇದ್ದೇವೆ. ಇದು ನನಗೆ ಇದೊಂದು ನನಗೆ ಸಿಕ್ಕಿದ ಅತಿ ದೊಡ್ಡ ಲಾಭ ನಮ್ಮ ಶ್ರೀಗಳ ಸಹವಾಸ. ಯಾಕಂದ್ರೆ ಶ್ರೀಗಳ ನೋಡುವಾಗ ನಮ್ಗೆ ಅದೇ ಮನಸ್ಸಿಗೆ ಬರ್ತದೆ, ನಾವು ಶ್ರೀಗಳ ಸಹವಾಸ ಅವರೊಟ್ಟಿಗೆ ಇದ್ದೇವೆ, ನಾವು ಆ ತಪ್ಪುಗಳನ್ನು ಮಾಡಬಾರದು, ನಾವು ಅಷ್ಟು ಜಾಗ್ರತೆಯಲ್ಲಿ ಪ್ರತಿ ಸ್ಟೆಪ್ ಇಡಬೇಕು. ಅದು ಶಾಲೆ ಒಂದೇ ವಿಷಯದಲ್ಲಿ ಅಲ್ಲ, ನಾವು ಬೇರೆ ಹೊರಗಿದ್ರಲ್ಲಿ ಹೋಗುವಾಗಲೂ ಸಹ ನಾವು ಅಷ್ಟು ಜಾಗ್ರತೆ ಮಾಡ್ಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಿದೆ. ಅಂಡ್ ಐ ಶುಡ್ ಟೆಲ್ ದಟ್ ಐ ಹ್ಯಾವ್ ಚೇಂಜ್ ಮೈ ಸೆಲ್ಫ್ ಸೋ ಮಚ್. ಅದು ಒಂದು ನನಗೆ ನನ್ನ ಪರ್ಸನಲ್ ಒಂದು ಇದಕ್ಕೆ ಆದ ಒಂದು ದೊಡ್ಡ ಲಾಭ ಅಂತ ನಾನು ತಿಳಿದೆ. ಇದರೊಂದಿಗೆ ಒಂದು ಸ್ಟೆಪ್ ಮುಂದೆ ಹೋಗುವ ಶ್ರೀಗಳ ಪರ್ಯಾಯದ ಟೈಮ್. ನೀವು ಉಂಟಲ್ಲ ಶ್ರೀಗಳನ್ನ ನಾನು ಕರೆಯುವುದೇ ರಾತ್ರಿ 11 ಗಂಟೆಗೆ. ಅವ್ರಿಗೆ ಏನಾದ್ರು ಒಂದು ಕೆಲಸ ಆಗ್ಬೇಕಾದ್ರೆ ಅವ್ರಿಗೆ ಗೊತ್ತುಂಟು, ಎಲ್ಲ ಮುಗಿದ ನಂತರ ಮಾತಾಡಿದ್ರೆ ಸ್ವಲ್ಪ ಆರಾಮಾಗಿ ಮಾತಾಡ್ಲಿಕ್ಕೆ ಆಗ್ತದೆ. ಪರ್ಯಾಯ ಹೆಸರು ನಲ್ಲಿ ಪರ್ಯಾಯ ಆಗಿ 6 ತಿಂಗಳಾಗಿದೆ. ಅವರು ವಿಶ್ವಮಾನ್ಯ ಮಂದಿರ ಅಂತ ಹೇಳಿ ಒಂದು ಗೆಸ್ಟ್ ಹೌಸ್ ಅನ್ನು ಕಟ್ಬೇಕು ಹೇಳಿ ಮನ್ಸು ಮಾಡ್ತಾರೆ. ನಿಮಗೆ ಗೊತ್ತುಂಟಲ್ಲ, ಅದೇನು ಹೇಳೋದು ಬೇಡ. ಅವರಿಗೆ ಮನ್ಸು ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಕೊಡುದಿಲ್ಲ. ಅವ್ರು ಹೇಳಿದ ಕೂಡಲೇ ಅದು ಆ ದಿವಸಕ್ಕೆ ಆಗ್ಲೇಬೇಕು. ಜೂನ್ ತಿಂಗಳಲ್ಲಿ ಹೇಳಿದ್ರು ನನ್ಗೆ ಈಗ ಈಗ ಆಗ್ಬೇಕು ಅದು ಗೆಸ್ಟ್ ಹೌಸ್, ನನಗೆ ಜನವರಿ ಸಂಕ್ರಾಂತಿಗೆ ಓಪನ್ ಮಾಡ. ಅಲ್ಲಿ ಮಳೆ ಶುರುವಾಗಿ ಆಗಿದೆ, ಬಿಲ್ಡಿಂಗ್ ಪ್ಲಾನ್ ಆಗ್ಬೇಕು, ಅಪ್ರೂವಲ್ ಆಗ್ಬೇಕು, ಇದಾಗ್ಬೇಕು, ಇಲ್ಲ ಅದು ಆಗ್ತದೆ ನೀವು ಮಾಡಿ ಏನು ತೊಂದರೆ ಇಲ್ಲ. ಹೀಗಿದೆ, ಅವರು ಹೆಚ್ಚು ಮಾತಾಡೋದಿಲ್ಲ. ಹೇಳಿ ಆಯ್ತು, ಮಂತ್ರಾಕ್ಷತೆ ಕೊಟ್ಟಾಯ್ತು, ಮಂತ್ರಾಕ್ಷತೆ ಕೊಟ್ಟಂತ ನಮ್ಗೆ ಇಲ್ಲ ಹೇಳಿಕ್ಕಿಲ್ವೇ. ಮಂತ್ರಾಕ್ಷತೆ ಉಳಿತು ಕಥ ಶುರು ಮಾಡ್ಬೇಕು, ಅದ್ರ ಕನ್ವರ್ಷನ್ ಇದೆಲ್ಲ ಕೆಲಸಗಳೆಲ್ಲ ಇತ್ತು, ಹಾಗೆ ಲೈಸೆನ್ಸ್ ಎಲ್ಲ ತಗೊಂಡು ಮಳೆಗಾಲದಲ್ಲಿ ಸ್ವಲ್ಪ ಮಾಡುದು ಕಷ್ಟ ಅಲ್ಲಿ. ಆದ್ರೂ ಮಾಡಿ ಆ ಬಿಲ್ಡಿಂಗ್ ಅನ್ನು ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಗೆಸ್ಟ್ ಹೌಸ್ ಆಫ್ ಎನಿ ಮಠ ಐ ಕ್ಯಾನ್ ಟೆಲ್ ಟುಡೇ ಎಂದು ನೋಡಿದ್ವಿ. ಅಷ್ಟು ಚೆನ್ನಾಗಿ ಅದು ಮೂಡಿ ಬಂದಿದೆ. ನಾರ್ಮಲಿ ನಮಗೆ ಗೊತ್ತುಂಟು, ನಾವು ಮಠಗಳಲ್ಲಿ ಗೆಸ್ಟ್ ಹೌಸ್ಗಳು ಹೋದಾಗ ಮೇಂಟೆನೆನ್ಸ್ ಎಂಬುದು ಬಹಳ ಪ್ರಾಬ್ಲಮ್. ಅದು ಅದು ಇದು ಅಂತ ಹೇಳೋದ್ರಲ್ಲಿ ಎಲ್ಲಿಯೇ ಹೋಗ್ಲಿ ಅದು ನಮ್ಮ ಎಕ್ಸ್ಪೀರಿಯನ್ಸ್. ಬಟ್ ನಾನು ಅದನ್ನು ಕಟ್ಟುವಾಗ್ಲೂ ತುಂಬಾ ಯೋಚನೆ ಮಾಡಿದ್ದೆ, ಆದಷ್ಟು ಒಂದು ಮೇಂಟೆನೆನ್ಸ್ ಗೆ ಹೆಚ್ಚು ಕಷ್ಟ ಆಗದ ರೀತಿಯಲ್ಲಿ ಅದನ್ನು ಕಟ್ಟಬೇಕು. ಆ ರೀತಿ ಮಾಡಿ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಓಪನಿಂಗ್ ಬಂದಾಗ ಒಂದು ಮಠದಲ್ಲಿ ಒಂದು ಇಷ್ಟ ಇಂತ ಲಾಯ್ಕ್ ಎಷ್ಟ ಮಾಡ್ತಾರೆ ಅಂತ ಹೇಳಿ ನನ್ಗೆ ಇವತ್ತೇ ಗೊತ್ತಾದ್ದು. ಬಟ್ ಇದನ್ನೊಂದು ಇದೇ ರೀತಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತು ಹೇಳಿದ್ರು. ಕೊನೆಗೆ ಅದೇ ದಿವಸ ಶ್ರೀಗಳನ್ನ ನಾವು ಕರೆದು ಹೇಳಿದ್ರು, ನೋಡಿ ಅದರ ಮೇಂಟೆನೆನ್ಸ್ ಬಗ್ಗೆ ನೀವೇ ಜವಾಬ್ದಾರಿ, ನಾನು ಅದಕ್ಕೆ ಬರೋದಿಲ್ಲ, ಅದು ಹೇಗೆ ಉಂಟ ಮೇಂಟೈನ್ ಮಾಡ್ಕೊಂಡು ನೀವು ಹೋಗ್ಬೇಕು ಅಂತ ಹೇಳಿ ಒಂದೇ ಮಾತು. ಇವತ್ತಿಗೂ ನೀವು ಯಾರಾದ್ರೂ ಬೆಂಗಳೂರಿಂದ ಬಂದ್ರೆ ನಮ್ಮ ವಿಶ್ವಮಾನ್ಯದಲ್ಲಿ ನೀವು ಖಂಡಿತ ನಿಂತು ಎಕ್ಸ್ಪೀರಿಯನ್ಸ್ ಮಾಡಿ, ಖಂಡಿತ ಇಟ್ ಇಸ್ ಎ ಬೆಸ್ಟ್ ಮೇಂಟೈನ್ ಗೆಸ್ಟ್ ಹೌಸ್. ಒಳ್ಳೆ ಪಾರ್ಕಿಂಗ್ ಏರಿಯಾ ಉಂಟು, ಒಳ್ಳೆ ರೀತಿಯ ರೂಮ್ಗಳು ಉಂಟು. ಅಂದ್ರೆ ದೊಡ್ಡ ಲಕ್ಸುರಿ ನಿಮಗೆ ಬೇರೆ ರಿಸಾರ್ಟ್ ಲಕ್ಸುರಿ ಸಿಗ್ಲಿಕ್ಕಿಲ್ಲ, ಬಟ್ ವಿತ್ ಮಿನಿಮಮ್ ದಿಸ್ ಒನ್ ಇಟ್ ಇಸ್ ಮೇಂಟೈನ್ಡ್ ವೆರಿ ವೆಲ್ ವಿತ್ ಎ ಸ್ಮಾಲ್ ಗಾರ್ಡನ್ ಎವ್ರಿಥಿಂಗ್. ಈ ರೀತಿ
ಸಡನ್ ಆಗಿ ಹೇಳಿದ್ದು, ಅವ್ರು ಹೇಳಿದಕ್ಕೆ 6 ದಿನದಲ್ಲಿ ಮುಗಿದೋಯ್ತು. ಆಯ್ತು ಹೀಗೆ ಪರಿ, ಅದೆಲ್ಲ ನಾವಂತ ಬಿಡಿ, ಈಗ ಏನಂದ್ರೆ ಆಗ್ತಾ ಉಂಟು, ಅವ್ರ ಒಟ್ಟಿಗೆ ಹೋಗುದು ಮಾಡುದು ಉತ್ಸವ ಆಯ್ತು, ಬಹಳ ಒಂದು ಗಮ್ಮತ್ತಲ್ಲಿ ಇತ್ತು ಶ್ರೀಗಳೊಟ್ಟಿಗೆ. ಎಲ್ಲಾ ಮುಗಿದು ಲಾಸ್ಟ್ಗೆ ಆಗುವಾಗ ಇನ್ನೇನು ಪರ್ಯಾಯ ಮುಗಿತೇ ಇದೆ ಅಂತ ಅನ್ನುವಾಗ, ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ 15-16 ನೆನಪಿಲ್ಲ, ಆ ಡೇಟಿಗೆ ಪುನಃ ಅವರದ್ದು ರಾತ್ರಿ ಕಾಲ್ ಬರ್ತದೆ, ಅರ್ಜೆಂಟ್ ಬಂದು ಮಾತಾಡಿ ಹೋಗ. ಕೊನೆಗೆ ನಾನು ಯೋಚನೆ ಮಾಡಿದೆ, ಎಂತಾಗ ಏನೋ ಬಂತಿದೆ ಗಂಡಾಂತರ ಹೊತ್ತು ಅಂತ ಎಣಿಸಿ ಹೋದ್ರೆ, ಹೀಗೀಗೆ ನಂಗೆ ರಾಜಾಂಗಣದ ಮೇಲೆ ಒಂದು ಫ್ಲೋರ್ ಹಾಕ್ಬೇಕು ಮಧ್ವಾಂಗಣ ಹೇಳಿ, ನನಗೆ ಅದನ್ನು ನೀವು ಮಾಡಿಕೊಡ್ಬೋದಾಯ್ತು. ನೀವು ಮಾಡಿಕೊಡ್ಬೋದು ಸ್ವಾಮಿ, ಬಟ್ ಎಷ್ಟು ಟೈಮ್ ಅಂತ ಹೇಳಿ, ನಿನ್ನ ಬರೀ ಏನಾದ್ರು ಮುಗಿತದಲ್ಲ, ಇನ್ನು 4 ತಿಂಗಳು ಇರೋದು, ನೀವು ಹೇಗೆ ಸಾಧ್ಯ ಅಂತ ಹೇಳಿ. ಇಲ್ಲ ಬರೆಯ ಇದು ಮುಗಿದೇ ಆಗ್ಬೇಕು, ನನ್ನ ಇದು ಮುಗ್ದಂತ್ರ ಮತ್ತೆ ನಮಗೆ ಅದ್ರ ಮೇಲೆ ರೈಟ್ ಇಲ್ಲ, ನನಗೆ ಏನು ಮಾಡೋಕ್ಕಿಲ್ಲ ಅಂತ ಕೂಡಲೇ ನಾನು, ಸ್ವಾಮೀಜಿ ಇದು ಆಗದ ಕಾರ್ಯ, ಖಂಡಿತ ಇದ್ದ ಕೈ ಹಾಕ್ಬೇಡಿ ಅಂತ ಅವ್ರು ಒಂದೇ ಮಾತು ಹೇಳಿದ್ರು. ನೀವು ನಾಳೆ ಸಿಕ್ಕಿ ನನಗೆ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅಂದ್ರೆ, ಅವ್ರು ಹಾಗೆ ನಾವು ಇಲ್ಲ ಅಂತ ಅಂದು ಕೂಡಲೇ ಮತ್ತೆ ಕಳಿಸ್ಬಿಡ್ತಾರೆ, ನೀವು ಹೋಗಿಂತ ಮತ್ತೆ ನಾವು ರಾತ್ರಿ ಇಡೀ ತಲೆ ಕೊರಿಬೇಕು ಏನಾಯ್ತು ಅಂತ. ನನ್ಗೆ ಬಂದು ಇದೇ ಯೋಚನೆ, ಹೇಗ್ ಮಾಡುದು ಏನ್ ಮಾಡುದು ಅಂತಂದ್ರೆ, ಶ್ರೀಗಳು ಹೇಳಿದ್ದಾರೆ ಆಗ್ಬೇಕು, ಅವ್ರ ಮನ್ಸಿಗೆ ಬಂದಾಗಿದೆ, ನಂಗೆ ಗೊತ್ತುಂಟು ಅವ್ರು ಬಿಡುದಿಲ್ಲ ನಾಳೆ ಅಂತ. ಕೊನೆಗೆ ಯೋಚನೆ ಮಾಡಿ ಅದಕ್ಕೊಂದು ಮರುದಿವಸವೇ ನಾನು ಸೀದಾ ಬ್ಯಾಂಗ್ಳೂರಿಗೆ ಹೋದೆ. ಅದೊಂದು ಬೇರೆ ಟೆಕ್ನಾಲಜಿ ಉಂಟು ನಮ್ದು, ಆ ರೀತಿಯ MS ನಲ್ಲೇ ನಾವು ಪಾಲಂಬಿಯರ್ಸಿ ಮಾಡಿ ಮಾಡುದಾದ್ರೆ ಮಾಡುವಂತ ಒಂದು ಸಣ್ಣ ಚಾನ್ಸ್ ಉಂಟು, ಪ್ರಯತ್ನ ಮಾಡುವ ಅಂತ ಹೇಳಿ ಅದಕ್ಕೆ ಬೇಕಾದ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಬೆಂಗಳೂರು ತಗೊಂಡು ಬಂದು ಮರುದಿವಸ ರಾತ್ರಿ ಸಿಕ್ಕಿದೆ. ಹೀಗೀಗಾಗಿದೆ, ಹಾ ಎಂತದ್ದು ಯಾವ ಶುರು ಮಾಡ್ತೀರಿ? ಅಯ್ಯೋ ನಾನು ಆಗುದಿಲ್ಲ ಅಂತ ಹೇಳಿದೆ, ಇವ್ರು ಯಾವಾಗ ಶುರು ಮಾಡ್ತೀರಿ ಅಂತ ಕೇಳಿಸ್ ಮಾಡಿ ಅಂತ ಕೂಡ್ಲೆ. ಅಲ್ಲ ನೀವು ಎಲ್ಲ ರೆಡಿ ಆದ್ರೆ ಅಂತ. ಸ್ವಾಮೀಜಿ ಬಹಳ ಕಷ್ಟ ಉಂಟು, ನಾನು 100ಕ್ಕೆ 100 ನಿಮಗೆ ಗ್ಯಾರಂಟಿ ಕೊಡುದಿಲ್ಲ, ನನ್ನ ಎಲ್ಲ ಪ್ರಯತ್ನ ಮಾಡಿ, ನೀವೇನು ಯೋಚನೆ ಮಾಡಬೇಡಿ, ಕೃಷ್ಣ ನಿಮ್ಮೊಟ್ಟಿಗಿದ್ದಾನೆ ಹೇಳಿದ್ರು ಮಂತ್ರ ಸಿದ್ಧ ಕೊಡಿ. ಮತ್ತೆ ಹಿಂದೆ ನೋಡ್ಲಿಲ್ಲ. ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತಾ, 12,000 ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡ ಸಭಾಂಗಣ, ರೈಟ್ ಫ್ರಮ್ ಫೌಂಡೇಶನ್ ಹಾಕಿ ರಾಜಾಂಗಣದ ಇಡೀ ಶೀಟ್ ಅನ್ನು ತೆಗೆದು ಅಲ್ಲಿ ಸ್ಲ್ಯಾಬ್ ಹಾಕಿ ಅದರ ಮೇಲೆ ಕಾಲಮ್ ಹೆಚ್ಚಿ ಅದ್ರ ಮೇಲೆ ಅದೇ ಶೀಟ್ ಅನ್ನು ಹಾಕಿ ಆ ಸಭಾಂಗಣ, ನಿಜವಾಗಿ ಗ್ರೌಂಡ್ ಫ್ಲೋರ್ ಒಂದು ಫ್ಲೋರ್ ಅಲ್ಲ, ಅದು 2 ಫ್ಲೋರ್ ಕಟ್ಟಿದ ಹಾಗೆ. ಯಾಕೆಂದ್ರೆ ರಾಜಾಂಗಣದ ಮೊದಲಿದ್ದ ಸಿಮೆಂಟ್ ಶೀಟ್ ಅನ್ನೆಲ್ಲ ತೆಗೆದು ಅದ್ರ ಮೇಲೆ ಸ್ಲ್ಯಾಬ್ ಹಾಕಿ ಅದರ ಮೇಲೆ ಪುನಃ ಕಾಲಮ್ ಹೆಚ್ಚಿ ಮತ್ತೆ ಸ್ಟ್ರೆಸ್ ಹಾಕಿ ಶೀಟ್ ಹಾಕಿ. ನಾನು ಈಗ ಯಾವತ್ತು ನನಗೆ ರಿಕಲೆಕ್ಟ್ ಮೈ ಮೆಮರೀಸ್, ನಾನು ಹೇಳ್ತದೆ ಹೇಗೆ ಸಾಧ್ಯ ಆಯ್ತು ಅಂತ. ಸಾಧ್ಯ ಅದಕ್ಕೆ ಒಂದೇ ಒಂದು ಕಾರಣ, ನಮ್ಮ ಶ್ರೀಗಳ ಒಂದು ಮನಸ್ಸು. ಖಂಡಿತ ಅವರ ಮನಸ್ಸಲ್ಲಿ ಏನು ಬಂತ ಅದು 100ಕ್ಕೆ 100 ಆಗ್ತದೆ. ಆ ಒಂದು ದೈವದಿಂದಲೇ ನಾನು ದೂರು ಮಾಡಿದ್ದೆ, ಸ್ವಾಮೀಜಿ ನನಗೆ ಮಂತ್ರಾಕ್ಷತೆ ಕೊಡಿ, ಇದು ಆಗ್ಲೇಬೇಕಂತ ನೀವು ಹೇಳಿಬಿಡಿ ಸ್ವಾಮೀಜಿ, ನಾನು ಮಾಡ್ತೇನೆ. ಕೊನೆಗೆ ಆಗೋ ಇಲ್ಲ ಆಗುದಿಲ್ಲ ಆಗುದಿಲ್ಲ, January 1 ಬಂದ್ರು ಎಲ್ಲರೂ ಹೇಳಿದ್ರು ಇದು ಖಂಡಿತ ನಡೆದಿಗೆ ಆಗುದಿಲ್ಲ. ಅಲ್ಲಿ ಭಾರಿ ಗಲಾಟೆ ಅಂದ್ರೆ ನೆಕ್ಸ್ಟ್ ಬರೆಯದವ್ರು ಬಂದ್ರು ಇದು ಆಗ್ಲಿಲ್ಲ, ಅಲ್ಲಿ ಫಾಲ್ ತಿಲ್ಲಿಂಗ್ ಆಗ್ಲಿ ಮೇಲೆ ಇದಿಲ್ಲ, ತುಂಬಾ ಈ ಸತಿ ಬರೆಯ ರಾಜಗಣದ ಮಾಡ್ಲಿಕ್ಕೆ ಅಷ್ಟೆಲ್ಲ ತುಂಬಾ ಮಾತುಗಳೆಲ್ಲ ಆಯ್ತು. ನಾನು ಒಂದ್ ದಿವಸ ನನ್ನ ಮಗಳಕ್ಕೊಂದು ಇದು ನೋಡ್ಲಿಕ್ಕೆ ಕೇಳಿ, ನಾನು ತ್ರಿವೇಣ್ರಮ್ಮಿ ಹೋಗಿದ್ದೇನೆ, ಒಂದೇ ದಿವಸ ಇರ್ಲಿಲ್ಲ ಅಲ್ಲಿ ನಂಗೆ ಫೋನ್. ಇಲ್ಲಿ ಬಂದು ಯಾರೋ ಹೇಳಿದ್ರಂತೆ ಆಗುದೇ ಇಲ್ಲ ಅಂತ, ನೀವು ನಾಳೆ ಬೆಳಿಗ್ಗೆ ಬಂದು ಕೂಡ ಸಿಕ್ಕಿದ್ದೆ ಸಿಕ್ಕಿದೆ ಸ್ವಾಮೀಜಿ. ಕೊನೆಗೆ ಲಾಸ್ಟ್ ಹೇಳಿ, ನಂಗೆ 1-2 ತಾರೀಕಿಗೆ ಐ ಗಾಟ್ ಕಾನ್ಫಿಡೆಂಟ್ ಅಂತ ನಾನು ಕೊಟ್ಟು ಡೂಯಿ ಸ್ವಾಮೀಜಿ, ಸಂಕ್ರಾಂತಿ ದಿವಸ ನೀವು ಅಲ್ಲಿ ಎಲೆ ಹಾಕಿ ಇಷ್ಟೇ. ಖಂಡಿತ ಅಲ್ಲ, ಬಿಲೀವ್ ಇಟ್ ಆರ್ ನಾಟ್, 1,200 ಎಲೆ ಹಾಕಿ 8 ಸ್ವಾಮಿಯರುಗಳು ಕೂತ್ಕೊಂಡು ಅಲ್ಲಿಯ ಭೋಜನ ಆಯ್ತಾ. ನಾನು ಎಣಿಸಿದೆ ನನ್ನ ಲೈಫೇ ಒಂದು ಸಾರ್ಥಕ ಆಯ್ತು ಇವತ್ತಿನ ದಿನ. ಆವಾಗ ಮಂತ್ರಾಲಯ ಸ್ವಾಮಿಯರು ಬಂದಿದ್ರು, ಅವ್ರು ಹೇಳುದು ಅಲ್ಲ ಇವರನ್ನು ಒಂಚೂರು ನಮಗೆ ಮಂತ್ರಾಲಯ ಕಳ್ಸಿ ಕೊಡ್ತೀರಾ, ನಮಗಲ್ಲಿ ಸುಮಾರು ಆಗ್ಲಿ ಕೊಟ್ಟರು. ನಾನು ಹೇಳಿದೆ ಇದೆಲ್ಲ ಆಗದ ಕೆಲಸ ಅಂದ್ರೆ, ಇದು ನನಗೊಂದು ಎಷ್ಟು ಸಂತೋಷ ಕೊಡ್ತದೆ ಅಂದ್ರೆ, ಒಂದು ಶ್ರೀಗಳ ಒಂದು ಅವರ ಸಾನ್ನಿಧ್ಯದಿಂದ ನಾನು ಎಷ್ಟೆಲ್ಲ ಪಡೆದೆ ಅಂತ, ಒಂದೆರಡಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಒಂದು ವಿಷಯದಲ್ಲಿ ಅವರೊಂದು ನನ್ನ ಮೇಲೆ ನನ್ಗೆ ಆಶೀರ್ವಾದ ಮಾಡ್ತಾ, ಆಕ್ಚುಲಿ ಅವರೇ ಮಾಡುದು, ನಾನು ಮಾಡುದೇ ಇಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಅವರ ಒಂದು ಕನಸದ ನೆನ್ಸು ಅವ್ರ ಮನಸ್ಸಲ್ಲಿ ಬಂದದ್ದು ಆಗ್ತದೆ, ನಾವು ಸುಮ್ಮನೆ ಅವ್ರ ಟೀಮ್ ಉಟ್ಕೊಂಡಿದ್ದು ಆ ಕೆಲಸ ಹಾಗೆ ಆಗ್ತದೆ. ಇದೇ ರೀತಿ ಆಯ್ತು, ಪರ್ಯಾಯ ಮುಗಿತು, ಇದಾಯ್ತು ಪರ್ಯಾಯ ಮುಗಿಯುವಾಗ ಅದೇನಲ್ಲ ಸಾರಿ 2014 ಆವಾಗ ಪಾಜಕದ ಬಗ್ಗೆ ಮಾತು ಬಂತು. ಒಂದ್ ದಿವಸ ಅವರು ಹೀಗೆ ಕರೆದ್ರು, ನಾನು ಪಾಜಕದಲ್ಲಿ ಸೆಂಟ್ರಲ್ ಸಿಲಬಸ್ ಸ್ಕೂಲ್ ಓಪನ್ ಮಾಡ್ತಾ ಇದ್ದೇನೆ, ನೀವು ಒಂಚೂರು ಬರ್ಬೇಕು.
ನೀವು ನಂಬ್ತೀರ ಬಿಡ್ತೀರ, ನಾನು ಪಾಗದವೇ ನೋಡಿರ್ಲಿಲ್ಲ. ನನ್ಗೆ ಕೆಲವೊಮ್ಮೆ ಐ ಫೀಲ್ ವೆರಿ ಸಾರಿ ಫಾರ್ ಇಟ್. ಯಾಕಂದ್ರೆ ಉಡುಪಿಯಲ್ಲಿ ಹುಟ್ಟಿ ಬೆಳೆದು ಯಾವತ್ತೂ ಪಾಜಕ್ಕೆ ಹೋದವ ಅವನು, ಅದ ನಂಗೆ ಗೊತ್ತಿಲ್ಲ. ಅದು ಯಾಕೆ ಹೇಳಿ ನನಗೆ ಗೊತ್ತಿಲ್ಲ. ಅಯ್ಯೋ ಪಾಜಕ್ ಅಂದ್ರೆ ನಂಗೆ ಬಹಳ ದೂರ ಅಂತ. ಅಯ್ಯೋ ಪಾಜಕ್ಕೆ ಹೋಗುದು ಅಂದ್ರೆ ಅಯ್ಯೋ ಸ್ವಾಮೀಜಿ ಅಲ್ಲಿ ಹೋಗಿಲ್ಲ, ನಂಗೆ ನಂಗೆ ಇಲ್ಲಿ ಹತ್ರ ಇದು ಮನೆ ಹತ್ರ ಈ ಶಾಲೆಯಿಂದ ಕಾರಣ ನೋಡ್ಕೊಳ ಆಯ್ತು. ಅಲ್ಲಿ ಹೋಗಿ ನಂಗೆ ಏನು ಮಾಡಿ ಸಾಧ್ಯ ಇಲ್ಲ. ಇಲ್ಲ ನಾನು ನಿಮಗೆ ಎಲ್ಲಾ ಟೀಮ್ ಕೊಡ್ತೇನೆ. ನೀವೇನು ನೀವು ನಿಮಗೆ ಈ ಶಾಲೆ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ನೀವು ಒಂಚೂರು ಮುಂದೆ ನಿಂತು ಮಾಡಿ, ನಿಮಗೆ ಇಡೀ ಟೀಮ್ ನಾನು ಕೊಡ್ತೇನೆ, ನೀವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳಿದ್ರು. ಬೆಳ್ಳಿ ಎಲ್ಲ ಮರು ದಿವಸ ಬಂತು. ಅವರದೊಟ್ಟಲ್ಲ ಒಂದ್ ದಿವಸ ಹೇಳುದು, ಎರಡನೇ ದಿವಸ ಫೌಂಡೇಶನ್, ಮೂರನೇ ದಿವಸ ಕೆಲಸ ಶುರುವಾಗುತ್ತೆ. ಅದೇ ರೀತಿ ಆನಂದ ತೀರ್ಥ ಅದರ ಒಂದು ಜವಾಬ್ದಾರಿ ನಂಗೆ 2014 ಕೊಟ್ರು. ಅಲ್ಲಿ ಪುಣವಾಶ್ರಮ ಟ್ರಸ್ಟೀಸ್ ಎಲ್ಲ ತುಂಬಾ ಲಾಕಿದ್ದಾರೆ. ಲಕ್ಷ್ಮೀನಾರಾಯಣ ಅವರು ಬಿಲ್ಡಿಂಗ್ ಎಲ್ಲ ಕಟ್ಟುವ ಬಗ್ಗೆ ಎಲ್ಲ ಜವಾಬ್ದಾರಿ ತಗೊಂಡ್ರು. ಸುದರ್ಶನ ಸ್ವಾಮಿಗಳು ಎಲ್ಲರೂ ನಮಗೆ ಯಾರೆಲ್ಲ ಟ್ರಸ್ಟೀಸ್ ಇದ್ದಾರ ಪ್ರತಿಯೊಬ್ಬರು ತುಂಬಾ ನಂಗೆ ಹೆಲ್ಪ್ ಮಾಡಿದ್ದಾರೆ. ಓನ್ಲಿ ಥಿಂಗ್ ನಮ್ಗೆ ಅಲ್ಲಿ ದೊಡ್ಡ ಫಸ್ಟ್ ಗೆ ಬಿಗಿನಿಂಗ್ ನಲ್ಲಿ ಏನಾಯ್ತಂದ್ರೆ ಪ್ರಿನ್ಸಿಪಾಲ್ ಪೋಸ್ಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಆ ಪೋಸ್ಟ್ ಗೆ ನಮಗೆ ಯಾರು ಅಂತ ಹೇಳಿ ತುಂಬಾ ನಾವು ಹುಡುಕಾಟ ಮಾಡಿದ್ದು ಬಹಳ ಕಷ್ಟ ಆಯ್ತು. ಒಂದು ತಿಂಗಳು ಯಾರು ಇರ್ಲಿಲ್ಲ. ನನ್ನ ಮಿಸಸ್ ಅಲ್ಲಿ ಡೈಲಿ ಹೋಗಿ ಸಂಜೆವರೆಗೆ ಇದ್ದು ನೋಡ್ಕೊಂಡು ಬರ್ತಾ ಇದ್ಲು. ಅಷ್ಟೊತ್ತಿಗೆ ಅಂದ್ರೆ ಸರಿ, ಅದು ಇಡೀ ಇನ್ಸ್ಟಿಟ್ಯೂಷನ್ ಇರುದೇ. ನಾವು ಎಲ್ಲ ಬಿಲ್ಡಿಂಗ್ ಕಟ್ಬೋದು, ಎಲ್ಲ ಮಾಡ್ಬೋದು. ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ದ ಹೆಡ್ ಇಸ್ ಗುಡ್, ನಥಿಂಗ್ ಕ್ಯಾನ್ ಬೆಟರ್. ಅಕಾಡೆಮಿಕಲಿ ನಾವೊಂದು ಮೇಲ್ ಬರ್ಬೇಕಾದ್ರೆ ಆ ಪ್ರಿನ್ಸಿಪಾಲ್ ಪೋಸ್ಟ್ ಎಂಬುದು ಬಹಳ ಬಹಳ ಇಂಪಾರ್ಟೆಂಟ್. ಅದನ್ನು ಸೆಲೆಕ್ಷನ್ ಅಲ್ಲಿ ನಾವು ಒಂದು ಚೂರ್ ಕಾಂಪ್ರಮೈಸ್ ಮಾಡಿದ್ರೆ ಶಾಲೆ ಮೇಲ್ ಬರ್ತದೆ. ಇಷ್ಟು ನಾನು ಇದು ನನ್ನ ಒಂದು 25 ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಹಾಗಾಗಿ ತುಂಬಾ ಜನ ನಾವು ಇಂಟರ್ವ್ಯೂ ಮಾಡಿದ್ದು ಇದು ಮಾಡಿದ್ದು ಅಂದ್ರೆ ಅವ್ರ ಹತ್ರ ಇಂಟರ್ವ್ಯೂ ಆಗಿ ಮಾತಾಡುವಾಗ್ಲೂ ನಮಗೆ ಗೊತ್ತಾಗ್ತದೆ ಅವರು ಸಂಬಳಕ್ಕೋಸ್ಕರ ಕೆಲಸ ಮಾಡುವವರ. ಅವರು ನನ್ನ ಶಾಲೆ ಆ ಶ್ರದ್ಧೆ ಶ್ರೀಗಳ ಮೇಲೆ ಭಕ್ತಿ ಇದ್ದವರು ಮಾತ್ರ ಬಂದು ಆ ಶಾಲೆ ಮೇಲ್ ಬರ್ತದೆ. ಇಷ್ಟು ನನ್ನ ನನ್ನ ಮನಸ್ಸಲ್ಲಿ. ಹಾಗಾಗಿ ಯಾರು ಇಂಟರ್ವ್ಯೂ ಮಾಡಿದ್ರು ಅವರು ಸ್ಯಾಲರಿ ಬಗ್ಗೆ ಡಿಸ್ಕಸ್ ಮಾಡೋ ಶಿವಾಗಿ ಬೇರೆ ನೀವೇನೋ ಹೀಗೆ ನಾನು ಹೇಳುದು. ಶ್ರೀಗಳು ತುಂಬಾ ಕಷ್ಟಪಟ್ಟು ಇದ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಕಾಡಿ ಬೇಡಿ ದುಡ್ಡು ತಂದು ಹಾಕ್ತಾ ಇದ್ದಾರೆ. ನಾವು ತುಂಬಾ ಜಾಗ್ರತೆಯಲ್ಲಿ ಇದ್ ಮಾಡ್ಬೇಕು. ನಿಮಗೆ ಏನ್ ಅನ್ಸೋದು ಕೇಳಿ ಅದ್ರ ವಿಷಯಕ್ಕೆ ಆನ್ಸರೇ ಇಲ್ಲ. ಅದಕ್ಕೆ ಅದೃಷ್ಟವಶಾತ್ ನಾನ್ ನಮ್ಮ ಸುಧಾ ಮ್ಯಾಮ್ ಅಂತ ಹೇಳಿದೆ, ನಿಮಗೆ ಇಲ್ಲಿ ಅಪ್ಲಿಕೇಶನ್ಸ್ ಬಂದ್ರೆ ಯಾರಿಂದ ನಂಗೆ ರೆಕಮೆಂಡ್ ಮಾಡಿ ಅಲ್ಲಿಗೆ ಒಂದು ಪ್ರಿನ್ಸಿಪಾಲ್ ಪದ ನಾನು ಹಾಗೆ ಓಪನ್ ಇಟ್ಟಿದ್ದೇನೆ. ಈಗ ಶಾಲೆ ಶುರುವಾಗಿ 2 ನಂಗೆ ಸರಿಯಾದ ಸಿಟಿ ಇಲ್ಲ. ಅಷ್ಟೊತ್ತಿಗೆ ಅದೃಷ್ಟವಶಾತ್ ಅಲ್ಲಿ ನಮಗೆ ಒಬ್ರು ನಮಗೆ ಬೇಕಾದ ಪ್ರಿನ್ಸಿಪಾಲ್ ಬಂದ್ರು, ಗೀತಾ ಕೋಟ್ಯಾನ್ ಅಂತ. ಅವರು ಬಾಂಬೆಯಲ್ಲಿ ಇದ್ರು, ಅಲ್ಲಿಯೂ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಅವರು ಟೀಚರ್ ಆಗಿ ಕೆಲಸ ಮಾಡ್ಕೊಂಡಿದ್ರು. ಅವರ ಗಂಡ ಮಣಿಪಾಲ್ ಟೆಕ್ನಾಲಜಿಸ್ಗೆ ಅವರನ್ನ ಅಬ್ಸರ್ವ್ ಮಾಡಿದಾಗ ಅವರೊಂದಿಗೆ ಅವರು ಕಟ್ಪಾಡಿಯವರು ಉಡುಪಿ ಬರ್ಬೇಕಾದ ಅವ್ರು ಬಂದ್ರು. ಅವರ 2 ನಿಮಗೆ ಗೊತ್ತಲ್ಲ, ಮೋಸ್ಟ್ ಸಾಟ್ ಆಫ್ಟರ್ ಸ್ಕೂಲ್ ಇಸ್ ವಿದ್ಯೋದಯ. ಅದೇ ರೀತಿ ಅವರು ವಿದ್ಯೋದಯಕ್ಕೆ 2 ಸೇರಿಸಿ ಅಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ. ಐ ಆಮ್ ಇಂಟ್ರೆಸ್ಟ್ ಇನ್ ಟೀಚಿಂಗ್. ಆವಾಗ ನಂಗೆ ಸುಧಾ ಮ್ಯಾಮ್ ಕರ್ತಿದ್ರು, ಮೇಡಮ್ ಹೀಗೆ ಕೊಟ್ಟು ಒಬ್ರು ಒಳ್ಳೆ ಟೀಚರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದಿದ್ದಾರೆ. ಬಟ್ ಅವರು ಅಲ್ಲಿ ಆನಂದ ತೀರ್ಥ ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಹೊಸ ಸ್ಕೂಲು ಅಲ್ಲೆಲ್ಲ ಇನ್ನು ಶುರು ಅಷ್ಟೇ. ಅಂತ ಸ್ಕೂಲ್ಗೆಲ್ಲ ಅವ್ರು ಅಷ್ಟೇ ಎಕ್ಸ್ಪೀರಿಯನ್ಸ್ ಬರ್ತಾರೆ ಇಲ್ಲೋ ನನ್ಗೆ ಗೊತ್ತಿಲ್ಲ. ಬಟ್ ನೀವು ಕೇಳಿ ಮೇಡಮ್, ನಮ್ಮ ಕೇಳಿ ಸರ್ ಅಂತ ಹೇಳಿದ್ರು. ನಾನು ಒಂದೇ ಮಾತಿಗೆ, ನೀವೇನು ಮಾತಾಡಬೇಡಿ, ನಾನು ಅವ್ರ ಹತ್ರ ಇಂಟರ್ವ್ಯೂ ತಗೋದು. ನೀವು ಹೇಳೋದು ಸ್ಯಾಟರ್ಡೇ ಆಯ್ತು, ಸಂಡೇ ನಾಳೆ ನಾಳೆ ಸಂಡೇ ಅಂತಂದ್ರೆ ನಂಗೆ ಮೀಟ್ ಮಾಡ್ಬೇಕು. ಸಂಡೇ ಕೊನೆಗೆ ಅಲ್ಲಿ ಆನಂದ ಇದ್ದಿಂತ ಬೇಡ, ವಿದ್ಯೋದಯಲ್ಲೇ ಕರೀರಿ ಅಂತ ಹೇಳಿ ವಿದ್ಯೋದಯಲ್ಲಿ ಅವರನ್ನು ಕರೆದ್ಬಿಟ್ಟು ನಾನು ಅವರನ್ನು ಅಲ್ಲಿ ನಾನು ಮತ್ತೆ ರೂಪ ನನ್ನ ಮಿಸ್ಸಸ್ ಸೇರಿ ಇಂಟರ್ವ್ಯೂ ಮಾಡಿದ್ದು. ನೋಡಿ ಒಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ಇದು ಇದೆಲ್ಲ ಶ್ರೀಗಳಿಗೆ ಒಂದು ಅವರ ಒಂದು ವ್ಯಕ್ತಿತ್ವಕ್ಕೆ ಸಲ್ಲಬೇಕಾದ ಒಂದು ಇದಂತ. ನೀವು ನಾರ್ಮಲಿ ನೀವು ಹೇಳಿಸಿ 14 ಎಕ್ಸ್ಪೀರಿಯನ್ಸ್ ಬಾಂಬೆಲ್ ಆಗಿ ಆ ಟೀಚರ್ ಬರುವಾಗ ವಾಟ್ ವಿಲ್ ಬಿ ಹರ್ ಎಕ್ಸ್ಪೆಕ್ಟೇಷನ್. ನಾನು ಅವ್ರ ಹತ್ರ ಮಾತಾಡಿದೆ, ಶಿ ಹ್ಯಾಸ್ ಡನ್ ಎಂ ಎ ಸೈಕಾಲಜಿ ಅಂಡ್ ಶಿ ಇಸ್ ಎ ಟೆಕ್ ಸೇವಿ ವುಮನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ದೀಸ್ ಡೇಸ್. ಮತ್ತೆ ನಮಗೆ ಬೇಕಾದ ಅವ್ರು ಮಾತಾಡುವಾಗಲೇ ನನಗೆ ಗೊತ್ತಾಯ್ತು ಅವರಿಗೆ ಶ್ರೀಗಳ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಉಂಟು ಹೇಳೋದು ಅವರ ಇಂಟರ್ವ್ಯೂನಲ್ಲಿ ನನ್ಗೆ ಗೊತ್ತಾಯ್ತು. ಅವ್ರು ಒಂದ್ ಮಾತು ಹೇಳಿದ್ರು, ನಾನು ಕೊನೆಗೆ ಅವ್ರಿಗೆ ಹೇಳಿದೆ, ನಿಮ್ ಮೇಡಮ್ ನೀವು ಹೀಗೆ ಆನಂದ ತೀರ್ಥ ನಾವು ಓಪನ್ ಮಾಡಿದೇವಷ್ಟೇ 100 ಮಕ್ಳು ಇದ್ದಾರೆ, ನೀವು ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಬರ್ತೀರ.
ಅವ್ರು ಏನು ಹೇಳಿಲ್ಲ ಅಂದ್ರೆ ತೇಜಾರ್ ಶ್ರೀಗಳನ್ನು ನಾನು ಟಿವಿಯಲ್ಲಿ ನೋಡಿದ್ದೇನೆ, ಬಾಂಬೆಯಲ್ಲಿ ಇದರಲ್ಲಿ ನೋಡಿದ್ದೇನೆ. ಅವರ ಒಂದು ಸಂಸ್ಥೆಗೆ ನಾನು ಪ್ರಿನ್ಸಿಪಾಲ್ ಆಗ್ಬೇಕಾದ್ರೆ ಅದಕ್ಕಿಂತ ಒಂದು ದೊಡ್ಡ ಭಾಗ್ಯ ನನಗೆ ಬೇರೆ ಏನಿಲ್ಲ ಅಂತ ನಾನು ಎಣಿಸಿದೆ. ಇವರು ನನಗೆ ಖಂಡಿತ ಇವರು ಫಿಟ್ ಆಗ್ತಾರೆ. ಬಟ್ ನಂಗೆ ಒಂದೇ ತಲೆಬಿಸಿತ್ತು, ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ ಬಾಂಬೆಲಿ, ಇವರ ಸ್ಯಾಲ್ರಿ ಇದು ಎಷ್ಟು ಇರ್ಬೋದಪ್ಪ, ಇದನ್ನ ಹೇಗೆ ನಾವು ಮಾಡುದು, ನಮ್ಮಿಂದ ಅಷ್ಟು ವಿ ಕಾಂಟ್ ಎಫೋರ್ಡ್ ದಟ್ ಸ್ಯಾಲ್ರಿ. ಈಗ ನಾನು ವರ್ಸ್ಟ್ ಅಂತ ಹೇಳಿದ್ರೆ ಒಂದು 25,000 ಆದ್ರೂ ಅಲ್ಲಿವರೆಗೆ ಹೋಗುವ ಅಂತ ಒಂದು ಕ್ಯಾಂಡಿಡೇಟ್. ನಮ್ಮ ನಮ್ಮ ಬೇಸಿಕ್ ಇದ್ದದ್ದು 15,000 ಆಗಿನ ಏನು ಹೇಳಿದ 6 ವರ್ಷದ ಹಿಂದೆ, ಈಗ 25,000 ಒಳ್ಳೆ ರೈಟ್ ಕ್ಯಾಂಡಿಡೇಟ್ ಹೋಗ್ಬೋದು ಅಂತ ಯೋಚನೆ ಮಾಡ್ತೇನೆ. ಅಷ್ಟೊತ್ತಿಗೆ ನಾನು ಎಲ್ಲ ಆಯ್ತು ಎಲ್ಲ ಆಯ್ತು ಅಂತ ಒಪ್ಪಿದ್ರು. ಮನೆಗೆ ನಾನು ಹೇಳಿದೆ, ಮೇಡಮ್ ವಾಟ್ಸ್ ಯುವರ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್? ಒಂದೇ ಒಂದು ಮಾತು ಹೇಳಿದ್ರು, ಸರ್ ಐ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್. ನಾನು ಶ್ರೀಗಳ ಇನ್ಸ್ಟಿಟ್ಯೂಷನ್ ಗೆ ಸೇರೋದಾದ್ರೆ ಶ್ರೀಗಳ ಹತ್ರ ನಾನು ಯಾವ್ದು ಕೊಟ್ಟದ್ದು ಪ್ರಸಾದ ಹೇಳಿಕೊಳ್ತೇನೆ ಅಂತ ಸ್ಯಾಲ್ರಿ ಹೇಳಿಕೊಳ್ಳೋದು. ಇದಕ್ಕೆ ನೀವೇ ಯೋಚನೆ ಮಾಡಿದ್ದಕ್ಕೆ ಏನು ಅಂತಾರ? ನನಗೆ ನನ್ಗೆ ಬಹಳ ಒಂದು ಆಶ್ಚರ್ಯ. ಇದು ನಮ್ಮ ಒಂದು ದೊಡ್ಡ ಯೋಗ ಅಂತ ಹೇಳ್ತೇನೆ ಆನಂದ ತೀರ್ಥ. ಹಾಗಾಗಿ ಕೊನೆ ನಾನು ಹೇಳಿದೆ, ಮೇಡಮ್ ನಮಗೀಗ ತುಂಬಾ ಕಷ್ಟ ಉಂಟು, ಯಾಕಂದ್ರೆ ಶ್ರೀಗಳು ಕೋಟಿ ಕಟ್ಟಿ ನಮಗೆ ಬಿಲ್ಡಿಂಗಿಗೆ ಹಾಕ್ಬೇಕು. ಮುಂದೆ ಖಂಡಿತ ನಿಮಗೆ ಒಳ್ಳೇದಾಗೋಗಿ ನಿಮಗೆ ಒಳ್ಳೆ ಸ್ಯಾಲ್ರಿ ನಾನು ಇದು ಮಾಡ್ತೇನೆ. ನಾನು 15,000 ನಿಮಗೆ ಆಫರ್ ಮಾಡ್ಬೋದು. ಹಾಗೆ ಸರ್ ನೀವು ಫಿಗರೇ ಹೇಳ್ಬೇಡಿ ಸರ್, ನೀವು ಜಸ್ಟ್ ನೀವು ಕೊಡುವಂತದ್ದು ಪ್ರಸಾದ, ನಾನು ನಿಮ್ಮೊಟ್ಟಿಗೆ ಇದ್ದೇನೆ. ಸೊ ಆ ದಿವಸ ಸೇರಿದವರು ಇವತ್ತಿಗೆ ಆನಂದ ತೀರ್ಥ ಬೇರೆ ಎಲ್ಲ ರೀತಿಯಲ್ಲಿ ಅದನ್ನ ಮೇಲ್ನೋಡ್ಬೇಕಾದ್ರೆ ಸುರುವಿನ ಕಾರಣ ಅವರಂತ ನಾನು ಖಂಡಿತ ಹೇಳ್ಬೇಕಾಗ್ತದೆ. ಆನಂತರ ಆನಂದ ತೀರ್ಥ ಅದೇ ರೀತಿ ನಾನ್ ಫಸ್ಟ್ ಗೆ ಇಲ್ಲಿ ಹಾಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಶುರು ಮಾಡುವ ಅಂತ ಹೇಳಿದ್ದೆ. ಅವ್ರು ಕೂಡಲೇ ಶ್ರೀಗಳಿದ್ ಇಲ್ಲ ಇಲ್ಲ ನಂಗೆ ಬೇರೆ SLC ಬರ್ಬೇಕಾದ್ರೆ ನೀವು ಪ್ರೈಮರಿ ವರೆ ಮಾಡಿಬಿಡಿ ಅಂತ. LKG ಟು ಪ್ರೈಮರಿ ದಟ್ ಇಸ್ ಇನ್ ಟು ದ ಅಲ್ಲಿಗೆ ನಮಗೆ ಫಸ್ಟ್ ಬ್ಯಾಚ್ ನಲ್ಲಿ 100 ಮಕ್ಕಳು ಬಂದ್ರು. ಎರಡನೇ ವರ್ಷ ಇಟ್ ವಾಸ್ 200, ಥರ್ಡ್ ಇಯರ್ ಇಟ್ ವಾಸ್ 400, ಫೋರ್ತ್ ಇಯರ್ ಇಟ್ ವಾಸ್ 850. ಟುಡೇ ಮೈ ಸ್ಟ್ರೆಂತ್ ಇಸ್ 1,400. ನೀವ್ ಎಣಿಸಿ ನನ್ಗೆ ಆ ಪಾದಕ್ಕೆ ಹೋದಾಗ ನಿಜವಾಗಿ ನನ್ಗೆ ನಾನು ನೋಡಿರ್ಲಿಲ್ಲ ಹೇಳಿದೆ, ನಂಗೆ ಅಲ್ಪದಕ್ಕೆ ಶಾಕ್ ಆಯ್ತು. ಕಾಡಿನ ಮಧ್ಯದಲ್ಲಿ ಉಂಟು, ಇಲ್ಲಿ ಯಾರು ಬಂದಾರ ಈ ಶಾಲೆಗೆ, ಇದು ಎಂತ ಯಾಕೆ ಸ್ವಾಮಿಯರು ಹೀಗೆ ಮಾಡ್ತಾರಪ್ಪ ಬೇಡದ ಕೆಲಸ? ಇಲ್ಲಿ ಖಂಡಿತ ನಾನು ಅಷ್ಟು ನಾನು ಹೇಳಿದ್ದು 1 ವರ್ಷದೊಳಗೆ ಕ್ಲೋಸ್ ಇರ್ಲಿ, ಶ್ರೀಗಳು ಹೇಳಿದಕ್ಕೆ ನಾನು ಹೋಗ್ಬೇಕು ಆಯ್ತು ಅಂತ ಹೇಳಿ ಇಷ್ಟು ಖಂಡಿತ ಇದು ನನ್ನ ಮನಸ್ಸಲ್ಲಿ ಬಂದದ್ದು. ಫಸ್ಟ್ ಈ ಶಾಲೆ ಖಂಡಿತ ಮೇ ಬರ್ಲಿ ಸರ್. ಇವತ್ತಿಗೆ ನಾನು ತಿಳಿತೇನೆ ಏನಂತ ಹೇಳಿದ್ರೆ, ಆ ಗುರು ಮಧ್ವಾಚಾರ್ಯರೇ ಬಂದು ಅಲ್ಲಿ ಅದಕ್ಕೆ ಅಸ್ತು ಅಂತ ಹೇಳಿದಾರೆ ಅಂತ ನಾನು ಹೇಳಿ. ಎಂತ ನಾವು ಹೇಳೋದಾಗತ್ತೆ ಇಂತ ಒಂದು ಪ್ಯಾಂಡಮಿಕ್ ಇದ್ರೊಳಗೆ ಒಂದೊಂದು ಶಾಲೆಯಲ್ಲಿ ಇವತ್ತಿಗೆ 60-70 ಸ್ಟ್ರೆಂತ್ ಬರ್ಬೇಕಾದ್ರೆ ಕಷ್ಟ ಆಗ್ತಾ ಉಂಟು ಆ ಏರಿಯಾದೊಳಗೆ. ನಮ್ಮ ಶಾಲೆಯಲ್ಲಿ ಈ ವರ್ಷದ ಅಡ್ಮಿಷನ್ 268. ಅದು ನಾನು ಅದಕ್ಕೆ ಇನ್ನೇನು ಹೇಳೋದಿಲ್ಲ ಇದ್ರ ಬಗ್ಗೆ. ಅಂದ್ರೆ ಒಂದು ಶ್ರೀಗಳಿಗೆ ಆನಂದ ತೀರ್ಥದ ಮೇಲೆ ಬೇರೆ ಯಾವುದೂ ಇಲ್ಲ. ನಮ್ಮ ವಿದ್ಯಾರ್ಥಿ ಇದ್ರೆ ಯಾವುದೋ ಅವ್ರಿಗೆ ಕಣ್ಣಿ ಕಾಣುದಿಲ್ಲ, ಬಟ್ ಅವರು ಪೂರ್ತಿ ಸಹಕಾರ ಕೊಡಿ. ಇಲ್ಲಿ ಏನಂತ ನಾನು ಮೊದಲೇ ಹೇಳಿದಾನೆ ಶ್ರೀಗಳಂತ, ಸ್ವಾಮೀಜಿ ದುಡ್ಡು ದಿಟ್ಟು ನಮಗೆ ಒಟ್ಟು ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ನೀವು ಫಂಡ್ಸ್ ನ ಅರೇಂಜ್ಮೆಂಟ್ ಮಾಡಿದ್ರೆ ಖಂಡಿತ ನಾನು ಮುಂದುವರ್ಸ್ಕೊಂಡು ಹೋಗ್ತೇನೆ. ಫಂಡ್ಸ್ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀವು ಆ ಸ್ಪೀಡ್ ಅವರ ಸ್ಪೀಡ್ ಸರಿಯಾಗಿ ನಮಗೆ ಬಿಲ್ಡಿಂಗ್ ಆಗ್ಬೇಕು. ಪ್ರೈಮರಿ ಆಗ್ಬೇಕು, ನೆಕ್ಸ್ಟ್ SLC ಬಂತು, ನೆಕ್ಸ್ಟ್ PUC ಬರ್ಬೇಕು. ಈ ರೀತಿ ಆಗುವಾಗ ನಾನು ವರ್ಷಕ್ಕೆ ಬಜೆಟ್ ಮಾಡಿ ನಾನದೇ ಹೋದ ವರ್ಷ ನಾನು 4 ಕೋಟಿ ರೂಪಾಯಿ ನನಗೆ ಬೇಕಿತ್ತು ಅದು ಹೇಳಿದ್ದೆ, ಅದೆಲ್ಲ ಪ್ರಾಮಿಸ್ ಕಳೆದುಕೊಂಡ್ರಿ. ಈ ವರ್ಷಕ್ಕೆ ನಾನು 5 ಕೋಟಿ ರೂಪಾಯಿ ಅಂತ ನಾನು ಶ್ರೀಗಳ ಹತ್ರ ಮಾತಾಡಿದೆ. ಯಾಕಂದ್ರೆ ನಾನು ಐ ವಾಂಟೆಡ್ ಟು ಗೋ ಇನ್ ಎ ವೆರಿ ಬಿಗ್ ವೇ. ಅದ್ರೊಳಗೆ ನಮ್ಮ ಕನಸು ಎಲ್ಲಿವರೆಗೆ ಇತ್ತಂದ್ರೆ ಅಲ್ಲ ಇತ್ತಲ್ಲ ಇವತ್ತಿಗೆ ಉಂಟು. ಈಗ ನಾನು ಇರ್ಲಿ ಇಲ್ಲದಿರ್ಲಿ ಅದೊಂದು ದೊಡ್ಡ ಯೂನಿವರ್ಸಿಟಿ ಆಗಿ ನಮ್ಮ ಹತ್ರ ಜಾಗ ಬೇಕಷ್ಟು 35 ಎಕರೆ ಉಂಟು. ಇನ್ನು ಬೇಕಾದ್ರೆ ಅಲ್ಲಿ ಹತ್ರ 100 ಎಕರೆ ಬೇಕಾದ್ರೆ ಕೊಟ್ಟು ಖಂಡಿತ ನಾವು ಎಲ್ಲರೂ ಇದ್ರ ಬಗ್ಗೆ ಚಿಂತನೆ ಮಾಡುವ. ಡೆಫಿನೆಟ್ಲಿ ಅದು ನಮ್ಮ ದೊಡ್ಡ ಮಧ್ಯ ಯೂನಿವರ್ಸಿಟಿ ಮಾಡುವಂತ ಒಂದು ತಾಕತ್ತು ಆ ಜಾಗದಲ್ಲಿ ಉಂಟು. ಇದರ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ಬೇಕು. ಆದ ಕಾರಣ ಖಂಡಿತ ನಮಗೆ ಅದಕ್ಕೆ ಸರಿಯಾಗಿ ನಮಗೆ ನೆಕ್ಸ್ಟ್ ನಮ್ದು PUC ಶುರುವಾಗುವಾಗ ಇದು ಸೇಮ್ ಇದೇ ಎಕ್ಸ್ಪೀರಿಯನ್ಸ್ ಆಯ್ತು. ವಿಜಯ್ ರಾವ್ ಹೇಳಿ ನಮ್ಮೊಟ್ಟಿಗೆ ಬಂದ್ರು. ಅದು ಇನ್ನು ನಂಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ನಮ್ಮನ್ನ ಹೇಗೆ ಸೇರ್ಕೊಂಡ್ರು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅವರಿಗೂ ಹಾಗೆ ವಿ ಹ್ಯಾವ್ ಆಫರ್ಡ್ ಎ ವೆರಿ ಮೇಜರ್ ಅಪಾಯಿಂಟ್ಮೆಂಟ್. He is B.Tech computer, he has done MBA, he has done MS psychology, and he has worked 3 years in US, and he has worked 10 years in Wipro. With all these things, he comes and joins Ananda Tirtha.
ದೇರ್ಸ್ ಎ ಕ್ವಶನ್ ಮಾರ್ಕ್ ಆಲ್ವೇಸ್. ಐ ಹ್ಯಾವ್ ನೋ ಆನ್ಸರ್ ಫಾರ್ ದಿಸ್. ನಾನು ಹೇಳ್ತೇನೆ, ಇದು ಬರೀ ಶ್ರೀಗಳ ಒಂದು ಅವರ ಒಂದು ಕನಸು ನನಸು ಆಗೋದಕ್ಕೆ ದೇವರೇ ಕೊಟ್ಟು ಕಳಿಸ್ತಾರೆ ನಮಗೆ ಬೇಕಾಗುತ್ತೆ. ನನಗ ಆ ಪಿ ಯು ಸಿ ಅಲ್ಲಿ ನನಗೆ ಯಾವತ್ತ ಆಪದ್ರೆ ಇಲ್ಲ. ನಂದು ಖಾಲಿ ಬಿಲ್ಡಿಂಗ್ ರೆಡಿ ಮಾಡಿ ಕೊಡೋದು ಇಷ್ಟೇ ಕೆಲಸ. ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ನನ್ನ ಜವಾಬ್ದಾರಿ. ಅಕಾಡೆಮಿಕಲಿ ಇಬ್ರು ಇದೇ ಆದ ಸಾಲಿಡ್ ಪಿಲ್ಲರ್ಸ್ ಆಫ್ ಆನಂದ ತೀರ್ಥ. ಒಂದು ಕಡೆಯಲ್ಲಿ ಗೀತಾ ಮೇಡಮ್, ಇನ್ನೊಂದು ಕಡೆ ವಿಜಯರಾವ್. ಅದು ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಅದು ಹೇಳಿಕ್ ಅದ. ಬಟ್ ಎವ್ರಿ ಫ್ರೈಡೇ ನಾನು ಹೇಳಿದಲ್ಲ, ಪಾದಕದೆಲ್ಲ ನಮ್ಮ ಮೀಟಿಂಗ್ ಅಂದ್ರೆ ಬೆಳಿಗ್ಗೆ ಒಂದು ದಿವಸ ತಪ್ಪಿದೆ. ಆ ಮೀಟಿಂಗ್ ಆಗ್ತದೆ, ಎಂತ ಡಿಸ್ಕಷನ್ ಆಗ್ತದೆ, ಪ್ರತಿ ಒಂದು ಹೇಳಿದಾಗ. ಆದ ಕಾರಣ ಯಾವುದೇ ನನಗೆ ಭಾರಿ ಆಶ್ಚರ್ಯ. ನಾನು ಅದೇ ಹೇಳಿದೆ, ಯಾವತ್ತೂ ಪಾದಕ್ಕೆ ಹೋಗೋದಲ್ಲ, ಅದಕ್ಕೆ ದೇವ್ರು ನನಗೊಂದು ಇದು ಕೊಟ್ಬಿಟ್ರಿ. ಇನ್ನು ಪಾದಕದಲ್ಲೇ ಇರ್ಬೇಕಂತ. ವಾರದಲ್ಲಿ 5 ದಿವಸ ಪಾದಕ ಹೋಗೋದಿದ್ದ ವೀಕ್ ಇಲ್ಲ. ಒಂದು ವಾರದಲ್ಲಿ 5 ದಿವಸ ಪಾದಕ ಹೋಗಿ ಒಂದ ಬೆಳಿಗ್ಗೆ ಒಂದ ನೋಡಿ, ಇವತ್ತು ಹೋಗುದಿಲ್ಲ ಅಂತ ಹೇಳಿ ಮಧ್ಯಾಹ್ನ ಫೋನ್ ಬಂತ. ಅದೇ ಯಾವ್ದೋ ರೋಡ್ ವರ್ಕ್ ಆಗಿ ಏನೋ ಪೈಪ್ ಹಾಕಿಲ್ಲ ಅಂತ ನೀವು ಕೂಡಲೇ ಬನ್ನಿ ಸರ್ ಹೇಳಿದೆ. ನಾನು ಇವತ್ತು ಈ ಗೂಗಲ್ ಮೆಟ್ಟಲ್ ಅಂತ ಮಧ್ಯಾಹ್ನ ಬರೋದಿಲ್ಲ ಹೇಳಿದ್ರೆ ಪುನಃ 3 ಗಂಟೆ ಹೋಗಿ 5 ಗಂಟೆ ಬಂತು. ಸೊ ಬಟ್ ಇಟ್ ಸಚ್ ಎ ಬಿಗ್ ಕ್ವೆಶ್ಚನ್. ನಾನು ಹೇಳಲ್ಲ, ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ಇನ್ ಮೈ ಪ್ರೊಫೆಷನಲ್ ಲೈಫ್, ಇಟ್ ಈಸ್ ನಥಿಂಗ್ ಕಂಪೇರ್ಡ್ ಟು ಮೈ ಸ್ಕೂಲ್ಸ್, ವಾಟ್ ಐ ಅಚೀವ್ಡ್ ಇನ್ ದೀಸ್ 2 ಸ್ಕೂಲ್ಸ್. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ಅಂಡ್ ಇಟ್ ಗಿವ್ಸ್ ಮೀ ಸೋ ಮಚ್ ಹ್ಯಾಪಿನೆಸ್. ಎರಡು ಶಾಲೆ ಅಂತ ಹೇಳಿದ್ರೆ ಅದು ನಮಗೆ ಅದು ಎಂತದ್ದು ಹೇಳಿ ಸಾಧ್ಯ. ನಮಗೆ ಮಲಗಿದ್ರು ನಿದ್ದೆ ಮಾಡಿದ್ರು ನಾನು ಪದ್ಮರಾಜ ಗಣೇಶ್ ಯಾವಾಗ್ಲೂ ಮಾತಾಡ್ತು. ಈ ಶಾಲೆದೊಂದು ಕನಸು ನಮ್ಮ ಹತ್ರ ಅದನ್ನು ಮುಗಿಸಿ ಹೇಳಿ ಆಗಿಲ್ಲ ಅಂತ ಹೇಳಿ. ಸೊ ಅದೇ ರೀತಿ ಆನಂದ ತೀರ್ಥಲ್ಲಿಯೋ ಎಲ್ಲ ಟ್ರಸ್ಟೀಸ್ ಮಧುವಣ್ಣ ಇದ್ದಾರೆ ಪಾಪ, ಅವ್ರು ನಮಗೆ ಏನಾದ್ರು ಎಂತ ಹೋಮ್ ಹಾಕಿ ನಮ್ಗುಂಟಲ್ಲ ಏನೋ ಬಿಲ್ಡಿಂಗ್. ಮಧುವಣ್ಣ ಹೇಳಿದ ಸರ್, ಸ್ವಾಮಿಯವ್ರು ಬರ್ತಾರೆ ಅವ್ರು ಹೇಳಿದ್ರು ಸರ್, ಅವ್ರು ಬಂದಾಯ್ತು ನಿಂತಾಯ್ತು. ನಮಗೆ ಆ ಕ್ರಮ ಎಲ್ಲ ಪ್ರತಿಯೊಂದಕ್ಕೂ ನಮಗೆ ಒಬ್ಬರೊಬ್ಬರು ಇದ್ದಾರೆ. ಲಕ್ಷ್ಮಣ ಸುದರ್ಶನ್ ಬಿಡಿ, ಅವ್ರು ಹೇಳಲಿಕ್ಕೆ ಇಲ್ಲ ಎಂತ ಅಲ್ಲಿ ರಾತ್ರಿ. ಯಾಕಂದ್ರೆ ಸುದರ್ಶನ್ ಒಬ್ಬರೇ ಅಲ್ಲಿ ಪಕ್ಕದ ಮನೆಯಲ್ಲಿ ಅಲ್ಲಿರೋ ರಾಘಣ್ಣ ಮಧ್ಯ ಅವ್ರಿಗೆ ಸಪೋರ್ಟ್. ರಾತ್ರಿ ಆಫೀಸ್ ಒಂದು ಸಿಡ್ಲು ಬಡಿದಂತೆ ಎಲ್ಲ, ಇದು ಸುಟ್ಟೋಯ್ತು ಪಾಪ ಅವ್ರಿದ. ಅವರೇ ಲೈಟ್ ಕಂಬ ತತ್ತಿ ಇದು ಮಾಡಿ ಫ್ಯೂಸ್ ಹಾಕಿ ರಿಯಲಿ ಗ್ರೇಟ್ ಅಶ್ವಥ. ಅಷ್ಟು ಅಂದ್ರೆ ಎಲ್ಲರೂ ಅವ್ರಿಗೂ ಹಂಚೋದಲ್ಲ. ನನಗೆ ಸ್ವಾಮಿಯವರು ಆ ಪ್ರಾಮಿಸ್ ಮಾಡಿದ್ದು 100 ಕ್ಕೆ 100 ಸರಿ. ನಿಮಗೆ ಲೋಕಲ್ ಜನ ನಾನು ಕೊಡ್ತೇನೆ, ಲೋಕಲ್ ಸಪೋರ್ಟ್ ಉಂಟು ನಿಮಗೆ, ನೀವು ಗಾಲಿ ಮುಟ್ಕೊಂಡು ಇಲ್ಲಿ ಮಾಡಿ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಎಲ್ಲ ಟ್ರಸ್ಟೀಸ್ ಆನಂದ ತೀರ್ಥಲ್ಲೇ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಆ ಕಾರಣ ಇದು ಮುಂದೆ ಮೇಲ್ ಬರ್ತಾ ಉಂಟು ಖಂಡಿತ. ನಾನು ಎಣಿಸ್ತಾ ಇದ್ದೇನೆ ನಮ್ಮೊಟ್ಟಿಗೆ ವಿಶ್ವ ಪ್ರಸನ್ನ ತೀರ್ಥರು ಖಂಡಿತ ಈ ಆನಂದ ತೀರ್ಥದಲ್ಲಿ ವಿಶ್ವ ತೀರ್ಥರು ಏನು ಕನಸು ಕಂಡಿದ್ದಾರೆ ಅದನ್ನ ನನಸು ಆಗೋದ್ರೊಳಗೆ ಖಂಡಿತ ವಿಶ್ವ ಪ್ರಸನ್ನ ತೀರ್ಥರು ನಮ್ಮೊಟ್ಟಿಗೆ ಇದ್ದಾರೆ ಅಂತೇಳಿ ಖಂಡಿತ ನಾನು ಎಣಿಸ್ತೇನೆ. ವಿಶ್ವ ಪ್ರಸನ್ನ ತೀರ್ಥರು ನನಗೆ ತುಂಬಾ ಆಗ್ತರು. ಯಾಕಂದ್ರೆ ನೀಲಾರ ಗೋಶಾಲೆ ಆ 25 ಎಕರೆ ಜಾಗ ನನ್ನ ಕೈಲೇ ಇತ್ತು, ಒಂದೇ ಮಾತು ಮಾತು ಶ್ರೀಗಳು ಹೇಳಿದ್ರು, ಹಾಗೆ ಅದನ್ನು ನಮ್ಗೆ ಗೋಶಾಲಕ್ಕೆ ನೀವು ಕೊಡ್ತೀರಾ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ಎಷ್ಟು ರೇಟು ಅಂತ ಹೇಳಿ ಬಂತು ಮಾತು. ನಾನು ಹೇಳಿದೆ ರೇಟ್ ಹೇಳಲಿಕ್ಕಿಲ್ಲ ಸ್ವಾಮೀಜಿ, ನೀವು ಗೋಶಾಲೆ ಅಂದ್ರೆ ನೀವು ಏನ್ ಹೇಳ್ತೀರಿ ಎಸ್ ಅಂದ್ರೆ. ನಾನು ನಿಮಗೆ 25 ಲಕ್ಷ ಕೊಡ್ತೇನೆ ಅಂದ್ರೆ ಎಸ್ ಅಂದೆ. ಕೊನೆಗೆ ಹೇಳಿದ್ರು 2 ವರ್ಷ ನಂತರ ಇನ್ನೊಂದು 5 ಲಕ್ಷ ನೀವು ಬೇರೆ ಬೇರೆ ಅವ್ರ ಹತ್ರ ಇದು ಮಾಡಿ ನಾನು 20 ಲಕ್ಷ ಕೊಡ್ತೇನೆ ಅಂದ್ರು. ಎಸ್ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟೆ. ಮತ್ತೆ ಅವರೊಟ್ಟಿಗೆ ಇದ್ದೇನೆ ಗೋಶಾಲೆ. ಆ ಗೋಶಾಲೆದ್ದು ಒಂದು ಸರೋವರ ಒಂದು ಟೆಂಪಲ್ ನೀವು ನೋಡಿದ್ರೆ, ಎಲ್ಲರೂ ನೋಡಿರ್ಬೋದು, ಖಂಡಿತ ನೀವು ಬಂದ್ರೆ ನೋಡ್ಬೇಕು. ಅಂದ್ರೆ ಅದು ಎಲ್ಲ ವಿಶ್ವ ಪ್ರಸನ್ನರ ಒಂದು ಸಾಹಸ ಅಂದ್ರೆ ಆ ಗೋಶಾಲೆಯಲ್ಲಿ ಅದು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ನನ್ಗೊಂದು ಅಂತ ಖುಷಿ. ಯಾಕಂದ್ರೆ ನಾನದನ್ನು ಯಾರೋ ಒಂದು 2-3 ಜನ ಮುಸ್ಲಿಮ್ಸ್ ಬಂದು ನನ್ನ ಹತ್ರ ಕೇಳ್ತಾ ಇದ್ರು, ಆಫರ್ ಮಾಡ್ತಾ ಇದ್ರು, ನಾವು ರೇಟ್ ಕೊಡ್ತೀವಿ ಕೊಡ್ತು ಅಲ್ಲ ಪುಣ್ಯ ಅಲ್ಲ. ನಾನು ಯಾವ್ದಕ್ಕೆ ಕಾರಣಕ್ಕೆ ನಾನು ಕೊಡ್ತಿರ್ಲಿಲ್ಲ ಅದು ವಿಷಯವೇ. ಬಟ್ ನನ್ನೊಂದು ಆ ಒಂದು ಅಷ್ಟು ಒಂದು ಒಳ್ಳೆ ಕೆಲ್ಸಕ್ಕೆ ಆ ಜಾಗ ಹೋಯ್ತು ಅಂತೇಳಿ ತುಂಬಾ ಸಂತೋಷ ಪಟ್ಟೆ. ಅದೇ ರೀತಿ ಖಂಡಿತ ವಿಶ್ವ ಪ್ರಸನ್ನ ತೀರ್ಥರು ಇನ್ನು ಮುಂದೆ ಆನಂದ ತೀರ್ಥ ಹೇಳಿದ್ರು ನನಗೆ ಬಹಳ ಇಂಪಾರ್ಟೆಂಟ್. ಶ್ರೀಗಳ ಕನಸನ್ನು ನನಸಾಗುವಲ್ಲಿ ಅವರ ಪೂರ್ಣ ಸಹಕಾರ ಖಂಡಿತ ಕೊಡ್ತಾರೆ ಅಂತೇಳಿ ನನಗೆ ಧೈರ್ಯ ಉಂಟು. ಅದೇ ರೀತಿ ಇನ್ನೊಂದು ಸಣ್ಣದು ಅಂತಂದ್ರೆ ಒಂದು ಶ್ರೀಗಳದ್ದೊಂದು ಲೇಡೀಸ್ ಹಾಸ್ಟೆಲ್ ಇಲ್ಲಿಯ ಕುಟ್ಟಿಕಟ್ಟೆಲ್ಲಿ ಉಂಟು. ಅದರೊಳಗೆ ಅತಿ ಕಡು ಬಡವರು ಹುಡುಗಿಯರು ಮಾತ್ರ, ಲೇಡೀಸ್ ಓನ್ಲಿ ಲೇಡೀಸ್, ಅಂತ ಮಕ್ಕಳಿಗೆ ಒಂದು ಶ್ರೀಗಳು ಲೇಡೀಸ್ ಹಾಸ್ಟೆಲ್ ಕಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾವು ವಿದ್ಯೋದಯ ಕೊಟ್ಟಿದ್ದಾರೆ. ಅದರ ಎಲ್ಲ ಖರ್ಚುಗಳನ್ನು ವಿದ್ಯೋದಯ ನೋಡಿಕೊಂಡು ಸ್ವಾಮಿಯರಿಗೆ ಯಾವುದೂ ಬರಡನ್ ಬರದಂತೆ ಅದನ್ನ ನಾವು ನೋಡ್ಕೊಳ್ತಾ ಇದ್ದೇವೆ.
ಕಡು ಬಡವರಂದ್ರೆ ಒಂದು ಬಸ್ ಚಾರ್ಜ್ ಕೊಡ್ಲಿಕ್ಕೆ ದುಡ್ಡಿಲ್ಲ ಮಕ್ಕಳು. ನಾವು ಇಂಟರ್ವ್ಯೂ ಮಾಡೋಕೆಲ್ಲ ಕೇಳ್ತೇವೆ, ನೀವ್ ಯಾಕೆ ಬೈಂದೂರು ಶಿರೂರು ಇಂದ ಇಲ್ಲಿ ಬಂದು ಈ ಹಾಸ್ಟೆಲ್ ಇರ್ತೀವಿ? ಅವ್ರು ಹೇಳುದು ಸಿಂಧು ಶಿರೂರು ಬೈಂದೂರ್ ನಾನು, ನಮಗೆ ಕುಂದಾಪುರದಲ್ಲಿ ಕಾಲೇಜ್ ಉಂಟು, ಬೈಂದೂರ್ ಆ ಕಾಲೇಜಿಗೆ ಬರ್ಬೇಕಾದ್ರೆ ದಿವಸ ಬಸ್ಸಿಗೆ ನಮ್ಗೆ 25 ರೂಪಾಯಿ ಕೊಟ್ಟಿದ್ದು ದುಡ್ಡಿಲ್ಲ. ಇಲ್ಲಿ ಬಂದ್ರೆ ನಮಗೆ ಎಲ್ಲ ಊಟ ತಿಂಡಿ ಎಲ್ಲವೂ ಫ್ರೀ. ಕಾಲಿ ನಮಗೆ ಒಂದು ವರ್ಷಕ್ಕೆ ಅವ್ರಿಗೆ 500 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿದ್ರೆ ಊಟ ತಿಂಡಿ ಕಾಫಿ ಪ್ರತಿಯೊಂದು ಫ್ರೀ. ಇದು ಸ್ವಾಮಿಯರ ಕನಸು. ನಾನು ಹೇಳ್ತೇನೆ ಅವರು ಎಂತೆಂತ ಯೋಜನೆಗಳು ಅವ್ರಿಗೆ ಬರ್ತದೆ, ಆ ಕಡು ಬಡವರನ್ನ ಹೇಗೆ ಅವ್ರು ಇದು ಮಾಡ್ತಾರೆ ಎಂಬುದು ಬಹಳ ಒಂದು ಇದು. ಆನಂದ ತೀರ್ಥದಲ್ಲಿ ಅಷ್ಟೇ, ಅವರದ್ದು ದೊಡ್ಡ ಉದ್ದೇಶ. ಅವ್ರು ಹೇಳಿದ್ರು ನನಗೆ ಉಡುಪಿಯಲ್ಲೇ, ಉಡುಪಿಯ ಮಕ್ಕಳಿಗೆ ಅಲ್ಲ ಇದು, ನಾನು ಮಾಡುದು ಇದು ಬಿಜಾಪುರ ಗುಲ್ಬರ್ಗ ಅಲ್ಲಿಯ ಮಕ್ಕಳು ಇಲ್ಲಿ ಬಂದು ನಮ್ಮ ಮಕ್ಕಳು ಹಾಗೆ ಸ್ಮಾರ್ಟ್ ಆಗ್ಬೇಕು. ಮೊನ್ನೆ ಅವರ ಕೊನೆಯ ದಿನ ನಾನು ನಮ್ಮ ಒಂದು ದೊಡ್ಡ ಇದಂತ ಹೇಳಿದ್ರೆ ಆನ್ಯುವಲ್ ಡೇಗೆ ಅವ್ರು ಬಂದು ಆ ಜ್ವರದಲ್ಲಿ ನಡುಗುತ್ತಾ ಇದ್ದಾರೆ. ನಾನು ಬೇಡ ಸ್ವಾಮೀಜಿ, ನೀವು ತೇಜಿಗೆ ಬರಬೇಡಿ, ನೀವು 5 ನಿಮಿಷ ಮುಖ ತೋರಿಸಿ ಹೋಗಿ ಅಂತ ಹೇಳಿದ್ರು. ಏನು ಮಾಡಿದ್ರು ಕೇಳ, ವೀಲ್ ಚೇರ್ ಅಲ್ಲಿ ಸ್ಟೇಜಿಗೆ ಬಂದು ಕೊನೆಗೆ ಅಲ್ಲೂ ಹೇಳಿದೆ, ಖಂಡಿತ ಸ್ವಾಮೀಜಿ ನೀವು ಫಸ್ಟ್ 5 ನಿಮಿಷ ಮಾತಾಡಿ ನೀವು ಹೊರಡ್ಕೊಳ್ಳಿ, ಇಲ್ಲ ನಾವು ಕೂತ್ಕೊಳ್ತಾರೆ ಕೂತ್ಕೊಂಡು ಆಯ್ತು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದು ಕೊನೆ ನಾನು ಹೇಳಿದೆ ಒಂದು ಪ್ರೈಸ್ ಆದ್ರೆ ಸ್ವಾಮಿ ಅವ್ರ ಕೈಯಲ್ಲಿ ಕೊಡಿಸಿಬಿಡುವ ಅಂತ ಹೇಳಿ ಸುರಿದ ಪ್ರೈಸ್ ಕೊಟ್ಟು ಕೊಡ್ಲೆ ಕೇಳಿದೆ, ಇಲ್ಲ ನಾನೇ ಕೊಡ್ತೀನಿ. 105 ಪ್ರೈಸ್ ಅನ್ನು ಅವರ ಕೈಯಲ್ಲಿ ಪ್ರತಿ ಸ್ಟೂಡೆಂಟ್ ಹತ್ರ ಮಾತಾಡಿದ ಅವರೆಲ್ಲ ಬಾಗಿಲು ಕೊಟ್ಟು, ನಿನ್ನ ಊರು ಯಾವ್ದು, ನೀನೆಂತ ಮಾಡಿದ್ದಿ, ನಿನ್ನ ಇದೇ ಆ ಊರು ಹೇಳ್ಕೊಳ್ಳಿ, ಇವ್ರಿಗೆ ಎಲ್ಲ ಊರು ಗೊತ್ತು. ಬಾಗಲಕೋಟೆ ಐಹೊಳೆ ಯಾವ ಊರಿಂದ ಕೇಳಿದ್ರೆ ಎಲ್ಲ ಹೆಸರು ಇವ್ರಿಗೆ ಗೊತ್ತು. ನೀನ್ ಅಲ್ಲಿ ಹಾಕಿದ್ಯಾ, ನೀನ್ ಹ್ಯಾಂಗ ಓದ್ತಿದ್ದಿ, ಪ್ರತಿಯೊಂದು. ಯಾಕಂದ್ರೆ ಆ ಮಕ್ಕಳು ತುಂಬಾ ಸ್ಪೋರ್ಟ್ಸ್ ಅಲ್ಲೆಲ್ಲ ತುಂಬಾ ಹುಷಾರು, ಅವರಿಗೆ ಬೇರೆ ಹಾಸ್ಟೆಲ್ ಎಲ್ಲಕ್ಕಿಂತ ಹೆಚ್ಚು. ಅದೊಂದು ವಿಷಯ ಎಲ್ಲರೂ ಬೇಕು. ಏನಂತ ಹೇಳಿದ್ರೆ 1400 ಸ್ಟಾಫ್ ಎಲ್ಲ ಸೇರಿ 1600 ಜನ ಇದ್ದೀವಿ ನಾವು. ನಾನು ಫಸ್ಟ್ ಗೆ ಹೇಳಿದ್ರು 3 ಮಕ್ಕಳು ಇರುವಾಗ ಅನ್ನ ಒಂದು ನಾವು ಊಟ ಒಂದು ಫ್ರೀ ಆಗಿ ಕೊಡ್ಬೇಕು. ನಾವ ಫಸ್ಟ್ ಇಯರ್ ಆಯ್ತು ಅಂತ ಹೇಳ್ತಾರೆ, ತೊಂದ್ರೆ ಇಲ್ಲಪ್ಪ 100-200 ಜನ ಅಲ್ಲ. ನನಗೆ ದೊಡ್ಡದಾಗ್ತಾ ಅಂತ ಹೆದರಿಕೆ ಆಯ್ತು, ಅಯ್ಯೋ ದೇವ್ರಿ ಈ ರೀತಿ ಆದ್ರೆ ನಾವು ಎಲ್ರಿಗೂ ಊಟ ಹೋಗ್ತಾ ನಾವು ಎಲ್ಲಿ ಹೋಗ್ಬೋದು, ದುಡ್ಡೆಲ್ಲ ತರೋದು ಅಂತ ಹೇಳಿ. ಅಂದ್ರೆ ಸ್ವಾಮೀಜಿ 2 ವರ್ಷ ಅಲ್ಲ ಸ್ವಾಮೀಜಿ, ಒಂದು ನಾಮಿನಲ್ ಚಾರ್ಜ್ ಮಾಡುವ ಒಂದು 10 ರೂಪಾಯಿ ಚಾರ್ಜ್ ಮಾಡಿದ್ರೆ ಅಸಲ ಅಲ್ಲ. ಯಾಕೆ ಕೇಳಿದೆ, ಅನ್ನವನ್ನು ನಾವು ಮಾರ್ಲಿಕ್ಕಿಲ್ಲಲ್ಲ ಅಂದ್ರೆ ಅರ್ಥಾಗ್ಲಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಅನ್ನವನ್ನು ಮಾರ್ಲಿಕ್ಕಿಲ್ಲ, ನೀವು ಅಲ್ಲಿ ಚಾರ್ಜ್ ಮಾಡಿದ್ರೆ ನಾನು ಅನ್ನ ಮಾಡಿದಾಗಾಯ್ತ. ನಂಗೆ ಆವಾಗ್ಲೇ ಗೊತ್ತು ನಮ್ಮ ಶಾಸ್ತ್ರದಲ್ಲಿ ಇರುವುದು ಅಂತ ಹೇಳಿ. ಅಯ್ಯೋ ದೇವ್ರೆ, ಅಂದ್ರೆ ನಾನು ಹೇಳಿದೆ ಈ ಆನಂದ ಇದ್ದಲ್ಲಿ ಏನು 5,000 ಮಕ್ಕಳು ಆಗ್ಬೋದು, ನಾಳೆ ಹೇಳಿದೆ 10,000 ಮಕ್ಕಳಾದ್ರೂ ನಾನು ಊಟ ಆಗ್ತೇನೆ. ಅವರ ಒಂದು ಧೈರ್ಯ, ಒಂದು ಸಪೋರ್ಟ್, ಅದು ಇಟ್ ಇಸ್ ಅನ್ಬೀಟಬಲ್. ನೀವು ಆ ಒಂದು ಶಕ್ತಿಯಿಂದಲೇ ಅದು ಬೆಳೀತಾ ಉಂಟು ಶಾಯಿ, ಮತ್ತೆ ನಾವು ಮಾಡಿದ್ದು ಅಂತ ಹೇಳಿ ಅದು ಖಂಡಿತ ಏನು ಹೇಳಿ ಸರ್. ಆ ಒಂದು ಧೈರ್ಯ ಪ್ರತಿ ಸ್ಟೇಜ್ ಅಲ್ಲಿ ಬಂದು ಕೂಡ ಎಲ್ಲಿವರೆಗೆ ಅಂತ ಹೇಳಿದ್ರು, ಅವ್ರು ಸರ್ಪ್ರೈಸ್ ಚೆಕ್ ಕೊಟ್ಟು ಅವರು ಏರ್ಪೋರ್ಟ್ ಇಂದ ಸೀದಾ ಬರೋದು ಹಾಸ್ಟೆಲ್ಗೆ ಹೋಗುದು, ನಿಮ್ದು ಊಟ ಸರಿ ಆಗ್ತಾ ಉಂಟಾ, ನಿಂದಿದ್ರೆ ನಮಗೆ ಗುಟ್ಟಲ್ಲಿ ನಮ್ಗೆ ಹೇಳದೆ ನಾವಿಟ್ಟು ನಾವು ಎದುರಿದ್ರ ಆ ಮಕ್ಕಳು ಮಾತಾಡುದಿಲ್ಲ, ಇವರೇ ಮಾಡುದು ಅಂತ. ಅಷ್ಟು ಇದು ಮಕ್ಕಳಿಗೆ ಒಳ್ಳೆ ಊಟ ಹಾಕಿ ಅವ್ಳಿಗೆ ಯಾವ ಕಮ್ಮಿ ಮಾಡಬೇಡಿ. ಗುರುಕುಲ ಬಂದು ನಾವಲ್ಲಿ ಮುಚ್ಚಿತ್ತು ಹೇಳುದು, ಅದೊಂದು ಬಹಳ ಬೇಜಾರಿತ್ತು ಅವ್ರ ಮನಸ್ಸಲ್ಲಿ. ಗುರುಕುಲ ಮುಚ್ಚಿ ಶಾಲೆ ಶುರು ಮಾಡಿದ್ದೇವೆ. ಕೊನೆಗೆ ಒಂದ್ ದಿವಸ ನಮ್ಮಂತ ಮಾತಾಯ್ತು ಅದ್ರ ಬಗ್ಗೆ, ನಾವು ಯಾಕೆ ಪ್ಯಾರಲಲ್ ಆಗಿ ಗುರುಕುಲವನ್ನು ಶುರು ಮಾಡಬಹುದು, ಖಂಡಿತ ಮಾಡುವ ಸಮಿತಿ ಅದಕ್ಕೆ ಸಪರೇಟ್ ಬ್ಲಾಕ್ ಕಟ್ಟುವ ಅಂತ ಹೇಳಿ ಹೇಳಿ ಆಯ್ತು. ಮುಂಚೆ ಆ ದಿವಸ ಹೇಳಿ ಆಯ್ತು, 6 ತಿಂಗಳೆಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ನಾವು ಇದು ಮಾಡುವಾಗ ಸರಿ ಗುರುಕುಲ ಶುರು ಮಾಡಿತ್ತು. ಬಹಳ ಒಂದು ಖುಷಿ ಅವರಿಗೆ ಆ ಗುರುಕುಲ ಶುರು ಮಾಡಿದ್ವಿ. ಎಲ್ಲ ಮಕ್ಕಳು ನಮ್ಮ ವೇದ ಪಾಠ ಮಾಡ್ಬೇಕು, ಯಾಕಂದ್ರೆ ಗುರುಕುಲ ಕಲಿತ ಮಕ್ಕಳು ನಾಳೆ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್, ನಾಳೆ ಏನು ಮಾಡಬಹುದು, ಅವ್ರಿಗೆ ಫ್ಯೂಚರ್ ಏನು ಎಂಬುದು ಒಂದು ಒಂದು ಪ್ರಾಬ್ಲಮ್ ಬಂದಾಗ ನಾವು ಈ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡುವ ಅಂತೇಳಿ ಗುರುಕುಲದೊಟ್ಟಿಗೆ ಸೆಂಟ್ರಲ್ಸ್ ಇದ್ದ ಸ್ಕೂಲ್ ಅದು. ಸೊ ಅವ್ರು ಬೆಳಿಗ್ಗೆದ್ದೆಲ್ಲ ಜಪ ಮಾಡುದು, ನಮ್ಮ ಶಾಸ್ತ್ರ ಓದುದು ಎಲ್ಲ, ಬೆಳಿಗ್ಗೆ 1 ಗಂಟೆ ಸಂಜೆ ಗಂಟೆ ಆ ಪ್ರೋಗ್ರಾಮ್ ಇರ್ತದೆ. ಬೇರೆ ಟೈಮ್ ನಲ್ಲಿ ಅವ್ರು ಬೆಳಿಗ್ಗೆ ನಮ್ಮ ಸ್ಕೂಲಿಗೆ ಬರ್ತಾರೆ, ನಮ್ಮ ರೆಗ್ಯುಲರ್ CBSE ಇದ್ರೊಳಗೆ ಅವ್ರು ಓದ್ತಾ ಇದ್ದಾರೆ. ಸೊ ಈಗ ನಾನು ದುರ್ಕಲ ಇಸ್ ಡೂಯಿಂಗ್ ವೆರಿ ವೆಲ್. ಏನಂತ ಅವರ ಕನಸು ಅಂತದೆಲ್ಲ ನಾವು ಮಾಡ್ತಾ ಇದ್ದೇವೆ. ನಮ್ದು ಒಂದೇ ಒಂದು ಆಶೆ ಅಂತ ಹೇಳಿದ್ರೆ ಇಟ್ ಶುಡ್ ಗೋ ಟು ಇಂಟರ್ನ್ಯಾಷನಲ್ ಲೆವೆಲ್, ಶುಡ್ ಬಿಕಮ್ ಎ ಬಿಗ್ ಯೂನಿವರ್ಸಿಟಿ ಇನ್ ಕಮಿಂಗ್ ಡೇಸ್. ಈಗ ಹೇಳದಂತ ನಾವೆಲ್ಲ ಆಲ್ರೆಡಿ ವಿ ಆರ್ ಇನ್ ದ ಸೀನಿಯರ್ ಸಿಟಿಸನ್ ಇದರಲ್ಲಿ ಇದ್ದೇವೆ, ಬಟ್ ಖಂಡಿತ ನೆಕ್ಸ್ಟ್ ಜನರೇಷನ್ ಇನ್ಸ್ಟಿಟ್ಯೂಟ್ಸ್ ಸೇರಿಸ್ಕೊಂಡು ಅದು ಮುಂದೆ ಖಂಡಿತ ಹೋಗ್ತದೆ ಅಂತ ಹೇಳಿ ನಾನು ಎಣಿಸ್ತಾ ಇದ್ದೇನೆ. ನನ್ಗೀಗ ನಾನೀಗ ಮಾತಾಡಿದ್ದು ಏನಂತಂದ್ರೆ ಇಟ್ಟಿ ಕಮ್ ಸ್ವಾಮಿ ಹಾರ್ಟ್ ವಾಟ್ ಎವರ್ ವಿ ಆರ್ ಡನ್.
ನಾನು ಶ್ರೀಗಳ ಬಗ್ಗೆ ಮಾತಾಡ್ಬೇಕಾ ಶಾಲೆ ಬಗ್ಗೆ ಮಾತಾಡ ನಂಗೆ ಎಂತದ್ದು ಗೊತ್ತಿಲ್ಲ. ಬದ್ರಿ ಆಚಾರ್ಯ ಹೇಳಿದ್ರು ನೀವು ಅವ್ರ ಬಗ್ಗೆ ಮಾತಾಡ್ಬೇಕು. ಈಗ ನಂದೇ ಹೇಳ್ಕೊಂಡಂತ ನಂಗೆ ಈಗ ನಂಗೊಂದು ಸಲ ಈಗ ಕೆಲವೇ ನಾನ್ ಕೆಲವೊಮ್ಮೆ ನಮ್ಮಲ್ಲಿ ಗೆಸ್ಟ್ ಬಂದಾಗ ನಮ್ಮ ಶಾಲೆ ಬಗ್ಗೆ ಹೇಳುವಾಗ ನನ್ನ ಮಕ್ಳು ಹೀಗೆ ಹೀಗೆ ಹೇಳುದು ಅಪ್ಪನದ ಟೇಪ್ ಆನ್ ಆಯ್ತು ಅಂತ ಹೇಳಿ ಕೂಡ ನಾನು ಇವತ್ತು ಎಣಿಸಿದೆ. ಯಾವಾಗ್ಲೂ ಇವತ್ತು ಒಂದು ನನ್ನ ಟೇಪ್ ಆನ್ ಮಾಡ್ಲಿಕ್ಕೆ ಒಂದು ಕರೆಕ್ಟ್ ಒಬ್ರು ಅಪರ್ಚುನಿಟಿ ಕೊಟ್ರು ಆನ್ ಮಾಡಿಯೇ ಬಿಡ್ತೀನಿ ಅಂತ ಹೇಳಿ ನಾನು ಇಷ್ಟು ಮಾತು ನಿಮ್ಮ ಹತ್ರ ಹೇಳುವ ಪ್ರಸಂಗ ಬಂತು. ಎಂಥದೇ ಆಗ್ಲಿ ನಾನು ಹೇಳಿದಾಗೆ ಶ್ರೀಗಳ ಒಂದು ಸಾಹಸದಿಂದ ನಾವೆಲ್ಲರೂ ಅತಿ ಸಂತೋಷದಿದ್ದೇವೆ. ಅವರ ಒಂದು ಇವತ್ತು ಅವ್ರು ನಮ್ಮೊಟ್ಟಿಗೆ ಇಲ್ಲ ಎಂಬುದು ಒಂದು ದೊಡ್ಡ ದೊಡ್ಡ ಸಂಗತಿ. ಆದ್ರೆ ಒಂದು ನಾವು ಯಾವತ್ತು ನನಗೆ ಆನಂದ ತೀರ್ಥದ ಹೋದಾಗ ಅವರು ಅವ್ರ ಹೋಗುವಾಗ್ಲೇ ಎದುರು ಪಟ್ಟು ಅಂತ ಅದನ್ನ ನೋಡಿದ ಕೂಡಲೇ ಅವರನ್ನು ದಿನಾ ನನ್ನ ಅನ್ಸ್ಕೊಳ್ತು. ಖಂಡಿತ ನಾವು ಆನಂದ ತೀರ್ಥ ಅವರ ಒಂದು ಇದಕ್ಕೆ ಸರಿಯಾಗಿ ನಾವು ಮುಂದೆ ತರ್ತೇವೆ ಅಂತ ಹೇಳಿ ನಮ್ಮ ಆಶ್ವಾಸನೆ ನಾನು ಕೊಡ್ತೇನೆ. ಸಣ್ಣ ಶ್ರೀಗಳು ಹಾಗೂ ನನಗೆ ಅವರು ತುಂಬಾ ಆಗ್ತಾರ. ಯಾವುದೇ ವಿಷಯದಲ್ಲಿ ನಾನು ಏನು ಅವರು ಡಿಸ್ಕಸ್ ಮಾಡಿದ್ರು ಅವ್ರು ನನ್ಗೆ ಖಂಡಿತ ಅಲ್ಲ ಅಂತ ಹೇಳೋದಿಲ್ಲ. ಆ ಧೈರ್ಯದಲ್ಲಿ ಆ ಶಾಲೆ ಎರಡೂ ಶಾಲೆಗಳು ಆನಂದ ತೀರ್ಥ ವಿದ್ಯೋದಯ ಎರಡೂ ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಶ್ರೀಕೃಷ್ಣನನ್ನು ಪ್ರಾರ್ಥಿಸ್ತಾ ನನ್ನ ಎರಡು ಅನಿಸಿಕೆಗಳನ್ನ ಹೇಳಿದ್ದೇನೆ. ಏನಾದ್ರೂ ತಪ್ಪು ಹೇಳಿದ್ರೆ ಖಂಡಿತ ನೀವೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಿದ್ರಿ, ನಿಮ್ಮ ಎದುರಿಗೆ ನಾನು ಏನೂ ಅಲ್ಲ. ಆದ್ರೂ ತಪ್ಪುಗಳಾಗಿದ್ರೆ ನನ್ನನ್ನು ಕ್ಷಮಿಸಿಬಿಟ್ಟು ಎಲ್ಲ ಆಶೀರ್ವಾದ ಶ್ರೀಗಳದ್ದು ನನಗೆ ಇರಲಿ ಅಂತ ಹೇಳಿ ನಾನು ಅಪೇಕ್ಷಿಸ್ತಾ ನನ್ನ ಎರಡು ಮಾತು. ಶ್ರೀಕೃಷ್ಣ ಶ್ರೀಯುತ ನಾಗರಾಜ್ ಬಲ್ಲಾಳರು ಇವರಿಗೆ ಕೂಡ ಶ್ರೀಪಾದಂಗಳವರ ಮಂತ್ರಾಕ್ಷತೆಯ ಮಹತ್ವ ಸತ್ಯ ಸಂಕಲ್ಪರು ಎಂಬುದಾಗಿ ಭಗವಂತನನ್ನ ಸತ್ಯ ಸಂಕಲ್ಪ ಅಂತ ಉಪಾಸನೆ ಮಾಡಿದ್ರೆ ತನ್ನಲ್ಲೂ ಆ ಗುಣ ಬರುತ್ತಂತೆ. ಹಾಗೆ ಶ್ರೀಪಾದಂಗಳವರಿಗೆ ಏನು ಮನಸ್ಸಿನ ಅಪೇಕ್ಷೆ ಇರುತ್ತೆ ಆ ಅಪೇಕ್ಷೆ ಸ್ವಲ್ಪನೂ ತಪ್ಪದೇನೆ ಅದು ಈಡೇರುತ್ತೆ. ಅದು ಒಂದ್ ದೊಡ್ಡ ಭಗವಂತನ ಅನುಗ್ರಹ. ಶ್ರೀಪಾದಂಗಳವರಿಗೆ ಮಧ್ವಾಂಗನ ಆಗಬೇಕು ಅಂತ ಹೇಳಿದ್ರೆ ಆ ಸಮಯ ಸರಿಯಾಗಿ ಆಯ್ತು. ಆನಂದ ತೀರ್ಥ ವಿದ್ಯಾಲಯ ಇದು ದೊಡ್ಡ ಸಂಸ್ಥೆಯಾಗಿ ಬೆಳಿಬೇಕು ಅಂತ ಶ್ರೀಪಾದಂಗಳವರ ಅಪೇಕ್ಷೆ. ಅದಕ್ಕನುಗುಣವಾಗಿ ಅವರಿಗೆ ಬೇಕಾಗಿರ್ತಕ್ಕಂತಹ ಪ್ರಿನ್ಸಿಪಾಲ್ರು ಎಲ್ಲವೂ ಕೂಡ ಹೇಗೆ ಹೇಗೆ ದೊರೀತಾ ಇದ್ದಾರೆ ಅದೆಲ್ಲವೂ ಕೂಡ ಶ್ರೀಪಾದಂಗಳವರ ಮಹತ್ವ, ಅದೆಲ್ಲ ಶ್ರೀಪಾದಂಗಳವರ ಅವರ ತಪಸ್ಸಿನ ಬಲ ಎಂಬುದನ್ನ ಬಲ್ಲಾಳರು ತುಂಬಾ ಚೆನ್ನಾಗಿ ಇದುವರೆಗೂ ಕೂಡ ಸ್ಪಷ್ಟವಾಗಿ ಒಂದು ಶಾಲೆ ನಡೆಸ್ತಕ್ಕಂತಹ ಕ್ರಮ ನಡೆಸುವಾಗ ನೂರಾರು ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಕ್ಕಂತಹ ಸಾಮರ್ಥ್ಯ ಬೇಕು. ಶ್ರೀಪಾದಂಗಳವರ ಮಂತ್ರಾಕ್ಷತೆಯ ಬಲದಿಂದಾಗಿ ನಾನು ಎಲ್ಲಾ ಸಮಸ್ಯೆಗಳನ್ನು ಕೂಡ ಎದುರಿಸಿದೆ ಎಂಬುದನ್ನ ನಾಗರಾಜ್ ಬಲ್ಲಾಳರು ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ನಾಗರಾಜ್ ಬಲ್ಲಾಳರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ದಿವಸ ಕುಂಬಳೆ ಸುಂದರರಾಯರು ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಗಳು ಅವರು ನಾಳೆ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ 7 ಗಂಟೆಗೆ ನಾಳೆ ದಿವಸ ಇದೇ ರೀತಿ ಸಿದ್ಧರಾಗಿ ಬರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದೇನೆ. ನಾಗರಾಜ ಬಲ್ಲಾಳರಿಗೆ ಮತ್ತೊಮ್ಮೆ ನಾನು ನನ್ನ ಅಭಿವಂದನೆಗಳನ್ನ ಸಲ್ಲಿಸಿ ಕೃಷ್ಣಾರ್ಪಣ ವಸ್ತು ಅಂತ ಕಾರ್ಯಕ್ರಮವನ್ನು ತಿಳಿಸ್ತಾ ಇದ್ದೇನೆ.